ಸೈದ್ಧಾಂತಿಕ ತತ್ವಗಳು ಅನಾದಿಯಾದವು, ಚಿರಂತನವಾದವು. ಆದರೆ ಅವುಗಳ ಪ್ರತಿಪಾದನೆ, ವ್ಯಾಖ್ಯಾನ ಇದು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಬಂದಿವೆ. ಪರಮಾನುಭವ ಬೋಧೆ ಪದ್ಯಕೃತಿಯಲ್ಲಿ ನಿಜಗುಣ ಶಿವಯೋಗಿಗಳು ಬೃಹದಾರಣ್ಯಕೋಪನಿಷತ್ತಿನ ಸಾರವನ್ನು 6 ಸಂಧಿಗಳಲ್ಲಿ ಸ್ವತಂತ್ರ ಕಾವ್ಯವಾಗಿ 10,000 ಪದಗಳಲ್ಲಿ ನಿಜ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಉಪನಿಷತ್ತಿನ ವಾಂಗ್ಮಯ ಕಾವ್ಯದ ರೂಪದಲ್ಲಿ ಅವತರಿಸಿರುವ ಒಂದು ವಿರಳ ಉದಾಹರಣೆ ಅಂದರೆ ಇದು ಅಂತ ಹೇಳಬಹುದು. ನಮಗೆ ಗೊತ್ತಿದ್ದ ಹಾಗೆ ಉಪನಿಷತ್ತಿನ ಕಾವ್ಯ ರೂಪಕ್ಕೆ ಬೇರೆ ಯಾರೂ ಮಾಡಿಲ್ಲ. ಅದೇ ರೀತಿ ವೇದಾಂತ ದರ್ಶನವನ್ನು ವಿವೇಕ ಚಿಂತಾಮಣಿ ಮೊದಲಾದ ಕೃತಿಗಳಲ್ಲಿ ಗದ್ಯ ರೂಪದಲ್ಲಿ ಮಾಡಿದ್ದಾರೆ. ಪರಮಾರ್ಥ ಗೀತೆಯಲ್ಲಿ ಲಲಿತರಗಳೆಯ ರೂಪದಲ್ಲಿ ಮಾಡಿದ್ದಾರೆ. ಕೈವಲ್ಯ ಪದ್ಧತಿಯಲ್ಲಿ ಸಂಗೀತ ಕೃತಿಗಳ ರೂಪದಲ್ಲಿ ಮಾಡಿದ್ದಾರೆ. ಹೀಗೆ ಬೇರೆ ಬೇರೆ ಒಲವುಗಳ ಸಾಧಕರಿಗೆ ಆಶ್ರಯಣೀಯರಾಗಿದ್ದಾರೆ ನಿಜಗುಣ ಶಿವಯೋಗಿಗಳು. ವೇದಾಂತ ಸಾಹಿತ್ಯ ವಿರಕ್ತಿಯ ಮಾರ್ಗ ಹಿಡಿದವರಿಗೆ ಅನ್ನೋ ಒಂದು ಪ್ರಥೆ ಇದೆ. ಆದರೆ ನಿಜಗುಣರು ಎಲ್ಲರಿಗೂ ಸೇವ್ಯವಾಗಲಿ ಅಂತಲೇ ನಾನು ಬರೀತಾ ಇರೋದು ಅಂತ ಪರಮಾನುಭವ ಬೋಧೆಯಲ್ಲಿ ಹೇಳಿದ್ದಾರೆ. ಉಪನಿಷತ್ತುಗಳ ಮತ್ತು ಶೈವ ವೈಷ್ಣವ ಆಗಮಗಳದ್ದು ಮಾತ್ರವಲ್ಲದೆ ಭರತ ಧನಂಜಯಾದಿಗಳ ಶಾಸ್ತ್ರಗ್ರಂಥಗಳ ಮತ್ತು ಶಾಂಕರೋತ್ತರ ವೇದಾಂತ ಗ್ರಂಥಗಳ ಆಳವಾದ ಸಮಗ್ರ ಪರಿಜ್ಞಾನ ನಿಜಗುಣರಿಗೆ ಇದೆ ಅನ್ನೋದು ಅವರ ಕೃತಿಗಳಲ್ಲಿ ಎದ್ದು ಕಾಣುತ್ತೆ. ವೇದಾಂತ ಗ್ರಂಥಗಳಲ್ಲಿ ಸಾಮಾನ್ಯವಾಗಿ ಕಾಣದ ಅಥವಾ ಸುಮ್ಮನೆ ಉಲ್ಲೇಖ ಅಷ್ಟೇ ಆಗುವಂಥ ಯೋಗ ಸಾಧನ ಪ್ರಕ್ರಿಯೆಗಳ ವಿವರಗಳನ್ನು ನಿಜಗುಣರು ಅವರ ಕೃತಿಗಳಲ್ಲಿ ನಮಗೆ ಕೊಟ್ಟಿದ್ದಾರೆ. ವಿಶಾಲವಾದ ಅರ್ಥರಾಶಿಯನ್ನು ಕೆಲವೇ ಮಾತುಗಳಲ್ಲಿ ಕಾವ್ಯಮಯವಾಗಿ ಅಡಕಗೊಳಿಸಿಕೊಟ್ಟಿರೋದು ನಿಜಗುಣರಿಂದ ಸಾಧಕರಿಗೆ ಆಗಿರುವ ದೊಡ್ಡ ಉಪಕಾರ. ಸ್ಪಷ್ಟವಾಗಿಯೇ ಉನ್ನತ ಪಾಂಡಿತ್ಯ ಇದ್ದವರವರು, ಆದರೆ ತಮ್ಮ ಎಲ್ಲ ಕೃತಿಗಳನ್ನು ಕನ್ನಡದಲ್ಲೇ ಬರೆದರು ಅನ್ನೋದು ಒಂದು ವಿಶೇಷ. ಅವರಿಗೆ ಸಂಸ್ಕೃತದಲ್ಲೂ ಅಷ್ಟೇ ಪ್ರಭುತ್ವ ಇತ್ತು, ಆದರೆ ಅವರು ರಚನೆ ಮಾಡಿದ್ದೆಲ್ಲ ಕನ್ನಡದಲ್ಲಿಯೇ. ಆಗಮ, ವೇದ, ಉಪನಿಷತ್ತುಗಳ ಮಾವಿನವನದಲ್ಲಿ ಕನ್ನಡದ ಧ್ವನಿ ಎತ್ತಿ ಕೂಗಿದ ಕೋಗಿಲೆ ಅಂತ ನಿಜಗುಣರನ್ನು ಡಾಕ್ಟರ್ ಎಲ್ ಬಸವರಾಜು ಅವರು ವರ್ಣನೆ ಮಾಡಿದ್ದಾರೆ. ಚಿಲುಕವಾಡಿ ಅಂದರೆ ಗಿಣಿಗಳು ಇರುವ ಉದ್ಯಾನವನ ಅಂತ ಆ ಮಾತಿನ ಅರ್ಥ. ಆ ಉದ್ಯಾನದಲ್ಲಿ ಆವಿರ್ಭವಿಸಿದ ಈ ನಿಜಗುಣ ಅನ್ನುವ ಗಿಳಿ, ಅದು ಉಳಿದಿರೋದು ಸುಂದರವಾದ ಸಹಜ ಕನ್ನಡ ಭಾಷೆಯಲ್ಲಿ. ಹೀಗೆ ಕನ್ನಡದ ಶಿಷ್ಟ ಕಾವ್ಯ ಭಾಷೆಗೆ ಉತ್ತಮ ನಿದರ್ಶನ ಅಂತ ಕೂಡ ನಿಜಗುಣರ ರಚನೆಗಳನ್ನು ಅಭ್ಯಾಸ ಮಾಡಬಹುದಾಗಿದೆ. ಕಳೆದ ವಾರದ ಕಾರ್ಯಕ್ರಮದಲ್ಲಿ ಕೇಳಿದವು ಬೇಡ ಬೇಡಲೆ ಮನವಿ ವಿಷಯದ ಆಸೆ ಮಾಡಿ ಕೆಡದಿರು ಸಾರಿದೆ ಅಂತ. ಆ ಪದದಲ್ಲಿ ವೇದಾಂತ ವಾಂಗ್ಮಯದಲ್ಲಿ ತುಂಬ ಪರಿಚಿತವಾಗಿರುವ ಉಪಮಾನವನ್ನು ಅಚ್ಚ ದೇಸಿ ಭಾಷೆಯಲ್ಲಿ ನಿಜಗುಣರು ಅವತರಣ ಮಾಡಿಸಿದ್ದಾರೆ. ಅಳಿ, ಮೀನು, ಗಜ, ಪತಂಗ, ಮೃಗವೆಂಬಿವು ಅಳಿ ಒಂದೊಂದರಳು ಬಳಸಿದ ಐಂದ್ರಿಯದ ಗುಣದೊಳು ಸುಳಿಯಲ್ ಎಂತು ಉಳಿವೆ ನೀನು ಅಂತ ಆ ವಚನ ಬರುತ್ತೆ. ಇದು ಪ್ರಸಿದ್ಧವಾದ ಗರುಡ ಪುರಾಣದ ವಾಕ್ಯ. ಕುರಂಗ ಮಾತಂಗ ಪತಂಗ ಭೃಂಗ ಮೀನಾ ಹತಾಃ ಪಂಚಭಿರೇವ ಪಂಚ ಏಕ ಪ್ರಮಾದೀ ಸ ಕಥಂ ನ ಹನ್ಯತೆ ಯಸ್ ಸೇವತೆ ಪಂಚಭಿರೇವ ಪಂಚ. ಅಂದರೆ ಈ ಗರುಡ ಪುರಾಣದ ವಾಕ್ಯದಲ್ಲಿ ಜಿಂಕೆ, ದೀಪದ ಹುಳು, ಆನೆ ಮೊದಲಾದವು ಒಂದೊಂದು ಇಂದ್ರಿಯ ದೌರ್ಬಲ್ಯದಿಂದಾನೇ ನಾಶವಾಗಿ ಹೋದವು, ಆದರೆ 5 ಇಂದ್ರಿಯಗಳ ಆಕರ್ಷಣೆಗೆ ಸಿಕ್ಕಿರೋ ನಿನ್ನ ಪಾಡಿ ಏನಾಗಬೇಡ ಅನ್ನೋದು ಆ ವಚನದ ಅದರ ಆ ಮಾತಿನ ಧ್ವನಿ ಇದೆ. ಅದನ್ನು ಅಚ್ಚ ದೇಸಿ ಭಾಷೆಯಲ್ಲಿ ನಿಜಗುಣರು ನಮಗೆ ಕೊಟ್ಟಿದ್ದಾರೆ. ಹೀಗೆ ನಿಜಗುಣರ ಎಲ್ಲ ಕೃತಿಗಳ ಸಮಾಪ್ತಿಯಲ್ಲಿ ಮಾತು ಬರುತ್ತೆ. ಸಮಸ್ತ ಸುರವಿಸರ ಮಕುಟಮಣಿ ಕಿರಣ ಪ್ರಚುರ ಪ್ರವಾಹ ತರಂಗಿಣಿ ವಿರಾಜಿತ ಅಂತೆಲ್ಲ ಪುಷ್ಪಿಕೆ ಬರುತ್ತೆ. ನಿಜಗುಣರ ವಾಂಗ್ಮಯ ಅಷ್ಟು ಮಕುಟಮಣಿ ಕಿರಣ ಪ್ರವಾಹ ಅನ್ನೋದು ನಿಸ್ಸಂಶಯ. ಅವರ ಪದಗಳಲ್ಲಿ ಇರೋದು ಶಾಸ್ತ್ರೋಕ್ತಿಗಳ ಅನುವಾದವಲ್ಲ, ತತ್ವಗಳು ಅವರ ಅಂತರಂಗದಲ್ಲಿ ನೆಲೆಸಿ ಅವರ ಸಾಧನೆಯಿಂದ ಪರಿಪಾಕಗೊಂಡು ಕಾವ್ಯವಾಗಿ ಅವರಿಂದ ನಮಗೆ ಸಂವಹನವಾಗಿ ಬಂದಿದೆ.
ಅವರು ಪರಮಾನುಭವ ಬೋಧೆಯಲ್ಲಿ ಹೇಳ್ತಾರೆ, ಶುಕವಾಮದೇವಾದಿ ಸಕಲ ಮುನೀಶ್ವರ ನಿಖರವ ನೊಲವಿಂದೆ ಬಲಗೊಂಡು ಅಕಲಂಕವೆನಿಸುವ ಅದ್ವೈತ ತತ್ವವನಿಲ್ಲಿ ಪ್ರಕಟಿಸುವೆನು ಬೋಧಾಗತಿಯಿಂದ ಅಂತ ಪರಮಾನುಭವ ಬೋಧೆಯಲ್ಲಿ ಹೇಳ್ತಾರೆ. ಇವತ್ತು ಬಹುಶಃ ಕೆಲವು ಅವರ ಚಿತ್ರಕಾವ್ಯ ರೀತಿಯ ಕೃತಿಗಳನ್ನು ಆರಿಸಿಕೊಂಡಿದ್ದಾರೆ ಅಂತ ಅನಿಸುತ್ತೆ. ಈ ಚಿತ್ರಕಾವ್ಯ ಬಂಧದ ರಚನೆಗಳನ್ನು ನಿಜಗುಣರು ಮಾಡಿರೋದು ಅವರ ಭಾಷಾ ಪ್ರಭುತ್ವವನ್ನು ತೋರಿಸುತ್ತೆ. ಚಿತ್ರಕಾವ್ಯ ರಚಿಸಬೇಕಾದರೆ ಕೋಶ, ಅಲಂಕಾರ, ಛಂದಸ್ಸು ಮೂರರಲ್ಲಿಯೂ ಅಸಾಧಾರಣ ಪ್ರಭುತ್ವ ಇರಬೇಕಾಗತ್ತೆ. ಚಿತ್ರಕಾವ್ಯವನ್ನು ಅಧಮ ಕಾವ್ಯ ಅಂತ ಕರೆದ ಆನಂದವರ್ಧನೇ ಹಲವಾರು ಚಿತ್ರಕಾವ್ಯಗಳನ್ನು ಮಾಡಿಬಿಟ್ಟಿದ್ದಾನೆ. ರಘುವಂಶದ 9ನೇ ಸರ್ಗದ ಉದ್ದಕ್ಕೂ ಯಮಕಾಲಂಕಾರ ಇದೆಲ್ಲ ಬಂದುಬಿಟ್ಟಿವೆ. ಹೀಗಾಗಿ ಅದು ಅಲಂಕಾರಿಕಲ್ ಅಧಮ ಕಾವ್ಯ ಅಂತ ಕರೆದರೂ ಅದನ್ನು ಎಲ್ಲ ನಮ್ಮ ಮಹಾನ್ ಕವಿಗಳು ಕೂಡ ಆಧರಿಸಿ ಅದರಲ್ಲಿ ರಚನೆಯನ್ನು ಮಾಡಿದ್ದಾರೆ. ಚಿತ್ರಕಾವ್ಯದಲ್ಲಿ ವರ್ಣಚಿತ್ರ ಅಂದರೆ ವ್ಯಂಜನ ಅಥವಾ ಸ್ವರಾಕ್ಷರಗಳ ಅದರ ಚಮತ್ಕಾರಗಳು, ಶ್ಲೇಷಚಿತ್ರಗಳು, ಪದ್ಮ, ಮುರಜ, ಚಕ್ರ ಮೊದಲಾದ ಬೇರೆ ಬೇರೆ ಬಂಧ ವಿನ್ಯಾಸದ ರಚನೆಗಳು ಇವೆಲ್ಲ ಇರುತ್ತವೆ. ನಾಮಪದವೋ ಕ್ರಿಯಾಪದವೋ ಗುಪ್ತವಾಗಿರುವ ಗೂಢಚಿತ್ರ ಇರುತ್ತೆ. ಇದು ಎಲ್ಲ ನಮ್ಮ ದಾಸರವರೇಣ್ಯರು ಕೂಡ ಮಾಡಿದ್ದಾರೆ. ಕನಕದಾಸರ ಆಕಳ ಕರು ನುಂಗಿತು ರೀತಿಯ ಪ್ರಹೇಳಿಕೆಗಳ ಅಥವಾ ಒಗಟುಗಳ ಚಿತ್ರಕವನಗಳು ಕೂಡ ಇರ್ತವೆ. ನಿಜವಾಗಿ ನೋಡಿದರೆ ಕನ್ನಡದ ಎಷ್ಟೋ ಒಗಟುಗಳು ಕೂಡ ಗದ್ಯರೂಪದ ಚಿತ್ರಕಾವ್ಯಗಳೇ ಅಂತ ಹೇಳೋದಕ್ಕೆ ಅಡ್ಡಿ ಇಲ್ಲ. ಇವತ್ತು ಆ ತರಹದ ಕೆಲವು ರಚನೆಗಳನ್ನು ಆರಿಸಿಕೊಂಡು ಇಲ್ಲಿ ಗಾಯನ ವ್ಯಾಖ್ಯಾನ ನಡೆಯೋದಿದೆ. ಹಿರಿಯರಾದ ಡಾಕ್ಟರ್ ಗುರುರಾಜ್ ಕರ್ಜಿಗೆಯವರ ಬಗ್ಗೆ ಏನು ಹೇಳಬೇಕಾದ್ದೇ ಇಲ್ಲ. ಅವ್ರದ್ದು ಮೈಡಾಸ್ ಟಚ್ ಅಂತ ಹೇಳಬಹುದು. ಅವರ ಕೈಗೆ ದೊರೆ ಸಾಮಗ್ರಿ ಎಲ್ಲ ಬಂಗಾರ ಆಗಿಬಿಡುತ್ತೆ. ಅವರಿವತ್ತು ವ್ಯಾಖ್ಯಾನ ನಡೆಸೋದಾದರೆ ಇನ್ನು ಸಿರಿಕಂಠದ ಗಾಯಕರು ಅಂತಲೇ ಪ್ರಸಿದ್ಧರಾದವರು. ಭಕ್ತಿಗೀತೆ, ಭಾವಗೀತೆ, ದೇವರ ನಾಮಗಳು ಎಲ್ಲ ಪ್ರಕಾರದ ಸುಗಮ ಸಂಗೀತ ಹಾಡಿ ವಿಶಾಲ ಖ್ಯಾತಿ ಪಡೆದವರು. ನಮಗೆ ಸುಪರಿಚಿತರೇ, ಈ ವೇದಿಕೆಗೆ ಸುಪರಿಚಿತರೇ ಆದ ಶಶಿಧರ ಕೋಟೆ ಅವರು ಗಾಯನ ಮಾಡೋರಿದ್ದಾರೆ. ಅವರಿಗೆ ಸಹಕಾರಿಗಳಾಗಿ ವೈಲಿನ್ನಲ್ಲಿ ಕಲಾವಿದ ಶ್ರೀ ಸುರೇಶ್ ಅವರು ಸಹಕಾರ ಕೊಡ್ತಾ ಇದ್ದಾರೆ. ಮೃದಂಗದಲ್ಲಿ ನಮಗೆ ಪರಿಚಿತರೇ ಆದ ಕಲಾವಿದ ಅರುಣ್ ಕುಮಾರ್ ಅವರು ಸಹಕಾರ ಕೊಡೋರಿದ್ದಾರೆ. ಈ ಕಲಾವಿದರು ವಿದ್ವಾಂಸರು ಕಾರ್ಯಕ್ರಮವನ್ನು ಉಪಕ್ರಮಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೆ. ಇವತ್ತು ಇಲ್ಲಿ ಉಭಯ ಶ್ರೀಗಳ ಉಪಸ್ಥಿತಿ ನಮಗೆ ಲಾಭ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಕುಮಾರ ನಿಜಗುಣ ಸ್ವಾಮಿಗಳು ಉಪಸ್ಥಿತರಿದ್ದಾರೆ. ಶ್ರೀ ಪೂಜ್ಯ ಶ್ರೀ ಕುಮಾರ ಷಡಕ್ಷರಿ ಸ್ವಾಮಿಗಳು ಉಪಸ್ಥಿತರಿದ್ದಾರೆ. ಇಬ್ಬರು ಶ್ರೀಗಳಿಗೂ ನಾನು ವಂದನೆ ಮಾಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮವನ್ನು ಈ ಚಿಲಕವಾಡಿ ನಿಜಗುಣ ಸಂಗೀತ ಸಭಾದ ಪೋಷಕರಾದ ಹೆಚ್ ಎಸ್ ರಾಜೇಂದ್ರ ಕುಮಾರ್ ಮತ್ತು ಎಸ್ ಎ ನಟರಾಜ್ ಅವರು ಪ್ರಾಯೋಜನ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸನ್ನು ಕೋರ್ತೇನೆ. ಇವತ್ತಿನ ಕಾರ್ಯಕ್ರಮವನ್ನು ಉಪಕ್ರಮಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಆತ್ಮೀಯರಾದಂಥ ಶ್ರೀಮಾನ್ ಶಶಿಧರ್ ಕೋಟೆಯವರಿಗೆ ಹಾಗೂ ಸಂಗಡಿಗರಿಗೆ ಒಂದು ಪರೀಕ್ಷಾ ಕಾಲ ಅಂತೂ ಹೇಳ್ಬೋದು. ಕುಮಾರ ನಿಜಗುಣ ಸ್ವಾಮಿಗಳು ಮುಂದೆ ಕೂತಿದ್ದಾರೆ. ಟೆಕ್ಸ್ಟ್ ಬುಕ್ಸ್ ಬರೆದವರೇ ಮುಂದೆ ಕೂತು ಪರೀಕ್ಷೆ ಮಾಡಿದರೆ ಹೇಗಿರ್ತದೆ ಅಂತ ತುಂಬ ಕಷ್ಟ. ಅವ್ರ ಮುಂದೆ ಕೂತು ಅವರು ಅಪೇಕ್ಷೆ ಪಟ್ಟರು, ಈ ಮೂರು ಹಾಡುಗಳಿಗೆ ಶಶಿಧರ್ ಕೋಟೆಯವರು ಹಾಡಬೇಕು, ನಿಮ್ಮ ಅವಿವೇಕ ತಿಳಿದಷ್ಟು ನೀವು ವ್ಯಾಖ್ಯಾನ ಮಾಡಿ ಅಂತ ಅದು ಹೇಳಿದರು. ಆದ್ದರಿಂದ ಆ ಪ್ರದರ್ಶನಕ್ಕೆ ಬಂದಿದ್ದೇವೆ. ಇವತ್ತು ಅವ್ರು ಹಾಡೇನೋ ಚೆನ್ನಾಗಿ ಹಾಡಿಬಿಡ್ತಾರೆ, ಆದರೆ ನಿಜಗುಣರ ಮಾತನ್ನು ಅವರ ನಿಜದ ಅಭಿಪ್ರಾಯದಂತೆ ತಿಳಿಸೋದು ಬಹಳ ಕಷ್ಟದ ಕೆಲಸ, ತುಂಬ ಪರಿಶ್ರಮದ ಕೆಲಸ. ಅದನ್ನು ನಾನು ಪ್ರಯತ್ನ ಮಾಡೋಕ್ಕೆ ಹೋಗ್ತಿದ್ದೇನೆ. ನಾವು ಕೇಳಿದ್ವಿ, ನಿಜಗುಣ ಶಿವಯೋಗಿಗಳು ಇದ್ದಾಗಲೇ ಅವ್ರ ನಂತರ ಪೊಪ್ಪಿನ ಷಡಕ್ಷರಿಯವರು ಅಲ್ಲೇ ಇದ್ದರು ಅಂತ. ಈಗ ಇಬ್ಬರೂ ಸ್ವಾಮಿಗಳಿಲ್ಲೇ ಇದ್ದಾರೆ, ನಿಜಗುಣರು ಇಲ್ಲೇ ಇದ್ದಾರೆ, ಷಡಕ್ಷರಿಯವರು ಇಲ್ಲೇ ಇದ್ದಾರೆ. ಅವರ ಸಮ್ಮುಖದಲ್ಲಿ ನಾವು ಮಾತಾಡುವಂಥ ಭಾಗ್ಯ ನಮ್ಮದಾಗಿದೆ. ಮೊದಲು ಪ್ರಾರ್ಥನೆ ಮಾಡ್ತೇನೆ, ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿ. ನಮ್ಮ ಕನ್ನಡದ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಒಂದು ವಿಶೇಷ ಸಾಹಿತ್ಯದ ಪ್ರಕಾರವನ್ನೇ ಹುಟ್ಟು ಹಾಕಿದವರು ನಿಜಗುಣ ಶಿವಯೋಗಿಗಳು. ಕೈವಲ್ಯ ಸಾಹಿತ್ಯ ಅಂತ ಶುರುವಾಯಿತು.
ಅದಕ್ಕವ್ರು ಆದ್ಯ ಪ್ರವರ್ತಕರಾದಂಥವ್ರು. ಆ ಕೈವಲ್ಯ ಸಾಹಿತ್ಯವನ್ನು ಕೆಲವು ತತ್ವ ಪದಗಳು ಅಂತ ಕರೆದರು. ಈ ತತ್ವ ಪದಗಳು ಕೈವಲ್ಯ ಸಾಹಿತ್ಯ ಪ್ರಾರಂಭ ಆದದ್ದು ನಿಜಗುಣರಿಂದಾನೆ, ಅವರೇ ಮಾಡಿದ್ದು. ಅವ್ರ ಬದುಕಿ ಬಾಳಿದ್ದು ಸುಮಾರು 1500 ವರ್ಷ ಕ್ರಿಸ್ತ ಶಕ, ಸುಮಾರು 600 ವರ್ಷಗಳ ಹಿಂದೆ. ನಾವು ಅದನ್ನು ಪದ್ಯಗಳನ್ನು ಗಮನಿಸಬೇಕಾದ್ರೆ ನೋಡಬಹುದು, 600 ವರ್ಷಗಳ ಇದ್ದಂಥ ಭಾಷಾ ಸೌಲಭ್ಯ ಅಂಥದ್ದು, ಅವರು ಸಿಕ್ಕಂಥ ನಿಖರತೆ ಅಂಥದ್ದು, ಆ ಭಾಷಾ ಪ್ರಯೋಗ ಪ್ರೌಢಿಮೆ ಅಂಥದ್ದು ಅಂತ ಹೇಳಿದಾಗ ಬೆರಗಾಗ್ತದೆ ಯಾರಿಗಾದರೂ ನೋಡಿದಾಗ. 600 ವರ್ಷಗಳ ಹಿಂದೆ ಮಾಡಿದಂಥದ್ದು. ಇದಕ್ಕೆ ಹಿಂದೆ ಸ್ವಲ್ಪ ಪೀಠಿಕೆಯಾಗಿ ನೋಡಬೇಕು. 12ನೇ ಶತಮಾನದಲ್ಲಿ ವಚನಕಾರರು ಅವರು ಮಾಡಿದಂಥ ವಚನಗಳು ನಮ್ಮ ಹೃದಯದಲ್ಲಿ ಕೂತ್ಕೊಂಡ್ಬಿಡ್ತು. ಇನ್ನೊಂದು ವಿಷಯ ಅಂತ ಗಮನಿಸಬೇಕಾದಂದರೆ ವಚನಕಾರರು ಹಾಡುಗಳನ್ನು ಬರೆದರು, ಸಾಕಷ್ಟು ಹಾಡುಗಳನ್ನು ಬರೆದರು. ಆದರೆ ಹಾಡುಗಳು ಜನಮಾನಸದಲ್ಲಿ ಉಳಿಲಿಲ್ಲ, ವಚನಗಳು ಗಟ್ಟಿಯಾಗಿ ಉಳ್ಕೊಳ್ತು. ಕಾರಣ ಇಷ್ಟೇ, ವಚನಕಾರರು ಹೇಳುವಂಥ ಗುಹ್ಯತಮವಾದಂಥ ವಿಷಯಗಳು ತುಂಬ ಗಹನವಾದ್ದರಿಂದ ಸಾಮಾನ್ಯರ ಎತ್ತರಕ್ಕೆ ನೆಟಕ್ತಾ ಇರಲಿಲ್ಲ. ಅದನ್ನು ಗಮನಿಸಿದಂಥ ನಿಜಗುಣ ಶಿವಯೋಗಿಗಳು ತಮ್ಮ ಉದಾತ್ತವಾದಂಥ ತತ್ವಗಳನ್ನು ಅತ್ಯಂತ ಜನಪ್ರಿಯವಾದಂಥ ಸರಳ ಮಾಧ್ಯಮ ಕನ್ನಡದಲ್ಲಿ ಸುಲಭವಾದ ರೀತಿಯಲ್ಲಿ ಹಾಡಿದರು, ಬರೆದರು. ಮುಖ್ಯವಾಗಿ ಬಹಳಷ್ಟುಗಳನ್ನು ಹಾಡಿದರು, ಹಾಡುಗಳನ್ನು ಬರೆದರು. ಕರ್ನಾಟಕದ ಒಂದು ಸಣ್ಣ ಭಾಗ ಕೊಳ್ಳೇಗಾಲ ಹತ್ತಿರ ಚಿಲಕವಾಡಿ ಅಂತಾಗಲೇ ಹೇಳಿದರು ಅವರು. ಅಲ್ಲಿ ಬಹುಶಃ ಒಬ್ಬ ರಾಜರಾಗಿದ್ದರೋ, ಸಣ್ಣ ಪ್ರದೇಶಕ್ಕೆ ರಾಜರಾಗಿದ್ದರೋ, ಪಾಳೆಯಗಾರರು ಆಗಿದ್ದರು ಅಂತ ಕೆಲವರು ಕಲ್ಪನೆ ಕಟ್ತಾರೆ. ಆಗಿದ್ದವರು ತೀವ್ರವಾದಂಥ ಒಂದು ವೈರಾಗ್ಯಪರರಾಗಿ ಹೋದದ್ದು ಒಳ್ಳೆಯದಾಯಿತು. ಸಣ್ಣ ಪಾಳೆಗಾರ ಆದದ್ದು ಮುಂದೆ ಆಧ್ಯಾತ್ಮಿಕ ಮಹಾಸಾಮ್ರಾಜ್ಯದ ಚಕ್ರವರ್ತಿಗಳಾಗ್ಬಿಟ್ರು. ಆಧ್ಯಾತ್ಮಿಕ ಸಾಮ್ರಾಜ್ಯ ಚಕ್ರವರ್ತಿಗಳಾಗಿದ್ದದ್ದು ಇವತ್ತಿಗೂ ಕೂಡ ಹಾಗೆ ಸಿಂಹಾಸನದಲ್ಲಿ ಕುಳಿತಿದ್ದಾರೆ. ಅವ್ರು ಹಾಗೆ ಬರೆಯೋದು ಕಷ್ಟ ಅಂತ ಎಲ್ರಿಗೂ ಆಗಿದೆ. ಕರ್ನಾಟಕದ ಒಂದು ಆಧ್ಯಾತ್ಮಿಕ ಪರಂಪರೆಯನ್ನು ಗಮನಿಸಿದಾಗ ನಿಜಗುಣ ಶಿವಯೋಗಿಗಳ ಸಾಧನೆ ಮತ್ತು ಸಿದ್ಧಿಗಳು ಒಂದು ವಿಶೇಷವಾದ ಘಟ್ಟದಲ್ಲಿ ನಿಂತ್ಕೊಳ್ತವೆ, ವಿಶೇಷವಾದ ಘಟ್ಟ. ಅವರು ಷಡ್ ಗ್ರಂಥಗಳು ಅಂತ ಏನು ಕರಿತೇವೆ, 6 ಪುಸ್ತಕಗಳನ್ನು ಗ್ರಂಥಗಳನ್ನು ರಚಿಸಿದ್ದಾರೆ. ತಮ್ಮ ಹಿರಿಯರಿಗೆ ಸಹೃದಯರಿಗೆ ಸ್ವಲ್ಪ ಸುಮ್ಮನೆ ಪರಿಚಯ ಹೊತ್ತುವಂಗೆ ಒಂದು ಹೇಳ್ತಿರೋದಷ್ಟೇ. 6 ಮುಖ್ಯವಾದ ಗ್ರಂಥಗಳನ್ನು ಬರೆದಿದ್ದಾರೆ: ಅನುಭವ ಸಾರ, ಪರಮಾರ್ಥ ಗೀತೆ, ಪರಮಾನುಭವ ಬೋಧೆ, ಕೈವಲ್ಯ ಪದ್ಧತಿ, ಪರಮಾರ್ಥ ಪ್ರಕಾಶಿಕೆ ಮತ್ತು ವಿವೇಕ ಚಿಂತಾಮಣಿ. ಇವು 6 ಗ್ರಂಥಗಳು. ಈ 6ರಲ್ಲಿ ಕೊನೆಯದೆರಡು ಹೇಳಿದ್ನಲ್ಲ, ಪರಮಾರ್ಥ ಪ್ರಕಾಶಿಕೆ ಮತ್ತು ವಿವೇಕ ಚಿಂತಾಮಣಿ, ಇವು ಗದ್ಯ ರೂಪದಲ್ಲಿ ಇರುವಂಥವು. ಉಳಿದು 4 ಪದ್ಯ ರೂಪದಲ್ಲಿ ಇರುವಂಥವು. ವಿವೇಕ ಚಿಂತಾಮಣಿ ಅಂತೂ ನಿಜಗುಣರ ಮಹಾಸಾಹಸದ ಒಂದು ದ್ಯೋತಕ ಅಂತ ಹೇಳ್ಬೋದು. ಎಷ್ಟು ಜನ ಬರೆದಿದ್ದಾರೆ ಅದರ ಬಗ್ಗೆ, ಎಷ್ಟು ಜನ ಬರೆದಿದ್ದಾರೆ ಅಂದರೆ, ಅವ್ರು ಹೇಳ್ತಾರೆ ಇದು ಕನ್ನಡದ ಮೊತ್ತ ಮೊದಲನೆಯ ವಿಶ್ವಕೋಶ ಅಂತ. ನಮ್ಗೆ ಆಶ್ಚರ್ಯ ಆಗುತ್ತೆ, ಒಂದು 4 ಪುಸ್ತಕ ಓದೋಕ್ಕೆ ಸಮಯ ಇಲ್ಲ ನಾವು ಅಂತೀವಿ. ಅವ್ರು ದಾಖಲೆ ಮಾಡಿದ ಹಾಗೆ 9600 ಗ್ರಂಥಗಳನ್ನು ಓದಿ, 9600 ಗ್ರಂಥಗಳನ್ನು ನೋಡಿ ಅಲ್ಲಿ ಬಂದಿರುವ ವಿಷಯಗಳನ್ನು ಸಂಗ್ರಹಿಸಿ ಮಾಡಿದಂಥ ವಸ್ತು ಇದು ವಿವೇಕ ಚಿಂತಾಮಣಿ. ಅದರ ಪ್ರತಿಫಲ ನಮಗೆ ಸಿಕ್ಕಿದೆ ಇವತ್ತು. 9600 ಪುಸ್ತಕ ಓದೋ ಶಕ್ತಿ ನಮಗಿಲ್ಲ, ಓದಿ ನಮಗೆ ಓದಿ ಕೊಟ್ಟಿದ್ದಾರೆ. ಸರ್ವೋಪನಿಷದೋ ಗಾವೋ ದುಗ್ಧ ಗೋಪಾಲಾನಂದನ ಅಂದ ಹಾಗೆ ಎಲ್ಲ ಮಾಡಿ ನಮಗೆ ಕೊಟ್ಟಿದ್ದಾರೆ, ಕೊಡಿರಿ ಅಂತ. ವಿವೇಕ ಚಿಂತಾಮಣಿ ನಮ್ಮ ಮುಂದಿದೆ. ಪರಮಾನುಭವ ಬೋಧೆ ಅಂತ ಸಾಂಗತ್ಯದಲ್ಲಿ ರಚಿತವಾದಂಥ ಗ್ರಂಥ, ಎಷ್ಟು ಚಂದ ಅಂದರೆ ಯಾಜ್ಞವಲ್ಕ್ಯ ಮೈತ್ರೇಯಿಯವರ ನಡುವೆ ಸಂಭಾಷಣೆ ರೂಪದಲ್ಲಿ ಬರೆದಂಥದ್ದು, ಎಷ್ಟು ಚೆನ್ನಾಗಿ ಬರೆದಂಥ ಪುಸ್ತಕ. ಪರಮಾರ್ಥ ಗೀತೆಯನ್ನು ರಗಳೆಯ ರೂಪದಲ್ಲಿ, ಗುರು ಶಿಷ್ಯರ ಸಂವಾದ ರೂಪದಲ್ಲಿ ಬರೆದಿದ್ದಾರೆ. ಒಂದೊಂದು ಪದ್ಧತಿ ಹೇಗೆ ಹಾಕೊಂಬಂದಿದ್ದಾರೆ ನೋಡಿ. ಅನುಭವ ಸಾರ ಅನ್ನುವಂಥ ತ್ರಿಪದಿಯಲ್ಲಿ ಬರೆದಂಥದ್ದು, ಪರಮಾರ್ಥ ಪ್ರಕಾಶಿಕೆ ಅನ್ನುವಂಥದ್ದು ಚನ್ನಸದಾಶಿವ ಶಿವಯೋಗಿಗಳ ಶಿವಯೋಗ ಪ್ರದೀಪಿಕೆ ಅನ್ನೋ ಪುಸ್ತಕದ ಆಧಾರದ ಮೇಲೆ ಬರೆದಂಥ ವಿಶೇಷವಾದಂಥ ಗದ್ಯ ಗ್ರಂಥ. ಹೀಗೆ 6 ಗ್ರಂಥಗಳಿದೆ. ಅದು ಇವತ್ತು ನಮ್ಮ ಕಾರ್ಯಕ್ಕೆ, ಇವತ್ತಿನ ಕೆಲಸಕ್ಕೆ, ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಕುಮಾರ ನಿಜಗುಣ ಸ್ವಾಮಿಗಳು ನಮಗೆ ಅಪ್ಪಣೆ ಕೊಟ್ಟ ಹಾಗೆ 3 ಪದ್ಯಗಳನ್ನು ಕೊಟ್ಟಿದ್ದಾರೆ, 3 ಹಾಡುಗಳನ್ನು ಕೊಟ್ಟಿದ್ದಾರೆ. ಆ 3 ಬಂದಿರುವಂಥದ್ದು ಕೈವಲ್ಯ ಪದ್ಧತಿ ಅನ್ನುವಂಥ ಪುಸ್ತಕದಿಂದ. ಆ ಪುಸ್ತಕ ಸಣ್ಣ ನೋಡೋ ಗಾತ್ರದ ತುಂಬ ಪುಟ್ಟದಾಗಿದೆ. ಕೈವಲ್ಯ ಪದ್ಧತಿ ಅಂತ ಪುಸ್ತಕ ನೋಡೋಕೆ ತುಂಬ ಚಿಕ್ಕದಾಗಿದೆ. ಆದರೆ ಈ ಕೈವಲ್ಯ ಪದ್ಧತಿ ಅಂದರೆ ಏನು ಅಂತ 1 ನಿಮಿಷ ನೋಡ್ಬಿಡ್ಬೋದು. ಈ ಕೈವಲ್ಯ ಅನ್ನೋ ಪದದ ಹಿಂದೆ ಕೇವಲ ಅನ್ನುವಂಥ ಪದದ ಧ್ವನಿ ಇದೆ. ಕೇವಲ ಅಂತಂದರೆ ವಿಚಿತ್ರ ಅಂತ, ಅಸಾಮಾನ್ಯ ಅಂತ, ಏಕಾಂಗಿ, ಹೀಗೆಲ್ಲ ಬೇರೆ ಬೇರೆ ಅರ್ಥ ಬರ್ತದೆ, ಸಾಮಾನ್ಯ ಅರ್ಥಗಳು.
ಇದರ ಜೊತೆಗೆ ಇನ್ನೊಂದು ಅರ್ಥ ಇರೋದು ಪೂರ್ಣವಾದದ್ದು ಅಖಂಡವಾದದ್ದು ಶುದ್ಧವಾದದ್ದು ಪರಿಶುದ್ಧವಾದದ್ದು ಅನ್ನುವ ಅರ್ಥಗಳು ಇದ್ದಾವೆ. ನಮಗೆ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಎರಡನೇ ಅರ್ಥಗಳು ಇಷ್ಟ ಅದಂತವೆ. ಈ ಇದಕ್ಕೆ ಸಂವಾದಿಯಾಗಿ ನೋಡ್ಬೋದಾದರೆ ಜೈನರಲ್ಲಿ ಕೇವಲ ಜ್ಞಾನ ಅಂತ ಒಂದಿದೆ. ಕೇವಲ ಜ್ಞಾನ ಅದು ಅತ್ಯಂತ ಶ್ರೇಷ್ಠ ಜ್ಞಾನ. ಅವರಲ್ಲಿ ನಾಲ್ಕು ಹಂತಗಳನ್ನು ದಾಟಿ ಮೇಲಕ್ಕೆ ಹೋದಾಗ ಮಾತ್ರ ಕೇವಲ ಜ್ಞಾನ ಸಿಗುವಂಥದ್ದು. ಮತಿಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ ಮತ್ತು ಮನಃಪರ್ಯ ಜ್ಞಾನ ಅಂತ ನಾಲ್ಕು ಹಂತಗಳು ಜೈನರಲ್ಲಿ. ಇದನ್ನು ದಾಟಿ ಮೇಲಕ್ಕೆ ಹೋದಾಗ ಸಿಗುವಂಥದ್ದು ಕೇವಲ ಜ್ಞಾನ ಅಂತ. ಆ ಕೇವಲ ಜ್ಞಾನ ಇವೆಲ್ಲವನ್ನು ಮೀರಿದ್ದಾದ್ದರಿಂದ ಲೋಕಾಲೋಕಗಳ ಅಥವಾ ತ್ರಿಕಾಲಗಳ ಮತ್ತು ಸರ್ವ ವಸ್ತುಗಳ ಸಮಗ್ರ ದರ್ಶನ ಆಗೋದಿದೆಯಲ್ಲ ಅದು ಕೇವಲ ಜ್ಞಾನ ಅಂತ. ಇದಕ್ಕೆ ಸಂವಾದಿಯಾಗಿ ನಮ್ಮಲ್ಲಿ ಪರಿಪೂರ್ಣ, ಪರಿಶುದ್ಧ, ಅಖಂಡ ಅಂತ ಪದಗಳನ್ನು ಉಪಯೋಗಿಸ್ತೇವೆ. ಈ ಅರ್ಥವನ್ನು ಕೈವಲ್ಯವನ್ನು, ಈ ಕೈವಲ್ಯ ಅನ್ನೋ ಪದ ಇದೆಯಲ್ಲ, ಈಗೇನು ನಾವು ಹೇಳಿದ್ವಿ ಇಷ್ಟೊಂದು ವಿಚಾರ ಮಾಡಿದ್ವಲ್ಲ ಕೇವಲ ಜ್ಞಾನ, ಅದನ್ನು ಮೀರಿ ಮುಂದೆ ಹೋಗ್ತದೆ. ಅದನ್ನು ಮುಂದೆ ಮೂರಿ ಹೋಗುವಂಥದ್ದು ಲೌಕಿಕ ಸಂಘದಿಂದ ದೂರ ಇದ್ದು ನಿರ್ಲಿಪ್ತನಾಗಿರೋದರಿಂದ ಹಿಡಿದು ಕೊನೆಗೆ ಆತ್ಮ ಪರಮಾತ್ಮರ ಸಮಾಗಮ ಆಗಿ ಏನು ಸಂತೋಷ ಸಿಗ್ತದೋ ಅಲ್ಲಿವರೆಗೂ ಕೈವಲ್ಯದ ಅರ್ಥ ವಿಸ್ತಾರ ಆಗ್ತಾ ಹೋಗ್ತದೆ. ವೀರಶೈವ ಪರಂಪರೆಯಲ್ಲಿ ಇದನ್ನು ಲಿಂಗಾಂಗ ಸಾಮರಸ್ಯದಿಂದ ದೊರುವಂಥ ಅವರ್ಚನೀಯವಾದಂಥ ಆನಂದ ಅದು ಕೈವಲ್ಯ ಅಂತ ಹೇಳ್ತಾರೆ. ಲಿಂಗ ಅಂಗಗಳ ಸಮಾರಸ್ಯ ಆಗಬೇಕು. ಸಾಮರಸ್ಯ ಆದಾಗ ಮಾತ್ರ ಲಿಂಗಾಂಗ, ನಾವು ಹೇಳ್ತೀವಿ ಲಿಂಗಾಂಗ ಸಮಾಗಮ ಅಥವಾ ಲಿಂಗಾಂಗ ಸಾಮರಸ್ಯ ಅಂತ ಹೇಳ್ತೀವಿ. ಅದಾದಾಗ ಸಿಗುವಂಥ ಒಂದು ಆನಂದ ಇದೆಯಲ್ಲ ಅದು ಕೈವಲ್ಯ ಅಂತ. ಮುಖ್ಯವಾದ ಅರ್ಥದಲ್ಲಿ ವಿಶಾಲವಾಗಿ ಹೇಳೋದಾದರೆ ಅದು ಆತ್ಮಾನುಭವ. ಯಾವಾಗ ಆತ್ಮಾನುಭವ ಆಗ್ತದೋ ಅದು ಕೈವಲ್ಯ ಧ್ಯಾನ ಆಯಿತು ಅಂತ ಹೇಳುವ ಹಾಗೆ. ಆ ಕೈವಲ್ಯ ಪದ್ಧತಿಯಲ್ಲೇ ಇದೇ ಅರ್ಥದಲ್ಲಿ ನಿಜಗುಣ ಶಿವಯೋಗಿಗಳು ಕೈವಲ್ಯದ ಅನುಭವಕ್ಕೆ ಕಾರಣವಾದಂಥ ಪದ್ಧತಿ ಕೈವಲ್ಯ ಪದ್ಧತಿ ಎಂದು ತಮ್ಮ ಹಾಡುಗಳನ್ನು ಕರೆದಿದ್ದಾರೆ. ಈ ಕೃತಿ ವಿವಿಧ ರಾಗಗಳಲ್ಲಿ ರಚಿತವಾದಂಥ ಹಾಡುಗಳ ಸಂಕಲನ, ಚೆನ್ನಾಗಿರೋ ಹಾಡುಗಳ ಸಂಕಲನ. ಈ ಹಾಡುಗಳ ಲೇಖ ಜೋಡಿಸುವಲ್ಲಿ ಕೂಡ ಒಂದು ಕ್ರಮ, ವಿಶಿಷ್ಟವಾದಂಥ ಕ್ರಮ ಇದೆ. ಒಂದು ಜೀವ ಹಂತ ಹಂತವಾಗಿ ಮೇಲಕ್ಕೇರಿ ಭಗವಂತನಲ್ಲಿ ಸೇರ್ಕೊಳ್ಳೋದಿದೆಯಲ್ಲ, ಹಂತ ಹಂತವಾಗಿ ಏರ್ಕೊಳ್ಳೋದು, ಆ ಯಾತ್ರೆಯ ವಿಕಾಸದ ಹೆಜ್ಜೆಗಳನ್ನು ಗಟ್ಟಿಯಾಗಿ ಗುರುತಿಸ್ತಾ ಹೋಗ್ತದೆ. ಐದು ಹಂತಗಳಲ್ಲಿ ಗುರುತಿಸ್ಕೊಂಡು ಹೋಗ್ತದೆ. ಒಂದು ಗಮನಿಸಬೇಕಾದ ವಿಷಯ ಇಲ್ಲಿ, ಯಾಕಂದರೆ ಸ್ಥಳ ಅಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸ್ ಇರುತ್ತೆ. ವೀರಶೈವ ಸಂಪ್ರದಾಯದಲ್ಲಿ ಈ ನಾವೇನು 12ನೇ ಶತಮಾನದ ವಚನಕಾರರು ಅಂತ ಹೇಳ್ತೀವಿ, ಅದಕ್ಕಿಂತ ಮೊದಲೇ ಇದ್ದಂಥ ಕಲ್ಪನೆ ಇದು, ಷಟ್ಸ್ಥಳ ಕಲ್ಪನೆ ಅಂತ. ನಾವು ಹಿಂದಕ್ಕೆ ಅಲಮ್ಮ ಪ್ರಭು ಮಾತಾಡಿದಾಗ ನೋಡಿದ್ವಿ, ಷಟ್ಸ್ಥಳಗಳು, ಆರು ಸ್ಥಳಗಳಿದ್ದಾವೆ ಅಂತ. ಆರು ಸ್ಥಳಗಳಲ್ಲಿ ಮನುಷ್ಯನ ಜೀವ ವಿಕಾಸ ಹೊಂದಿ ಕೊನೆಗೆ ಮೇಲೆ ಭಗವಂತನನ್ನು ಸೇರಿಕೊಳ್ಳುವಂಥದ್ದು. ಆ ಆರು ಹಂತಗಳನ್ನು ಗುರುತಿಸಿದ್ದು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಮತ್ತು ಐಕ್ಯ. ಈ ಆರು ಹಂತಗಳಲ್ಲಿ ಷಟ್ಸ್ಥಳಗಳನ್ನು ಗುರುತಿಸ್ತಾ ಹೋಗ್ತಾರೆ. ಆದರೆ ಆ ಸ್ಥಳಗಳನ್ನು ಹೆಸರು ಮಾತ್ರ ಸ್ಥಳ ಅಂತ ಇಟ್ಕೊಂಡಿದ್ದ ನಿಜ ಯೋಗಿಗಳು, ಆದರೆ ಆರು ಸ್ಥಳಗಳನ್ನು ಹೇಳ್ತಾ ಇಲ್ಲ, ಐದು ಸ್ಥಳಗಳನ್ನು ಹೇಳ್ತಾರೆ. ಬಹಳ ಮುಖ್ಯವಾಗಿ ಹೇಳುವಂಥದ್ದು ಸ್ಥಳ ಅಂತ ಉಟ್ಕೊಂಡಿದ್ದಾರೆ ಪದಗಳನ್ನು, ಆದರೆ ಷಟ್ಸ್ಥಳ ಅಲ್ಲ ಇದು, ಐದು ಸ್ಥಳಗಳಲ್ಲಿ ಹೇಳ್ಕೊಂಡು ಹೋಗ್ತದೆ ಅಂತ. ಐದು ಸ್ಥಳಗಳು ಯಾವುದು? ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ. ಈ ಐದು ಹಂತಗಳು. ನಾನಾಗಲೇ ಹೇಳಿದಾಗೆ ಒಂದು ಜೀವ ತನ್ನ ಉದ್ಧಾರದ ಮಾರ್ಗದಲ್ಲಿ ಹೆಜ್ಜೆ ಹೆಜ್ಜೆಯಾಗಿ ಮೇಲಕ್ಕೆ ಹೋಗುವಾಗ, ಹಂತ ಹಂತವಾಗಿ ಹೋಗುವಾಗ ಎಲ್ಲಿ ಯಾವ ಹಂತದಲ್ಲಿ ಬದಲಾವಣೆ ಆಯಿತು ಅನ್ನೋದನ್ನು ಐದು ಹಂತಗಳಲ್ಲಿ ಗುರುತಿಸ್ತಾರೆ ಸಾಧಕನ ಯಾತ್ರೆಯನ್ನು. ಹೀಗೆ ಸ್ಥಳ ಅನ್ನೋದು ಭಿನ್ನಾಗಿ ಆ ಷಟ್ಸ್ಥಳಗಳು ಅಂತ ಹೇಗಿದೆಯೋ ಹಾಗೆ ಇದು ಪಂಚ ಸ್ಥಳಗಳಲ್ಲಿ, ಐದು ಸ್ಥಳಗಳಲ್ಲಿ ಬೆಳವಣಿಗೆಯನ್ನು ತೋರಿಸ್ತಾರೆ. ಸಾಧಕನ ವಿಕಾಸದ ವಿವಿಧ ಹಂತಗಳನ್ನು ಗುರುತಿಸ್ತಾ ಹೋಗ್ತಾರೆ. ಈ ಪುಸ್ತಕದಲ್ಲಿ 174 ಹಾಡುಗಳಿದ್ದಾವೆ. ಆ ಸ್ಥಳಕಟ್ಟುಗಳ ದೃಷ್ಟಿಯಿಂದ ಕೂಡ ಹೇಳಬಾರ್ದಾದರೆ ಇದು ಐದು ಭಾಗ ಅಂತ ಹೇಳಿದ್ನಲ್ಲ, ಶಿವಕಾರುಣ್ಯ ಸ್ಥಳದಲ್ಲಿ 28 ಹಾಡುಗಳು, ಜೀವ ಸಂಬೋಧನಾ ಸ್ಥಳದಲ್ಲಿ 22 ಹಾಡುಗಳು, ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ 26 ಹಾಡುಗಳು, ಯೋಗ ಪ್ರತಿಪಾದನಾ ಸ್ಥಳದಲ್ಲಿ 39, ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 59 ಹಾಡುಗಳು. ಒಟ್ಟು 174 ಹಾಡುಗಳು ಈ ಪುಸ್ತಕದಲ್ಲಿ ಇದ್ದಾವೆ. ಎಷ್ಟು ಚೆಂದ ಅನಲೈಸ್ ಮಾಡ್ತಾರೆ ಇದನ್ನು ಅಂತಂದರೆ, ಐದು ಸ್ಥಳಗಳಿದ್ದಾವಲ್ಲ ಅದು ಹೇಳ್ತಾರೆ, ಮೊದಲನೆಯ ಮೂರು ಸ್ಥಳಗಳು ಕೈವಲ್ಯ ಮಾರ್ಗದ ತಳಹದಿಯ ಮೂರು ಸೋಪಾನಗಳು ಅಂತ, ಮೂರು ಮೆಟ್ಟಲಿದ್ದ ಹಾಗೆ ಅಂತ. ಆನಂತರದ ಎರಡು ಸ್ಥಳಗಳು ಅವುಗಳನ್ನು ಏರಿದ ಮೇಲೆ ಕಾಣಿಸುವಂಥ ಕೈವಲ್ಯದ ಸೌಧಗಳು ಅಂತ, ಮೇಲೆ ಕಾಣಿಸುವಂಥ ಸೌಧಗಳು. ಈ ಐದು ಹಂತಗಳಲ್ಲಿ ಜೀವ ವಿಕಾಸವಾಗೋದನ್ನು ಕಾಣಿಸ್ತಾರೆ.
ನಿಜಿಗಣ ಶಿವಯೋಗಿಗಳ ಆ ಬರಹ ಭಾಷೆ ಅದ್ಭುತ. ಅವ್ರು ನಮೋ ನಮಃ ಅನ್ನಬೇಕಷ್ಟೇ. ಕುಮಾರ ನಿಜಗಣ ಸ್ವಾಮಿಗಳ ಅವರ ಅಪ್ಪಣೆಯಂತೆ ಮೂರು ಹಾಡುಗಳನ್ನು ಆರಿಸ್ಕೊಂಡಿದ್ದೀವಿ. ಅವರು ಆರಿಸ್ಕೊಟ್ಟಂಥ ಪದ್ಯ ಶಿವಕಾರುಣ್ಯ ಸ್ಥಳದಿಂದ ಬಂದಂಥವು ಮೂರು ಹಾಡುಗಳು. ಅಲ್ಲಿಂದ ನಮಗೆ ಶಿವನ ಕರುಣೆ ಬೇಕು. ನಾವು ಸಾಧಕರಾಗಬೇಕು ಅಂತ ಹೊರಟವರು. ಸಾಧನೆಯ ಮಾರ್ಗದಲ್ಲಿ ಮೊದಲನೇ ಕ್ಲಾಸಲ್ಲಿ ಇದ್ದೀವಿ. ಇದ್ದಾಗ ನಮಗೆ ಶಕ್ತಿ ಇಲ್ಲ, ಆ ಭಕ್ತಿಯ ಆಳ ಗೊತ್ತಿಲ್ಲ. ಕೊಡಬೇಕಾದವನು ಅವನೇ, ಭಗವಂತ ನೀನೇ ಕೊಡು ನನಗೆ ಅಂತ ಕೇಳ್ಕೊಳ್ಳುವಂಥದ್ದು. ಆ ಶಿವನ ಕರುಣೆ ಹರಿದು ಬರಬೇಕು. ಶಿವನ ಮೆಚ್ಚಿಸ್ತೇನೆ ಅನ್ನುವಂಥ ಧಾಷ್ಟ್ಯ ನಮಗಿರಬಾರ್ದು. ನಾನು ಅವನ ಕಾಲಿಗೆ ಬಿದ್ದಾಗ ನನ್ನ ಕೃಪೆ ದೋರ್ತಾನೆ ಅನ್ನುವಂಥ ದೃಷ್ಟಿಯಿಂದ ಶಿವಕಾರುಣ್ಯ ಸ್ಥಳದಲ್ಲಿ ಭಕ್ತನಾದವನು ತನ್ನ ಆರ್ತತೆಯಿಂದ ಭಗವಂತನನ್ನು ಕೇಳ್ಕೊತಾನೆ. ಅದರ ಮೊದಲನೇ ಹಾಡು ತುಂಬ ಚೆನ್ನಾಗಿರ್ಬೋದು, ತುಂಬ ಚೆನ್ನಾಗಿರುವಂಥದ್ದು. ನೀನು ಒಲಿಯದ ನಿಮಿಷವೇ ಫಲ ವರುಷ ಅದಾನ್ ಎಂತುಳಿವೆನು ಮನ್ನಿಸು ದೇವ ಅನ್ನುವಂಥ ಒಂದು ಹಾಡು. ಮೊದಲ ಹಾಡನ್ನು ಕೇಳಿಸ್ಕೊಳ್ಳೋಣ. ಯಾಕಂದರೆ ಈ ಹಾಡುಗಳಿಗೆ ಒಂದು ವಿಶೇಷವಾದಂಥದ್ದಿದೆ. ಮೇಲ್ನೋಟಕ್ಕೆ ಓದಿ ಒಂದೇ ಸಲ ಓದಿದಾಗ ಅರ್ಥ ಆಗ್ತದೆ ಅಂತ ಅನಿಸೋಲ್ಲ. ಯಾವಾಗಲೂ ಹಾಗೇ ಅದು. ಒಳ್ಳೆಯದು ಯಾವುದು ಸುಲಭವಾಗಿ ಗಮನಕ್ಕೆ ಬರೋಲ್ಲ, ಕೆಟ್ಟದ್ದು ಬೇಗ ಮನಸ್ಸು ಎಳೆದು ಬಿಡುತ್ತೆ. ಇಲ್ಲಿ ಹಾಗೆ ಯಾವುದಾದರೂ ಒಳ್ಳೆಯ ವಸ್ತು ಇದ್ದರೆ ಅದಕ್ಕೆ ಪರಿಶ್ರಮ ಪಡಬೇಕಾಗ್ತದೆ. ತಾವು ಗಮನಿಸಿರಬೇಕು, ಹಳೆ ಕಾಲದಲ್ಲಿ ದೇವಸ್ಥಾನದಲ್ಲಿ ಒಳಗಡೆ ಎಲೆಕ್ಟ್ರಿಕ್ ದೀಪ ಹಾಕ್ತಿರಲಿಲ್ಲ, ಹಾಕಬಾರ್ದು ಅಂತಿತ್ತು. ವಿಗ್ರಹದ ಮುಂದೆ ಒಂದು ನಂದಾದೀಪ ಇರಬೇಕು, ನಂದಾದೀಪದ ಬೆಳಕದಲ್ಲಿ ನೋಡಬೇಕು ಅಂತ. ಯಾಕೆ ಅಂತಂದರೆ ಸಾಧಕ ಭಗವಂತನ ದರ್ಶನ ತಕ್ಷಣ ಆಗಬಾರ್ದು, ಪರಿಶ್ರಮ ಪಡಬೇಕು. ಅವನು ಪರಿಶ್ರಮ ಪಟ್ಟಾಗ ಭಗವಂತನ ದರ್ಶನ ಆಗಬೇಕು. ಅದಕ್ಕೆ ಮಂಗಳಾರತಿ ಒಯ್ದಾಗ ಕಣ್ಣಿಟ್ಟು ನೋಡಬೇಕು ಅಲ್ಲಿ ಕಾಣಿಸುತ್ತೆ ವಿಗ್ರಹ ಅಂತ. ಹಾಗೆ ಸಾಧಕನ ಮಾರ್ಗ ಪರಿಶ್ರಮ ಮುಖಿಯಾದದ್ದು, ಪರಿಶ್ರಮ ಅಪೇಕ್ಷೆ ಮಾಡುವಂಥದ್ದು. ಹಾಗೆ ಪದ್ಯ ಕೂಡ ಸ್ವಲ್ಪ ಪರಿಶ್ರಮ ಅಪೇಕ್ಷೆಯಾಗಿದೆ. ಅದನ್ನು ಪ್ರಯತ್ನ ಮಾಡೋಣ. ಮೊದಲು ಸಿರಿಕಂಠದ ಗಾಯಕ ಶಶಿಧರ್ ಕೋಟೆ ಅವ್ರ ಬಾಯಿಂದ. ಎಲ್ಲ ಬಂಧುಗಳಿಗೂ ಹೃದಯಪೂರ್ವಕವಾಗಿ ವಂದನೆಗಳನ್ನು ಮೊದಲನೇದಾಗಿ ಸಲ್ಲಿಸ್ತಾ ಇದ್ದೇನೆ. ನನ್ನ ಸೌಭಾಗ್ಯ ತಾಯಿ ಸರಸ್ವತಿಯ ಪೂರ್ಣಾನುಗ್ರಹಕ್ಕೆ ಪಾತ್ರರಾದ ಕರ್ಜಗೆ ಸಾರ್ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳುವಂಥದ್ದು. ಅವರಿಗೆ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸುಮಾರು ಎರಡು ಮೂರು ವರ್ಷಗಳಿಂದ ಅವರ ಒಂದು ಸಾಂಗತ್ಯದ ಒಂದು ಸವಿಯನ್ನು ಅನುಭವಿಸ್ತಾ ಇದ್ದೇನೆ. ಒಂದಷ್ಟು ನಾನು ಕಲ್ತ್ಕೊಳ್ತಾ ಇದ್ದೀನಿ. ಇವತ್ತು ಇಂಥ ಒಂದು ದಿವ್ಯವಾದಂಥ ಒಂದು ಸಭೆಯಲ್ಲಿ ಅವರ ಜೊತೆಯಲ್ಲಿ ಪಾಲ್ಗೊಳ್ಳುವಂಥ ಒಂದು ಸೌಭಾಗ್ಯ ನನಗೆ ಲಭಿಸಿದ್ದಕ್ಕೆ ಹೆಮ್ಮೆ ಪಡ್ತೀನಿ. ಅವರಿಗೆ ವಂದಿಸಿ, ನನ್ನ ಇಬ್ಬರು ಕಲಾವಿದ ಮಿತ್ರರಿಗೂ ವಂದಿಸ್ತಾ ಇದ್ದೀನಿ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಆಶೀರ್ವಾದ ನೀಡಿರುವಂಥ ನನ್ನನ್ನು ಒಂದು 10-12-13 ವರ್ಷಗಳಿಂದ ಬಹಳ ಪ್ರೀತಿಯಿಂದ ನೋಡಿರುವಂಥ, ಅವ್ರ ಬಗ್ಗೆ ಮಾತನಾಡುವಂಥ ಒಂದು ಯೋಗ್ಯತೆ ನನಗಿಲ್ಲ, ಬಹಳ ದೊಡ್ಡ ಒಂದು ವಿದ್ವತ್ತನ್ನು ಹೊಂದಿರುವಂಥ, ಆಧ್ಯಾತ್ಮ ಮಾರ್ಗದಲ್ಲಿ ಬಹಳ ಔನ್ನತ್ಯವನ್ನು ಸಾಧಿಸಿರುವಂಥ ನನ್ನ ಅಚ್ಚುಮೆಚ್ಚಿನ ಕುಮಾರ ನಿಜಗುಣ ಸ್ವಾಮೀಜಿಯವರಿದ್ದಾರೆ. ಅವರಿಗೆ ಭಕ್ತಿಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸ್ವಾಮೀಜಿ ಷಡಕ್ಷರಿ ಸ್ವಾಮೀಜಿಯವರಿಗೂ ವಂದನೆಗಳು. ಬಹಳ ಪ್ರೀತಿಯಿಂದ ನಮ್ಮನ್ನು ನೋಡ್ತಾ ಇರುವಂಥ ತೀರ್ಥರೂಪ ಸಮಾನರಾದ ರಾಮಸ್ವಾಮಿಯವರಿಗೂ ಆತ್ಮೀಯ ವಂದನೆಗಳನ್ನು ಹೇಳಿ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ. ಇದು ಕರ್ಜಿಗೆ ಸರ ಹೇಳಿದರು, ಗುರುವಿನ ಸಮ್ಮುಖದಲ್ಲಿ ಕಾರ್ಯಕ್ರಮ ಅಂತ. ಇನ್ನು ನನಗಂತೂ ಇದೊಂದು ಪರೀಕ್ಷೆನೇ ಅಂತ ತಿಳ್ಕೊಳ್ತೀನಿ. ಪಾಸಾದರೆ ಸಾಕು ಅನ್ನುವಂಥ ಒಂದು ಭಾವನೆಯಲ್ಲಿ ನಾನಿದ್ದೀನಿ. ಆದರೆ ಫಸ್ಟ್ ಕ್ಲಾಸ್ ಹೊಡೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಮದನಿ ಸಾ ದನಿಗಾರಿ ಸಾನಿದ ಮಪದಗ ಗರಿ ಗರಿ ನಿದ ನೀನೊಲಿಯದ ನಿಮಿಷವೇ ಫಲವರುಷವು, ನೀನೊಲಿಯದ ನಿಮಿಷವೇ ಫಲವರುಷವು, ನೀನೊಲಿಯದ ನಿಮಿಷವೇ ಫಲವರುಷವು,
ಅದಾನೆಂತುಳಿವೆನು ಮನ್ನಿಸೋ ದೇವಾ ನೀನೊಲಿಯದ ನಿಮಿಷವೇ ಫಲವರುಷವು ನೀನೊಲಿಯದ ನಿಮಿಷವೇ ಫಲವರುಷವು ಅದಾನೆಂತುಳಿವೆನು ಮನ್ನಿಸೋ ನೀನೊಲಿಯದ ನಿಮಿಷವೇ ಫಲವರುಷವು ನೀನೊಲಿಯದ ನಿಮಿಷವೇ ಫಲವರುಷವು ನೀನು ಒಲಿಯದ ನಿಮಿಷವೇ ಫಲವರುಷವು ಜ್ಞಾನ ವಿರೋಧಿ ಮಾಯಾ ವಿಕೃತಿ ಬಹುಧಾನ್ಯ ವಿಶುಕ್ಲ ಧಾತುಗಳಾಗಿ ಜ್ಞಾನ ವಿರೋಧಿ ಮಾಯಾ ವಿಕೃತಿ ಬಹುಧಾನ್ಯ ವಿಶುಕ್ಲ ಧಾತುಗಳಾಗಿ ಈ ನಿಖಿಳ ಪ್ರಜೋತ್ಪತ್ತಿಯನು ಅವರುಳು ನೀನುಂಟು ಮಾಡ್ಪೆ ಸರ್ವೇಶ್ವರ ಈ ನಿಖಿಳ ಪ್ರಜೋತ್ಪತ್ತಿಯನು ಅವರುಳು ನೀನುಂಟು ಮಾಡ್ಪೆ ಸರ್ವೇಶ್ವರ ನೀನೊಲಿಯದ ನಿಮಿಷವೇ ಫಲವರುಷವು ಅದಾರೆಂತು ಉಳಿವೆನು ಮನ್ನಿಸು ಮುಳಿದು ಮನ್ಮಥನ ವಿಕ್ರಮವನು ಜಯಿಸಿ ಮುಪ್ಪೊಳಲ ದುರ್ಮುಖಿ ರಾಕ್ಷಸರನು ಇಕ್ಕಿ ಮುಳಿದು ಮನ್ಮಥನ ವಿಕ್ರಮವನು ಜಯಿಸಿ ಮುಪ್ಪೊಳಲ ದುರ್ಮುಖಿ ರಾಕ್ಷಸರನಿಕ್ಕಿ ನಳಪಾತಿವಾದಿ ಶ್ರೀಮುಖದ ಸೌಮ್ಯರಿಗೆ ನಳಪಾತಿವಾದಿ ಶ್ರೀಮುಖದ ಸೌಮ್ಯರಿಗೆ ಮುಂಜುಳತರ ಆನಂದವೀವ ಅನುಪಮಾನೀರೊಲಿಯದ ನಿಮಿಷವೇ ಫಲವರುಷವು ನಳಪಾತಿವಾದಿ ಶ್ರೀಮುಖದ ಸೌಮ್ಯರಿಗೆ ಮಂಜುಳತರ ಆನಂದವೀವ ಅನುಪಮ ನೀ ಫಲವರುಷವು ನೀನೊಲಿಯದ ನಿಮಿಷವೇ ಫಲವರುಷವು ಭಾವಿಸೆ ಪ್ರಭವಾದೀಕ್ಷಯ ಕಡೆಯಾದವರ ಭಾವ ವಿಕಾರತ್ವ ವಿರಹಿ ಭಾವಿಸೆ ಪ್ರಭವಾದಿ ಕ್ಷಯ ಕಡೆಯಾದವರ ಭಾವ ವಿಕಾರತ್ವ ವಿರಹಿತ ಜೀವ ದುಃಖ ನವೋ ತಾರಣ ಪ್ಲವ ಮಹಿಮಾ ವಿಭವದ ಶಂಭುಲಿಂಗವೇ ನೀನೊಲಿಯದ ನಿಮಿಷವೇ ಫಲವರುಷವು ದುಃಖ ನವೋತ್ತಾರಣ ಪ್ಲವ ಮಹಿಮಾ ವಿಭವದ ಶಂಭುಲಿಂಗವೇ ನೀ ದೇವನೀ ನೀನೊಲಿಯದ ನಿಮಿಷವೇ ಫಲವರುಷವು ಅದಾ ನಿಂತು ಉಳಿವೆನು ಮನ್ನಿಸು ದೇವ ಮನ್ನಿಸು ಮನ್ನಿಸು ದೇವ ಎಷ್ಟು ಸುಂದರವಾದಂಥ ಹಾಡು. ಒಬ್ಬ ಭಕ್ತ ಆರ್ತನಾಗಿ ಭಗವಂತನಗ ಅವನ ಕರುಣೆಗೆ ಹಾರೈಸುವಂತೆ ಅಪೇಕ್ಷೆ ಮಾಡುವಂತೆ ಕೂಗುವಂಥ ಧ್ವನಿ. ನೀನು ಒಲಿಯದ ನಿಮಿಷವೇ ಫಲವರುಷವು. ನೀನು ಒಲಿಯದ ನಿಮಿಷ ನನಗೆ ಹಲವು ವರ್ಷ ಇದ್ದ ಹಾಗೆ,
ಇದು ಈ ಆರ್ತತೆ ಬರೋದು ಹೊರತು ಬಹುಶಃ ಭಗವಂತ ಸಾಧಕ ಮುಂದಿನ ಹೆಜ್ಜೆ ಇಡೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಎಲ್ಲ ಸಾಧಕರ ಜೀವನದಲ್ಲೂ ಹಾಗೇನೆ. ಬಸವಣ್ಣವ್ರು ಅದೇ ಹೇಳ್ತಾರೆ, ಎಷ್ಟು ಕಠಿಣ ಆಗಿದ್ದೀಯಪ್ಪ ಶಿವ, ನೀನು ಇದ್ದೇನಲ್ಲ ಲೋಕ ದುಃಖಿತನ ಪರಲೋಕ ದೂರನ, ಇಲ್ಲಿದ್ದೇನೆ ಲೋಕದ ದುಃಖ ಆಗಿದ್ದೇನೆ ಪರಲೋಕದಿಂದ ದೂರ ಆಗಿದ್ದೇನೆ, ಯಾಕೆ ಕರುಣೆ ತೋರಿಸ್ತಾ ಇಲ್ಲ ಶಿವ ನನಗೆ ಅಂತ ಕೇಳುವ ಹಾಗೆ. ರಾಮಕೃಷ್ಣ ಪರಮಹಂಸರು ಆ ಕಾಳಿಯದೇವಿ ಗುಡಿಯಲ್ಲಿ ತಮ್ಮ ಕೂದಲನ್ನು ಬಿಚ್ಕೊಂಬಿಟ್ಟು ನೆಲ ಎಲ್ಲ ಒಳ್ಳಾಡ್ತಾ ಇದ್ರಂತೆ. ಒಂದು ದಿವಸ ಹೋಯ್ತಲ್ಲ ನನ್ನ ಜೀವನದಲ್ಲಿ, ಮತ್ತೊಂದು ದಿವಸ ಹೋಯ್ತಲ್ಲ, ಇನ್ನು ಯಾವಾಗ ದರ್ಶನ ಆಗೋದು. ಆ ಭಾವದ ಉತ್ಕಟತೆ ಸೇರಿದಾಗಲೇ ಬಹುಶಃ ಭಗವಂತನ ದರ್ಶನ ಆಗೋದು ಅನಿಸುತ್ತೆ. ಯಾರೊಬ್ರು ಹೇಳ್ತಾರೆ, ಒಬ್ಬರು ಹೋಗಿ ಭಗವಂತನ ದರ್ಶನ ಆಗಬೇಕು ನಮಗೆ ತೋರಿಸ್ತೀರಾ ಅಂದಾಗ ಕರ್ಕೊಂಡು ಹೋದ್ರಂತೆ ನದಿ ಹತ್ರ, ಕರ್ಕೊಂಡು ಹೋಗಿ ತೋರಿಸ್ತೀನಿ ಭಗವಂತನ ಅಂತ ಹೇಳಿ ಸ್ನಾನಕ್ಕೆ ಬಗ್ಗಿದಾಗ ಅವನು ತಲೆ ಹಿಡಿದು ನೀರಲ್ಲಿ ಒತ್ತಿಬಿಟ್ರು. ಅವನು ಏನು ಮಾಡ್ತಿದ್ದೀರಿ ಅಂತ ಕೇಳಿದ, ಒತ್ತಿ ಹಿಡ್ಕೊಂಬಿಟ್ರು ಹಾಗೇನೆ. ಅವ್ನು ಉಸಿರು ಕಟ್ಟೋಗಿದೆ, ಒದ್ದಾಡ್ತಾ ಇದ್ದಾನೆ, ಕೊನೆಗೆ ಏನು ಉಸಿರು ಮಿಂತು ಹೋಗ್ತಾನೆ ತೆಗೆದ್ರಂತೆ. ತೆಗೆದಾಗ ಅವನು ಏನು ಅನಿಸ್ತು ಅಂತ ಕೇಳಿದ್ರಂತೆ, ಏನು ಅನಿಸೋದು ಸತ್ತೋಗ್ತಿದ್ದೆ ಉಸಿರುಗಟ್ಟು ಅಂತ ಹೇಳಿದಂತೆ. ಆ ಉಸಿರುಗಟ್ಟಿದಲ್ಲಿ ಇನ್ನೇನಾದರೂ ವಿಚಾರ ಬಂದಿತ್ತ ನಿನಗೆ, ಯಾವುದ್ರ ಬಗ್ಗೆ ಅಪೇಕ್ಷೆ ಇತ್ತು ನಿನಗೆ ಅಂತ, ಇನ್ಯಾವ ಅಪೇಕ್ಷಿಸು, ಒಂದು ಉಸಿರು ಸಿಕ್ಕರೆ ಸಾಕಾಗಿತ್ತು ನನಗೆ, ಇನ್ನೇನು ಬೇಕಾಗಿರಲಿಲ್ಲ ಅಂತ. ಯಾವ ತೀಕ್ಷ್ಣತೆಯಿಂದ ನೀನು ಉಸಿರನ್ನು ಬಯಸಿದ್ದೀಯೋ ಅದೇ ತೀಕ್ಷ್ಣತೆಯಿಂದ ಭಗವಂತನ ಬಯಸಿದರೆ ಭಗವಂತ ಸಿಗ್ತಾನೆ, ನಿನಗೆ ಸಿಗೋಲ್ಲ ಅಂತ ಹೇಳಿದ್ರಂತೆ. ಹಾಗೆ ನೀನು ಒಲಿಯದ ನಿಮಿಷ, ಒಂದು ನಿಮಿಷ ನನಗೆ ಒಲಿಯದೆ ಹೋದರೆ ಅದು ಹಲವು ವರ್ಷ ಇದ್ದ ಹಾಗೆ, ಅದಾನು ಎಂತು ಉಳಿಯುವೆನೋ ದೇವ, ಹೇಗೆ ಉಳಿದೇನು ನಾನು, ನಿನ್ನ ದರ್ಶನ ಆಗದೆ ಹೋದರೆ ಹೇಗೆ ಉಳಿದೇನು ನಾನು, ಮನ್ನಿಸು ದೇವ, ನನ್ನ ಮನ್ನಣೆ ಕೊಡು, ನನ್ನ ಕೋರಿಕೆಯನ್ನು ಮನ್ನಿಸು, ಇಳಿದು ಬಾ ದೇವ, ಕರೆದು ಬಾ ನನ್ನ ಕಡೆಗೆ ಅಂತ ಬೇಡ್ಕೊಳ್ಳುವಂಥದ್ದು. ಇದು ಪಲ್ಲವಿ ಮಾತ್ರ, ಮುಂದಿರುವಂತಹ ಆ ಸೊಲ್ಲುಗಳಿದ್ದಾವೆ, ನಾಲ್ಕು ನಾಲ್ಕು ಸಾಲಿನ ಸೊಲ್ಲುಗಳು. ಮೊದಲೇ ಸೊಲ್ಲು ಕೇಳೋಣ. ಜಾನ ವಿರೋಧಿ ಮಾಯಾವೇ ಕೃತಿ ಬಹುಧಾನ್ಯವೇ ಶುಕ್ಲ ಧಾತುಗಳಾಗಿ, ಜ್ಞಾನ ವಿರೋಧಿ ಮಾಯಾವೇ ಕೃತಿ, ಜ್ಞಾನ ವಿರೋಧಿ ಮಾಯಾವೇ ಕೃತಿ ಬಹುಧಾನ್ಯವೇ ಶುಕ್ಲ ಧಾತುಗಳಾಗಿ, ಈ ನಿಖಿಳ ಪ್ರಜೋಪತಿಯನ್ನು ಅವರುಳು, ಈ ನಿಖಿಳ ಪ್ರಜೋಪತಿಯನವರುಳು, ನೀನುಂಟು ಮಾಡ್ಬೆ ಸರ್ವೇಶ್ವರ ಸರ್ವೇಶ್ವರ, ನೀನೊಲಿಯದ ನಿಮಿಷವೇ ಫಲವ ಋಷವು, ನೀನೊಲಿಯದ ನಿಮಿಷವೇ ಫಲವ ಋಷವು, ಅದಾನೆಂತು ಉಳಿವೆನು ಮನ್ನಿಸು ದೇವ. ಭಗವಂತನೇ ಹೇಳ್ತಾರೆ, ನೀ ಸರ್ವೇಶ್ವರಪ್ಪ, ನೀನು ಏನಾದರೂ ಮಾಡಬಲ್ಲೆ ನೀನು. ಜ್ಞಾನ ವಿರೋಧಿ ಮಾಯಾ ವಿಕೃತಿ ಬಹುಧಾನ್ಯವೇ ಶುಕ್ಲ ಧಾತುಗಳಾಗಿ ಅಂತ. ಮಾಯಾ ವಿರೋಧಿ ಜ್ಞಾನ ವಿರೋಧಿ, ನಮ್ಗೆ ಯಾರೋ ಒಬ್ರು ಹೇಳ್ತಾ ಇದ್ದಾರೆ, ನಮ್ಮ ಸಂಬಂಧಿಕರೊಬ್ಬರು, ನಮ್ಮ ಮಗ ಬಹಳ ಒಳ್ಳೆಯವನು ಸ್ವಾಮಿ, ಎರಡೇ ಕಮ್ಮಿ ಅವನಿಗೆ, ಬಹಳ ಒಳ್ಳೆಯವನು, ಎರಡು ಮಾತ್ರ ಇಲ್ಲ ಅವನು, ಏನು ಅಂದರೆ ಸ್ವಂತ ಬುದ್ಧಿ ಇಲ್ಲ, ಹೇಳಿದ್ದು ಕೇಳೋಲ್ಲ ಅಂತ, ಉಳಿದೆಲ್ಲ ಚೆನ್ನಾಗಿದೆ ಅವನು. ಇಲ್ಲಿ ಆ ಪರಿಸ್ಥಿತಿ ಬಂದಿದೆ. ಅವ್ರು ಎಷ್ಟು ಚೆಂದ ಹೇಳ್ತಾರೆ ಅಂತಂದರೆ, ಎರಡು ಜ್ಞಾನ ವಿರೋಧಿ, ಜ್ಞಾನಕ್ಕೆ ವಿರೋಧಿಯಾಗಿದ್ದದ್ದು ಮಾಯಾ ವಿಕೃತಿ, ಮಾಯೆ ಅಂತೂ ನಮ್ಮನ್ನು ಕಾಡುತ್ತೆ, ಇರೋದೇ ಒಂದು ಕಾಣಿಸೋದೇ ಒಂದು, ಮನಸ್ಸನ್ನು ಎಳಿತದೆ. ಜ್ಞಾನ ವಿರೋಧಿ ಮತ್ತು ಮಾಯಾ ವಿಕೃತಿ ಇವುಗಳಿಂದ ಉಂಟಾದ ಬಹುಧಾನ್ಯವೇ ಇದೆಯಲ್ಲ, ಅದು ಶುಕ್ಲ ಮತ್ತು ಧಾತು. ಶುಕ್ಲ ಮತ್ತು ಧಾತುಗಳು ಸೃಷ್ಟಿ ಕಾರ್ಯಕ್ಕೆ ಮೂಲ ಸಾಮಗ್ರಿಗಳು. ಇವು ಆದದ್ದು ಎಲ್ಲಿಂದ ಬಂದದ್ದಿದು? ಮಾಯಾ ವಿಕೃತಿಯಿಂದ ಬಂದದ್ದು, ಜ್ಞಾನ ವಿರೋಧಿಯಿಂದ ಬಂದದ್ದು. ಜ್ಞಾನಕ್ಕೆ ವಿರೋಧವಾಗಿ ಅಜ್ಞಾನದಿಂದ ಮತ್ತು ಮಾಯೆಯ ಬಲೆಯಲ್ಲಿ ಸಿಲುಕಿ ಆದಂಥ ಬಹುಧಾನ್ಯ ಏನು ಬಂದಿದೆಯಲ್ಲ, ಬೆಳೆ ಬಂದಿದೆಯಲ್ಲ, ಇದರಿಂದ ಮುಂದೆ ಪ್ರಜಾಸೃಷ್ಟಿ ಆಗಬೇಕಾದದ್ದು ಅದನ್ನು ತಗೊಂಡಿದ್ದೀಯಾ ನೀನು. ಅವು ಶುಕ್ಲ ಧಾತುಗಳಾಗಿ, ಅವು ಸೃಷ್ಟಿಯ ಸಾಮಗ್ರಿಯ ಮೂಲ ವಸ್ತುಗಳಾಗಿ. ಮತ್ತು ಅವನ್ನೇನು ತೊಗೊಂಡು ಏನು ಮಾಡ್ತೀನಿ, ಅದನ್ನೇ ತೊಗೊಂಡು ನೀನು ಏನು ಮಾಡ್ತೀಯಪ್ಪ ಅಂದರೆ, ಈ ನಿಖಿಳ ಪ್ರಜೋತ್ಪತ್ತಿಯನ್ನು ಅವರೊಳಗು ಅವನ್ನೇ ಬಳಸ್ಕೊಂಡಿದ್ದೀಯಾ ನೀನು. ಯಾವುದು? ಜ್ಞಾನ ವಿರೋಧಿ ಮಾಯಾವಿಕೃತಿಯಿಂದ ಬಂದಂತಹ ಬಹುಧಾನ್ಯ ಏನಿದೆಯೋ ಅದನ್ನೇ ಮೂಲ ಧಾತುಗಳನ್ನಾಗಿ ಪಡೆದುಕೊಂಡು ನಿಖಿಳ ಆ ಕಣ್ಣಿ ಕಾಣಿಸುವಂತಹ ಸಕಲ ಪ್ರಜೋತ್ಪತ್ತಿಯನ್ನು ಅದರೊಳಗೆ ನೀನು ಉಂಟು ಮಾಡಪೆ, ಅದರೊಳಗೆ ಮಾಡ್ತೀಯಲ್ಲಪ್ಪ ನೀನು. ಅಂದರೆ ಭಗವಂತ ನೀನು ಎಷ್ಟು ಸಮರ್ಥನಾಗಿದ್ದೀಯಾ ಅಂದರೆ, ಎಂಥ ವಸ್ತುಗಳಿಂದಾದರೂ ಎಂಥದನ್ನು ಮಾಡ್ಬೋದು ನೀನು. ಜಗತ್ತಿನಲ್ಲಿ ಸಾಮಾನ್ಯವಾಗಿ ಕಾಣುತ್ತಿರುವುದು ಜ್ಞಾನ ವಿರೋಧ ಮತ್ತು ಮಾಯಾವಿಕೃತಿ ಕಾಣಿಸ್ತಿರುವಂಥದ್ದು, ಇದರಿಂದ ಬಂದಂಥದ್ದು ಬಹುಧಾನ್ಯ. ಇದರೊಂದು ಇನ್ನೊಂದು ಗುಟ್ಟಿನ ಮಾತಿದೆ, ಕೊನೆಗೆ ಹೇಳ್ತೀನಿ ಅದನ್ನು.
ಇವೊಂದು ಎಷ್ಟು ಚಮತ್ಕಾರಿಕವಾಗಿ ಬಳಸಿದ್ದಾರೆ ಅಂದರೆ ನಾವು ಸಂವತ್ಸರಗಳ ಹೆಸರುಗಳನ್ನು ಬರ್ತಾ ಹೋಗ್ತದೆ ಗಮನಿಸ್ಬೇಕು. ಅದರೊಳಗೆ ಒಂದು 9 ಸಾಲು 11 ಸಾಲು ಒಟ್ಟಿರುವಂಥ 12 14 ಸಾಲು ಸಾನೆಟ್ ಇದ್ದಾಗೆ ಸಾನೆಟ್ 14 ಸಾಲಿನ ಹಾಡಿನೊಳಗೆ ಸುಮಾರು 22-23 ಸಂವತ್ಸರಗಳ ಹೆಸರುಗಳನ್ನು ಸೇರಿಸ್ತಾರೆ. ಆ ಸಂವತ್ಸರಗಳ ಹೆಸರು ಬಂದಿರಬೇಕು, ಒಂದು ಅರ್ಥವೂ ಆಗಿರಬೇಕು. ಹಾಗೆ ಈ ಅಖಿಲ ಪ್ರಜೋತ್ಪತ್ತಿಯನ್ನು ಅದರೊಳಗೆ ನೀನು ಉಂಟು ಮಾಡುವೆ ಸರ್ವೇಶ್ವರ, ಅದರೊಳಗೆ ಮಾಡ್ತೀಯಲ್ಲಪ್ಪ ನೀನು ಸಕಲ ಪ್ರಜೋತ್ಪತ್ತಿಯನ್ನು ಇಂಥದ್ರಿಂದ ಮಾಡ್ತೀಯಲ್ಲ, ಆದ್ದರಿಂದ ನೀನು ಸರ್ವೇಶ್ವರ ನನಗೆ ಒಲಿದುಬಾಪ್ಪ ನೀನು. ನೀನು ಒಂದು ನಿಮಿಷ ಬರದೆ ಹೋದರೆ ನನಗೆ ವರ್ಷೋ ವರ್ಷ ಆದ ಹಾಗೆ ಆಗ್ತದೆ, ನಾನು ಹೇಗೆ ಬದುಕಬೇಕು ಅಂತ ಕೇಳುವಂಥದ್ದು. ಮತ್ತೆ ಉಳಿದು ಮನ್ಮಥನ ವಿಕ್ರಮವನು ಜಯಿಸಿ ಮುಪ್ಪೊಳ್ಳಲ ದುರ್ಮುಖಿ ರಾಕ್ಷಸರ ನಿಕ್ಕಿ ಮುಳಿದು ಮನ್ಮಥನ ವಿಕ್ರಮವನು ಜಯಿಸಿ ಮುಪ್ಪೊಳ್ಳಲ ದುರ್ಮುಖಿ ರಾಕ್ಷಸರನು ಇಕ್ಕಿ ನಳಪಾತಿವಾದಿ ಶ್ರೀಮುಖದ ಸೌಮ್ಯರಿಗೆ ಮುಂಜುಳತರ ಆನಂದ ಬೀವ ಅನುಪಮ ನಳಪಾತಿವಾದಿ ಶ್ರೀಮುಖದ ಸೌಮ್ಯರಿಗೆ ಮಂಜುಳತರ ಆನಂದ ಬೀವ ಅನುಪಮ ನೀನೊಲಿಯದ ನಿಮಿಷವೇ ಫಲವ ಋಷವು ನೀನೊಲಿಯದ ನಿಮಿಷವೇ ಫಲವ ಋಷವು. ಮುಳಿದು ಮನ್ಮಥನ ವಿಕ್ರಮವನು ಜಯಿಸಿ, ಸಿಟ್ಟಿನಿಂದ ಆ ಮನ್ಮಥ ಇದ್ದಾನಲ್ಲ ಮನ್ಮಥನ ವಿಕ್ರಮ, ಅವನು ಕಾಮದಿಂದ ಗೆದ್ದಿದ್ದನಲ್ಲ ಎಲ್ಲ ಅದನ್ನು ಜಯಿಸೋದು ಅಂದರೆ ಕಾಮನನ್ನು ಗೆದಿಸಿದಂಥವನು. ಶಿವ ಕಾಮನನ್ನು ಸುಟ್ಟು ಬೂದಿ ಮಾಡಲಿಲ್ವ ಮನ್ಮಥನನ್ನು. ಮನ್ಮಥನ ವಿಕ್ರಮವನ್ನು ಜಯಿಸಿ ಮುಂದೆ ಮಾತು ಚೆನ್ನಾಗಿದೆ, ಮುಪ್ಪೊಳಲ ದುರ್ಮುಖಿ ರಾಕ್ಷಸರ ನಿಕ್ಕಿ. ಮುಪ್ಪೊಳಲ ಅಂತ ಬರ್ತದೆ ಅಂದರೆ 3 ಊರುಗಳು, ತ್ರಿಪುರ ಅಂತ, ತ್ರಿಪುರ ಸಂಹಾರಕ ತ್ರಿಪುರಾಂತಕ ಶಿವ. ಆ ತ್ರಿಪುರದ ಕಥೆಗಳನ್ನು ಕೇಳಿದ್ದೇವೆ ನಾವು. ತಾರಕಾಸುರ ಅತ್ತೆ ಇದ್ದ, ತಾರಕಾಸುರನಿಗೆ 3 ಜನ ಮಕ್ಕಳು, ಒಬ್ಬ ತಾರಕಾಕ್ಷ, ಕಮಲಾಕ್ಷ, ವಿದ್ಯುನ್ಮಾಲಿ ಅಂತ 3 ಜನ ಮಕ್ಕಳು. ಆ 3 ಜನ ಬ್ರಹ್ಮನ ಕೂರ್ ತಪಸ್ಸು ಮಾಡಿ ವರವನ್ನು ಪಡ್ಕೊಂಡ್ರು. ಅವರು ಒಂದು ಕೋಟೆ ಕಟ್ಕೊಂಡು 3 ಊರುಗಳನ್ನು ಕಟ್ಕೊಂಡ್ರು, ತ್ರಿಪುರಗಳು 3 ಊರುಗಳನ್ನು ಕಟ್ಕೊಂಡ್ರು. ಕಟ್ಕೊಂಡು ಅವ್ರು ಎಲ್ಲಿ ಕಟ್ಕೊಂಡ್ರು, ಆಕಾಶದಲ್ಲಿ ಕಟ್ಕೊಂಡಿದ್ದು. ಮತ್ತು ಇನ್ನೊಂದು ವೇಗವಾಗಿ ಆಕಾಶದಲ್ಲಿ ಹೋಗ್ತಾ ಇರಬೇಕು ಅವು ನಗರಗಳು. ಒಂದೊಂದು ಅವ್ರ ವರ ಏನಿತ್ತು ಅಂದರೆ ಎಲ್ಲಿವರೆಗೂ ಅವ್ರು ಇರ್ಬೋದು, ಏನಾಗಿ ತೊಂದರೆ ಇಲ್ಲ ಅಂತಂದರೆ, ಯಾರಾದರೂ ಒಬ್ಬರು ಒಂದೇ ಬಾಣದಿಂದ 3 ಪುರಗಳನ್ನು ಸುಟ್ಟು ಬೂದಿ ಮಾಡೋದಿದ್ದರೆ ಮಾತ್ರ ನಿಮ್ಗೆ ಸಾವು ಸಾಧ್ಯ ಅಂತ ಹೇಳಿದ್ರು. ಬ್ರಹ್ಮನ ವರ ಯಾವಾಗಲೂ ಒಂದು ಎಕ್ಸೆಪ್ಷನ್ ಇಟ್ಟಿರ್ತಾನೆ ಅವನು, ಸೋ ಅದೇ ಕಂಟ್ರೋಲ್ ಮಾಡಬೇಕಲ್ಲ ಇವ್ರು ಯಾವುದಾದ್ರು. ಆ 3 ವೇಗವಾಗಿ ಬೇರೆ ಬೇರೆ ದಿಕ್ಕಿಗಲ್ಲಿ ಚಲಿಸ್ತಾ ಇದ್ವು ಅಂತ. ಅವ್ರಿಗೆ ಗೊತ್ತಿತ್ತು ಯಾರು ಹೊಡೆಯೋಕ್ಕಾಗೋದಿಲ್ಲ ಅಂತ ಹೇಳಿ. ಯಾವಾಗಲೂ ಹೇಗೆ ಇದೆ, ಪವರ್ ಕರಪ್ಟ್ಸ್, ಅಬ್ಸಲ್ಯೂಟ್ ಕಾ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ ಅಂತ. ಅಧಿಕಾರ ಮನುಷ್ಯನನ್ನು ಕೆಡಿಸ್ತದೆ, ಪ್ರಶ್ನೆ ಮಾಡದಂಥ ಪ್ರಶ್ನಾತೀತವಾದಂಥ ಅಧಿಕಾರ ಸಿಕ್ಕರೆ ಇನ್ನೂ ಕೆಟ್ಟ ಹೋಗ್ತದೆ ಅಂತ. ಇವ್ರು ಯಾವಾಗ ಈ ಥರ ಸಿಕ್ತೋ ಅಧಿಕಾರ, ನನಗೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಅವ್ರ ಅನಾಹುತ ಉಪಟಳ ತುಂಬ ಹೆಚ್ಚಾಯಿತು. ಎಲ್ಲರೂ ಹೋಗಿ ಶಿವನ ಕೇಳ್ಕೊಂಡ್ರಂತೆ ದೇವತೆಗಳು ಹೇಗಾದರೂ ಪಾರು ಮಾಡಬೇಕು ಅಂತ. ಶಿವ ಒಂದು ಅವಕಾಶವನ್ನು ಕಾಯ್ದು ಒಂದೇ ಬಾಣದಿಂದ 3 ತ್ರಿಪುರಗಳನ್ನು ಸಂಹಾರ ಮಾಡಿದ ಅಂತ ಹೇಳ್ತಾರೆ. ಆದ್ದರಿಂದ ಆ ಮುಪ್ಪೊಳಲ ಆ 3 ತ್ರಿಪುರ ಇದೆಯಲ್ಲ, ಅದರ ದುರ್ಮುಖಿ ರಾಕ್ಷಸರಿದ್ದರಲ್ಲ, ದುರ್ಮುಖಿ ಕೆಟ್ಟ ಮನುಷ್ಯನ ನಮ್ಮ ರಾಕ್ಷಸರಿದ್ದರಲ್ಲ, ಅವ್ರನ್ನೆಲ್ಲ ಇಕ್ಕಿ ಅವ್ರನ್ನೆಲ್ಲ ಕೊಂದು ಹಾಕಿ ನಳ ಪಾರ್ಥಿವಾದಿ ಶ್ರೀಮುಖದ ಸೌಮ್ಯರಿಗೆ. ಶಿವ ಯಾವಾಗಲೂ ಶಂಕರ, ಅವನು ಒಳ್ಳೆಯದನ್ನು ಮಾಡುವಂಥವನು. ಯಾರಿಗೆ, ಸೌಮ್ಯರಿಗೆ. ನಳ ಪಾರ್ಥಿವಾದಿ ಶ್ರೀಮುಖದ ಸೌಮ್ಯರಿಗೆ ಮಂಜುಳತರ ಆನಂದವನೀವ, ಸಂತೋಷವಾದಂಥ ಆನಂದವನ್ನು ಕೊಡ್ತಾನಲ್ಲ ಅನುಪಮ, ಅವನಿಗೆ ಆ ಹೋಲಿಕೆ ಇಲ್ಲ ಅಂಥ ಶಿವ ಇದ್ದಾನಲ್ಲ, ಅವನಿಗೆ ಶಾಪಾದಪಿ ಶರಾದಪಿ ಎರಡೂ ಉಂಟು. ಯಾರಿಗೆ ಶಿಕ್ಷೆ ಮಾಡಬೇಕು, ಯಾರಿಗೆ ರಕ್ಷೆ ಮಾಡಬೇಕು ಅಂತ ಗೊತ್ತಿದೆ. ಆದ್ದರಿಂದ ದುರ್ಮುಖಿ ರಾಕ್ಷಸರನ್ನು ಇಕ್ಕಿ ನಳ ಪಾರ್ಥಿವಾದಿ ಶ್ರೀಮುಖರ ಸೌಮ್ಯರಿಗೆ, ಯಾರು ಸೌಮ್ಯರಿದ್ದಾರೋ ಶ್ರೀಮುಖರಾಗಿದ್ದಾರೋ ಅವರಿಗೆ ಮಂಜುಳತರ ಆನಂದವನು ಈವ ಅನುಪಮ ಆ ಶಿವ, ಅಂಥ ಶಿವ ಬೇಗ ಬಾರಪ್ಪ ಅಂತ ಕರೀತಾರೆ. ಮತ್ತೆ ಭಾವಿಸೆ ಪ್ರಭವಾದಿ ಕ್ಷಯ ಕಡೆಯಾದವರ ಭಾವ ವಿಕಾರತ್ವ ವಿರಹಿತ, ಭಾವಿಸೆ ಪ್ರಭವಾದಿ ಕ್ಷಯ ಕಡೆಯಾದವರ ಭಾವ ವಿಕಾರತ್ವ ವಿರಹಿತ, ಜೀವ ದುಃಖ ನವೋ ತಾರಣ ಪ್ಲವ ಮಹಿಮಾ
ವಿಭವದ ಶಂಭುಲಿಂಗವೇ, ನೀನೊಲಿಯದ ನಿಮಿಷವೇ ಫಲವ ಋಷವು, ನೀನೊಲಿಯದ ನಿಮಿಷವೇ, ನೀನು ಒಲಿಯದ ನಿಮಿಷವೇ ಫಲವ ಋಷವು. ಅದಾನೆಂತುಳಿವೆನು ಮನ್ನಿಸು ದೇವ, ಮನ್ನಿಸು ದೇವ, ಮನ್ನಿಸು ದೇವ. ಭಾವಿಸೆ ಪ್ರಭವಾದಿ ಕ್ಷಯಕಡೆಯಾದವರ ಭಾವವಿಕಾರತ್ವ ವಿರಹಿತ. ಎಷ್ಟು ಚಂದ ಮಾತು ನೋಡಿ, ಗಮನಿಸಿದರೆ ಪ್ರಭವದಿಂದ ಕ್ಷಯದವರೆಗೂ ಯಾವವಾದಂಥ ಭಾವವಿಕಾರ ಇಲ್ಲದವನು, ಭಾವವಿಕಾರಕ್ಕೆ ಆಸ್ಪದವೇ ಇಲ್ಲ. ಜೀವ ದುಃಖಾರಣ ಒತ್ತಾರಣ ಪ್ಲವ, ಮಾತು ಎಷ್ಟು ಚೆನ್ನ, ಜೀವ ದುಃಖಾರಣ ಒತ್ತಾರಣ ಪ್ಲವ. ಈ ಜೀವ ದುಃಖಾರಣ ಉತ್ತರಣ ಪ್ಲವ ಮಹಿಮಾವಿಭವ ಇದ್ದಾನಲ್ಲ, ಈ ಜೀವರುಗಳ ದುಃಖವನ್ನು ದಾಟಿಸಿ ಉದ್ಧಾರ ಮಾಡುವಂಥ ಮಹಾಮಹಿಮ ಇದ್ದಾನಲ್ಲ, ಅವನು ಶಂಭುಲಿಂಗ. ಆ ಶಂಭುಲಿಂಗ ನೀನು ಒಲಿಯದ ನಿಮಿಷವೇ ಹಲವು ವರ್ಷವು, ಅದಾನೆಂತುಳಿವೆನು ಮನ್ನಿಸು ದೇವ ಅಂತ ಹೇಳಿ ಆರ್ತತೆಯಿಂದ ಭಗವಂತನ ಕೇಳಿಕೊಂಡಿದ್ದು. ಮೊದಲೇದ್ರೊಳಗೆ ನೀನು ಏನನ್ನಾದರೂ ಸೃಷ್ಟಿ ಮಾಡಬಲ್ಲೆಯಪ್ಪ, ಎಂಥದ್ರಿಂದಾದರೂ ಮಾಡಬಲ್ಲೆ ಅಂತಂದು ಹೇಳಿ, ಎರಡನೇದು ಅವನ ಪರಾಕ್ರಮವನ್ನು ಹೇಳಿ, ಮಾಯೆಯನ್ನು ಗೆದ್ದವನು, ಕಾಮನನ್ನು ಗೆದ್ದವನು, ತ್ರಿಪುರಾರಿ ಆದವನು ನೀನು, ಆದರೆ ಶ್ರೀಮುಖರಿಗೆ ಸೌಮ್ಯರಿಗೆ ಆನಂದದಾಯಕನಾಗಿದ್ದವನು ಅಂತ ಎರಡನೇದ್ರಲ್ಲಿ ಹೇಳಿ, ಮೂರನೇದ್ರೊಳಗೆ ಅವತ್ತಿಂದ ಇಲ್ಲ ಪ್ರತಿ ವರ್ಷ. ತಾವು ಗಮನಿಸಬೇಕಾದದ್ದಿಲ್ಲಿ ಈ ಮಾತು, ಪ್ರಭವಾದಿ ಕ್ಷಯ ಕಡೆಯಾದವರ. ನಮ್ಮ 60 ಸಂವತ್ಸರಗಳಲ್ಲಿ ಮೊದಲನೇದು ಪ್ರಭವ, ಕೊನೆಯದು ಕ್ಷಯ. ಅಂದರೆ ಯಾವ ಕಾಲಕ್ಕೂ ಪ್ರತಿ ವರ್ಷವೂ ಅಂತ ಹೇಳೋದಿಲ್ಲ, ಯಾವ ಕಾಲಕ್ಕೂ ಇವೇ ಸಂವತ್ಸರಗಳ ಚಕ್ರ ತಾನೇ ತಿರುಗ್ತಾ ಇರೋದು ನಮ್ಮದು. ಪ್ರಭವ ಆ ಶುರುವಾಗಿ ಕ್ಷಯಕ್ಕೆ ಬರಬೇಕು, ಕ್ಷಯ ಮತ್ತು ಪ್ರಭವ ಬರಬೇಕು. ಅಂದರೆ ಯಾವ ಕಾಲದಲ್ಲಿ ಕೂಡ ನಿನಗೆ ಭಾವವಿಕಾರ ಅನ್ನುವಂಥದ್ದಿಲ್ಲ, ಭಾವವಿಕಾರ ರಹಿತನಾಗಿದ್ದಂಥವ್ ನೀನು. ಅದಷ್ಟೇ ಅಲ್ಲ, ಜೀವಗಳ ದುಃಖದನ ಉದ್ಧರಿಸಿ ಅವರನ್ನು ಎತ್ತಕ್ಕೆ ಬಂದಂಥವನು ಆ ಮಹಾಮಹಿಮನಾದಂಥ ನೀನು, ನಾನು ಪಾರು ಮಾಡು ಶಂಭುಲಿಂಗವೇ ಅಂತ ಕೇಳುವಂಥದ್ದು. ಇದರಲ್ಲಿ ಗಮನಿಸಿ ನೋಡಬೇಕು ಎಷ್ಟೊಂದು ಸಂವತ್ಸರಗಳ ಹೆಸರಿದೆ, ವಿರೋಧಿ, ವಿಕೃತಿ, ಬಹುಧಾನ್ಯ, ಶುಕ್ಲ, ಧಾತು, ಪ್ರಜೋತ್ಪತ್ತಿ, ಸರ್ವೇಶ್ವರ, ಮನ್ಮಥ, ವಿಕ್ರಮ, ದುರ್ಮುಖಿ, ರಾಕ್ಷಸ, ನಳ, ಪಾರ್ಥಿವ, ಶ್ರೀಮುಖ, ಸೌಮ್ಯ, ಆನಂದ, ಪ್ರಭವ, ಕ್ಷಯ, ಭಾವ, ವಿಕಾರ, ವಿಭವ, ಇಷ್ಟೊಂದು ಸಂವತ್ಸರಗಳ ಹೆಸರು ಬರ್ತವೆ. ಎಷ್ಟು ಚಮತ್ಕಾರಿಕವಾಗಿ ಸಂವತ್ಸರಗಳ ಹೆಸರನ್ನು ಬರಿತಾ ಅದರಿಂದ ಒಂದು ಆಳವಾದಂಥ ಗಹನ ತತ್ವವನ್ನಿಟ್ಟು ಹಂತ ಹಂತಗಳಲ್ಲಿ ಶಂಭುಲಿಂಗದ ಕಡೆಗೆ ಮನಸ್ಸನ್ನು ತಿರುಗಿಸಿದಾರಲ್ಲ, ಅವರಿಗೆ ನಮ್ಮ ನಮಸ್ಕಾರಗಳನ್ನು ಎಂದೆಂದಿಗೂ ಹೇಳಬೇಕು. ಇನ್ನೊಂದು ಹಾಡು ತುಂಬ ಚೆನ್ನಾಗಿರೋದು, ಇದನ್ನು ಶಿವನ ತೋರಿಸು ಅಂತ ಹೇಳುವಂಥದ್ದು, ಗೆಳತಿಗೆ ಸಖಿಗೆ ಹೇಳುವಂಥ ಮಾತು. ತಂದು ತೋರೆ ಪೊಳೆವಾತು ಪೊಡೆಯ ನೈಮೊಗದ ಸಾಲಂದವನು ಸರಿ ಮಾಡಿದ ಇಂದುವದನೆ, ಇಂದುವದನೆ ಆ ಶಿವನ್ ತೋರಿಸು ಅಂತ ಹೇಳುವಂಥದ್ದು. ಆ ಶಿವ ಎಂಥವನು ಅಂತ ಹೇಳ್ತಾರೆ. ಇವು ಬಹಳ ವಿಚಿತ್ರ ಇಂಟ್ರೆಸ್ಟಿಂಗ್ ಪ್ರಯೋಗಗಳೆಲ್ಲ ಇವು. ಇದು ಹೇಳಿದ 15ನೇ ಶತಮಾನದಲ್ಲಿ ಬಂದಂಥದ್ದು ಅಂತ ಹೇಳಿದ್ನಲ್ಲ, ಕೆಲವೊಂದು ಸಲ ನಿಮಗೆ ಅದು ಸ್ವಲ್ಪ ಪರಿಶ್ರಮ ಬೇಕಾಗ್ತದೆ ಅಂತ ಹೇಳಿದೆ ಪದ ನೋಡ್ಕೋಬೇಕಾದ್ರೆ. ಅದರೊಂದಿಗೆ ಎಷ್ಟು ಆಳಕ್ಕೆ ಹೋದರೂ ಮುಗೀತು ಅಂತಿಲ್ಲ. ಈ ಪದಪ್ರಯೋಗಗಳನ್ನ ಚಮತ್ಕಾರಿಕವಾಗಿ ಹೇಳುವಂಥದ್ದು ಮೊದಲು ಇತ್ತು. ಸಂಸ್ಕೃತದಲ್ಲಿಯೂ ಆ ಥರದ್ದು ಬೇಕಾದಷ್ಟಿದೆ, ಮಹಾಭಾರತದಲ್ಲಿ ಬೇಕಾದಷ್ಟು ಬರ್ತದೆ, ನಮ್ಮ ಕುಮಾರವ್ಯಾಸ ಅಂತೂ ಸಾಕಷ್ಟು ಬಳಸಿಬಿಟ್ಟಿದ್ದಾನೆ ಅವನು. ಈ ಪದ್ಯವನ್ನು ಗಮನಿಸೋಣ, ಮೊದಲು ಗಮನಿಸಿದಾಗ ಸಂವಾದಿ ಆದಂಥ ಬೇರೆ ಪದ್ಯಗಳನ್ನು ಗಮನಿಸ್ತಾ ಹೋಗೋಣ. ತಂದು ತೋರೆ ಪಳಿವಾತು ಪೊಡೆಯ ನೈಮೊಗದ ಸಾಲಂದವನು ಸರಿ ಮಾಡಿದ ಇಂದು ಮುಖಿ ಇಂದು ವದನೆ. ತದರಿ ನಳನಾರಣಕ ತದರಿ ನಳನಾರಣ ತಂದು ತೋರಿ. ಬಂಧುಗಳ ಎಲ್ಲ ರಾಗಗಳು ಕೂಡ ಸ್ವಾಮೀಜಿಯವರು ನಮ್ಗೆ ಹೇಳಿಕೊಟ್ಟಿದ್ದು, ಅದನ್ನು ಶೈಲಿಗೆ ಸ್ವಲ್ಪ ಮಾಡಿಕೊಂಡಿದ್ದೀನಿ ಅಷ್ಟೇ. ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ವಂದಿಸಿ ಹಾಡ್ತಾ ಇದ್ದೀನಿ. ಗಮ ಗಮನೀಪಗಾರಿ ತಂದು ತೋರೆ
ತಂದು ತೋರೆ ತಂದು ತಂದು ತೋರೆ ಪಳೆವಾತು ಪೊಡೆಯನ ಐಮೊಗದ ಸಾಲಂದವನು ಸರಿ ಮಾಡಿದನ ಇಂದು ಬದನೆ ಇಂದು ಬದನೆ ಇಂದು ಬದನೆ ಇಂದು ಬದನೆ ತಂದು ತೋರೆ ತಂದು ತೋರೆ ತಂದು ತೋರೆ ತಂದು ತೋರೆ ತಂದು ತೋರೆ ಪಳೆವಾತು ಪೊಡೆಯನ ಐಮೊಗದ ಸಾಲಂದವನು ಸರಿ ಮಾಡಿದನ ಇಂದು ಬದನೆ ಇಂದು ಬದನೆ ಇಂದು ಬದನೆ ಇಂದು ಬದನೆ ಇಂದು ಬದನೆ ತಂದು ತೋರೆ ತಂದು ತೋರೆ ತಂದು ತೋರೆ ಪಳೆವಾತು ಪೊಡೆಯನ ಐಮೊಗದ ಸಾಲಂದವರು ಸರಿ ಮಾಡಿದನ ಇಂದು ಬದನೆ ಇಂದು ಬದನೆ ನೆಲದಾಳಿಗಳ ರಾಯನ ಕುವರಿಗೊಲಿದು ನೆಲಕಲ ನೆನ್ನಿಸದೆ ನೆಲವೊಲ ಬಿತ್ತು ನೆಲನ ಫಲಬೆಡೆ ನೆಲೆಯೊಳಾಂತನ ಪಚ್ಚವನೇ ತುಟ್ಟು ನೆಲಗಣ್ಣನ ಅಣುಗನ ಈ ಕಿಮಿಕವನ ತಂದು ತೋರೆ ತಂದು ತೋರೆ ನೆಲದಾಳಿಗಳ ರಾಯನ ಕುವರಿಗೆ ಒಲಿದು ನೆಲದಾಳಿಗಳ ರಾಯನ ಕುವರಿಗೆ ಒಲಿದು ನೆಲದಾಳಿಗಳ ರಾಯನ ಕುವರಿಗೊಲಿದು ನೆಲಕಲ ನೆನಿಸದೆ ನೆಲದೊಲವಿತ್ತು ನೆಲನ ಫಲವೆಡೆ ನೆಲೆಯೊಳಾಂತನ ನೆಲಗಣ್ಣನ ಅಣುಗನ ಇಕ್ಕಿಮಿ ಕವನ ತಂದು ತೋರೆ ತಂದು ತೋರೆ ಇಂದು ಬದನೆ ಇಂದು ಬದನೆ ಇಂದು ಬದನೆ ಇಂದು ಬದನೆ ಇಂದು ಬದನೆ ತಂದು ತೋರೆ ಇಂದು ಬದನೆ ಇಂದು ಬದನೆ ಇಂದು ಬದನೆ ಗಮನಿ ಬಗರೆ ರಿಮ ಪನಿದ ನಿದ ನಿದ ತಂದು ತೋರೆ ತಂದು ತೋರೆ ತಂದು ತೋರೆ ತಂದು ತೋರೆ ಮುಗಿಲ ಪಗೆಯ ನುಂಬವನ ಪಗೆಗಳಿಯನ ಪಗೆಯಾಗಿ ಮುಗಿಲೇರಿದನ ಮಗನೊಡನೆ ಪಗೆಯಂತೆ ಸೆಣಸಿ ಮುಗಿಲ ಕಾದಿಗಂಟಿಗೆ ಮುಗಿಲ ಹೂವನೆ ಸೂಡಿ ಬಗೆಗೊಳಿಸುವನ ತಂದು ತೋರಿ ತಂದು ತೋರಿ ಮುಗಿಲ ಪಗೆಯ ನುಂಬವನ ಮುಗಿಲ ಪಗೆಯನು ಕುಂಬವನ ಪಗೆಗಳಿಯನ ಪಗೆಯಾಗಿ ಮುಗಿಲೇರಿದ ನಮ್ಮ ಮಗನೊಡನೆ ಪಗೆಯಂತೆ ಸೆಣಸಿ ಮುಗಿಲ ಖಾದಿಗಂಟಿಗೆ ಮುಗಿಲ ಹೂವನೆ ಸೂಡಿ ಬಗೆಗೊಳಿಸುವನ ತಂದು ತೋರೆ ತಂದು ತೋರೆ ತಂದು ತೋರೆ ಪಳೆವಾತು ಪೊಡೆಯನ ಐಮೊಗದ ಸಾಲಂದವನು ಸರಿ ಮಾಡಿದನಾ
ಇಂದು ಬದನೆ ಇಂದು ಬದನೆ ತಾವರೆಯಾಗದ ತಾವರೆಗಳನ್ನೊಮ್ಮೆ ತಾವು ಅರೆಯಾಗದ ತಾವು ಅರೆಯಾಗದ ತಾವರೆಗಳನ್ನೊಮ್ಮೆ ತಾವರೆಯಲರಿ ತಾವರೆ ಮುಟ್ಟಿ ತನ್ನ ತಾವರೆ ಬನೆಯಳ ಎರೆಯನು ತಾವರೆಯುಳ್ಳ ತಾವರೆಗಿಯಲೊಲಿದ ಶಂಭುಲಿಂಗನ ತಂದು ತೋರೆ ತಾವು ಅರೆಯಾಗದ ತಾವರೆಯಾಗದ ತಾವರೆಗಳನ್ನೊಮ್ಮೆ ತಾವರೆಯಲ್ಲರಿ ತಾವರೆ ಮುಟ್ಟಿ ತನ್ನ ತಾವರೆ ಮನೆಯಳ ಎರೆಯನು ತಾವರೆಯುಳ್ಳ ತಾವರೆಗಿಯಲೊಲಿದ ಶಂಭುಲಿಂಗನ ತಂದು ತೋರೆ ತಂದು ತೋರೆ ತಂದು ತೋರೆ ತಂದು ತೋರೆ ತಂದು ತೋರೆ ತಂದು ತೋರೆ ಇಂದು ಬದನೆ ಇಂದು ಬದನೆ ಇಂದು ಬದನೆ ಇಂದು ಬದನೆ ಇಂದು ಬದನೆ ತಂದು ತೋರೆ ತಂದು ತೋರೆ ತಂದು ತೋರೆ ತಂದು ತೋರೆ ಪಳೆ ಬಾತು ಪೊಡೆಯನ ಐಮೊಗದ ಸಾಲಂದವನು ಸರಿ ಮಾಡಿದನ ಇಂದು ಬದನೆ ಇಂದು ಬದನೆ ತಂದು ತೋರೆ ತಂದು ತೋರೆ ತಂದು ತೋರೆ ತಂದು ತೋರೆ ಆ ಪಲ್ಲ ಎಷ್ಟು ಚೆನ್ನಾಗಿದೆ ತಂದು ತೋರೆ ಪಳೆವಾತು ಪಡೆಯನ ಐಮೊಗದ ಸಾಲಂದವನು ಸರಿ ಮಾಡಿದನ ಇಂದು ವದನೆ ಇಂದು ವದನೆ ಸಖಿಯಾಗಿದ್ದಂಥ ಇಂದು ವದನೆ ತಂದು ತೋರಿಸು ಅಂತ ಏನನ್ನು ತೋರಿಸ್ಬೇಕು ಅಂದರೆ ಪಳೆವಾತು ಪಡೆಯನ ಐಮೊಗದ ಸಾಲಂದವನು ಸರಿ ಮಾಡಿದವನ ಪಳೆ ಮಾತು ಪಡೆಯ ಪಳೆವಾತು ಪಡೆಯ ಹಳೇ ಮಾತಿನ ಒಡೆಯ ಯಾವಾಗಲೂ ನಮ್ಮ ಪ್ರಪಂಚ ಸೃಷ್ಟಿಯಾದದ್ದು ಬ್ರಹ್ಮನಿಂದ ಅಂತ ಹೇಳ್ತೀವಿ ಮೊದಲನೇ ಮಾತು ಹಳೆಯ ಮಾತು ಒಂದು ಅವನ ಕೈಲಿರುವಂಥದ್ದು ವೇದಗಳು ನಮ್ಮಲ್ಲಿ ವೇದಗಳು ಮೊದಲಿನ ಮಾತುಗಳು ಅಂತ ಹೇಳೋದು ಹಳೆ ಮಾತು ಆ ಹಳೆಯದಾದಂಥ ಮಾತುಗಳಿದ್ದಾವಲ್ಲ ವೇದ ಅವುಗಳನ್ನು ಕೊಟ್ಟಂಥ ಬ್ರಹ್ಮ ಇದ್ದಾನಲ್ಲ ಅವುಗಳ ಒಡೆಯನಾಗಿದ್ದವನು ಯಾರು ಹಳೆವಾತು ಒಡೆಯನ ಅಂದರೆ ಬ್ರಹ್ಮನ ಐ ಮೊಗದ ಮೊದಲು ಐದು ತಲೆ ಇತ್ತಂತೆ ಬ್ರಹ್ಮನಿಗೆ ಅದರಲ್ಲಿ ಆ ಸಾಲಂದವನು ಆ ಬೆಸ ಇತ್ತಲ್ಲ ಐದು ತಲೆ ಅದರಲ್ಲಿ ಒಂದನ್ನು ಕೊಚ್ಚಿ ಹಾಕಿ ತಲೆಗಳನ್ನು ಸರಿ ಮಾಡಿದ ಅಂತ ನಾಲ್ಕು ಮಾಡಿದ ಐದು ಇದ್ದದನ್ನು ಬೆಸ ಇದ್ದದನ್ನು ಸರಿ ಮಾಡಿದ ನಾಲ್ಕು ಮಾಡಿದ ಅಂಥ ಶಿವನ ತಂದು ತೋರಿಸು ಅಂತ ನಮ್ಮಲ್ಲಿ ಬೇಕಾದಷ್ಟು ಕಥೆಗಳು ಪುರಾಣ ಕಥೆಗಳು ತುಂಬ ಬೇಕಾದಷ್ಟಿದ್ದಾವೆ ನಾವು ಭಗವಂತನ ಕಡೆಯಿಂದ ಏನೇನೋ ಮಾಡಿಸ್ಬಿಟ್ಟಿದ್ದೀವಿ ನಮಗೆ ಸಿಕ್ಕಿಬಿಟ್ಟಿದ್ದಾನೆ ಪಾಪ ಅವನೇನು ತಕರಾರು ಮಾಡಲ್ಲ ಕತೆ ಬರೆಯೋಕ್ಕೆ ನಮಗೆ ಪೆನ್ ಇದೆ ಪೆಸಿದೆ ಬರಿತಾ ಇರೋದು ಹಾಗೆ ತುಂಬ ಬರೆದಿದ್ದೀವಿ ಅದರಲ್ಲಿ ಕತೆ ಏನು ಬರುತ್ತೆ ಅಂದರೆ ಬ್ರಹ್ಮ ಹುಟ್ಟಿದ ವಿಷ್ಣುವಿನ ನಾಭಿಯಿಂದ ಹುಟ್ಟಿದ ಹುಟ್ಟಿದಾಗ ಬ್ರಹ್ಮ ಬಂದಲ್ಲ ಆವಾಗ ವಿಷ್ಣುವಿನ ಕಿವಿಯಲ್ಲಿ ಕೊಳೆ ಬಂತು ಆ ಕೊಳೆಯಿಂದ ಇಬ್ಬರು ರಾಕ್ಷಸ ಬಂದರು ಮಧು ಕೈಟಭ ಅಂತ ಬಂದರು ಬಹಳ ತೊಂದರೆ ಕೊಡ್ತಾ ಇದ್ದರು ಅವರು ಅವ್ರನ್ನ ಹೊಡೆದಬೇಕಾಗಿತ್ತು ಆ ನಂತರ ಬ್ರಹ್ಮನಿಗೆ ಒಂದು ಅಹಂಕಾರ ಬಂತು ಒಂದು ಅಹಂಕಾರ ಸೃಷ್ಟಿಯಾಯಿತು ಅಹಂಕಾರ ಸೃಷ್ಟಿಯಾದಾಗ ನಾನು ದೊಡ್ಡವನು ನಾನು ದೊಡ್ಡವನು ಅಂತ ಶುರು ಆಗಿಬಿಡುತ್ತೆ ಇದು ಅವ್ರನ್ನೂ ಬಿಡಲಿಲ್ಲ ಅಂತ ಆವಾಗ ಯಾರು ದೊಡ್ಡವರು ವಿಷ್ಣು ದೊಡ್ಡವನು ಬ್ರಹ್ಮ ದೊಡ್ಡವನು ಅಂತ ಬಂತು ನಾನು ನಾನು ದೊಡ್ಡವರು ಅಂತ ಹೇಳಬೇಕಾದ್ರೆ ಶಿವ ಬಂದ ಅಲ್ಲಿ ಅಂತ ಶಿವಪುರಾಣದಲ್ಲಿ ಬರುವಂಥ ಕಥೆಗಳು ಶಿವ ಬಂದಂತೆ ಬಂದಾಗ ವಿಷ್ಣು ಹೇಳಿದಂತೆ ನಂದೇನು ತಕರಾರಿಲ್ಲಪ್ಪ ಒಪ್ಕೊಂಬಿಡ್ತೀನಿ ಶಿವ ದೊಡ್ಡವನು ಅಂತ ಒಪ್ಕೊಂಬಿಡ್ತೀನಿ ಅಂತ ವಿಷ್ಣು ಒಪ್ಕೊಂಬಿಟ್ಟ ಬ್ರಹ್ಮ ಒಪ್ಕೊಳ್ಳಿಲ್ಲ ನಾನೇ ದೊಡ್ಡವನು ನಾನೇ ಸೃಷ್ಟಿ ಮಾಡಿದ್ದು ಮೊದಲಲ್ವಾ ಅಂತ ಹೇಳಿದವನು ಅವನ ಅಹಂಕಾರ ಹೆಚ್ಚಾಯಿತು ಅಂದಾಗ ಶಿವ ಅವನಿಗೆ ನಾಲ್ಕು ತಲೆ ಐದು ತಲೆ ಇತ್ತಲ್ಲ ಒಂದು ತಲೆಯನ್ನು ಕತ್ತರಿಸಿ ನಾಲ್ಕು ಮಾಡಿದ ತಲೆ ಕತ್ತರಿಸಿದಾಗ ಅಹಂಕಾರ ಇಳಿತು ಅಂತ ಹೇಳಬೇಕಾದಷ್ಟೇ
ಅಂದರೆ ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸಿ ಅಹಂಕಾರವನ್ನು ಇಳಿಸಿದಂತಹ ಶಿವ ಇದ್ದಾನಲ್ಲ, ಅವನು ಯಾರು? ಬ್ರಹ್ಮ. ಹಳೆ ಮಾತು ಒಡೆಯ, ಹಳೆಯ ಮಾತುಗಳಿಗೆ ಒಡೆಯನಾದಂತಹ ಬ್ರಹ್ಮ ಇದ್ದಾನಲ್ಲ, ಐದು ತಲೆ ಇತ್ತವನಿಗೆ, ಸಾಲಂದವನು ಬೆಸ ಇತ್ತಲ್ಲ ಅದನ್ನು ಸರಿ ಮಾಡಿ ಅಂದವನ್ನು ಮಾಡಿ ಸರಿ ಮಾಡಿದನು, ಆ ಬೆಸವನ್ನು ಸರಿ ಮಾಡಿದ, ನಾಲ್ಕು ತಲೆ ಮಾಡಿದ ಅಂತ ಮಾಡಿದಂಥವನು ಆ ಶಿವನನ್ನು ತಂದು ತೋರಿಸೆ ಇಂದು ಅದನೆ ಅಂತ ಪಲ್ಲದಲ್ಲೇ ಹೇಳುವಂಥದ್ದು. ಮುಂದಿನ ನಾಲ್ಕು ಸಾಲು ಗಮನಿಸಿ ಕೇಳಬೇಕು ಅದನ್ನು. ನೆಲದಾಳಿಗಳ ರಾಯನ ಕುವರಿಗೊಲಿದು ನೆಲಗಳ ನೆನಿಸದೆ ನೆಲದೊಲವಿತ್ತು ನೆಲನ ಪಲವೆಡೆ ನೆಲೆಯೊಳಾತನ ಪಚ್ಚವನೆ ತೋಟು ನೆಲಗಣ್ಣನ ಅಣುಗಣ ಇಕ್ಕಿಮಿ ಕವನ ತಂದು ತೋರಿ ತಂದು ತೋರಿ ನೆಲದಾಳಿಗಳ ರಾಯನ ನೆಲದಾಳಿಗಳ ರಾಯನ ಕುವರಿಗೆ ಒಲಿದು ನೆಲಕಲ ನೆನಿಸದೆ ನೆಲದೊಲವಿತ್ತು ನೆಲನ ಪಲವೆಡೆ ನೆಲೆಯೊಳಾಂತನ ಪಚ್ಚವನೆ ತೋಟು ನೆಲಗಣ್ಣನ ಅಣುಗನ ಇಕ್ಕಿಮಿಕ್ಕವನ ತಂದು ತೋರಿ ಪಳೆಬಾತು ಪೊಡೆಯನ ಐ ಮೊಗದ ಸಾಲಂದವನು ಸರಿ ಮಾಡಿದನ ಇಂದು ಬದನೆ ಇಂದು ಬದನೆ. ತುಂಬ ಚಂದದ ಕಥೆ ರೂಪದಲ್ಲಿ ಬರ್ತದೆ. ನೆಲದಾಳಿಗಳ ರಾಯನ ಕುವರಿಗೆ ಒಲಿದು ನೆಲಕಲ ನೆನಿಸದೆ ನೆಲದೊಲವಿತ್ತು ನೆಲನ ಫಲವೆಡೆ ನೆಲೆಯೋಳ ಅಂತನ ಪಚ್ಚವನೆ ತೊಟ್ಟು ನೆಲೆಗಣ್ಣ ನಣುಗನ ನಿಕ್ಕಿ ಮಿಕ್ಕವನ ಅಂತ ಮಾತು. ನೆಲದಾಳಿಗಳ ರಾಯನ, ನೆಲದಾಳಿಗಳಂದ್ರೆ ಪರ್ವತಗಳು, ನೆಲದ ಆಳಿಗಳು, ನೆಲದ ಮೇಲಿರುವಂತಹ ಪರ್ವತಗಳಿದ್ದಾರಲ್ಲ, ಪರ್ವತರಾಯನ ಕುಮಾರಿ ಅಂತ. ಪರ್ವತಗಳ ಬೆಟ್ಟಗಳ ಸಾಲುಗಳ ಅಥವಾ ಭೂಧರ ಮಹಾರಾಜನ ಅಥವಾ ಹಿಮವಂತನ ಮಗಳು, ಹಿಮವಂತನ ಮಗಳು ನೆಲದಾಳಿಗಳ ರಾಯ ಹಿಮವಂತ, ಅವನ ಕುವರಿ ಗಿರಿಜೆ, ಆಕೆಗೆ ಒಲಿದು ನೆಲಕಲ ನೆನಿಸದೆ. ಸಂಬಂಧ ಎಂಥವ್ರ ಹತ್ರ ಮಾಡ್ತೀವಿ ರೀ ನಾವು? ಹಿಮವಂತನ ಮಗಳ ಹತ್ರ ಮಾಡಿದಾಗ ಜಿಪುಣತನ ತೋರಿಸೋಕ್ಕಾಗತ್ತಾ? ಶಿವ ಹೇಗೆ ನಡ್ಕೋತಾನೆ ಅಂತ ಅದು ಹೇಳ್ತಾರೆ. ನೆಲಕಲ ನೆನಿಸದೆ, ನೆಲಕಲ ಅಂದರೆ ಜಿಪುಣ, ಜಿಪುಣ ಎನಿಸದೆ ನೆಲದೊಲವಿತ್ತು, ಜಗತ್ತಿನ ಒಲವನ್ನೇ ಕೊಟ್ಟ. ನೆಲದೊಲವಿತ್ತು ಅಂದರೆ ಜಗತ್ತಿನ ಒಲವನ್ನೆಲ್ಲ ಕೊತ್ತ. ಮುಂದೆ ನೆಲನ ಅಂದರೆ ಭೂಮಿಯ ಫಲವೆಡೆ ನೆಲೆಯೋಳ ಅಂತನ, ಇಡೀ ಭೂಮಿಯನ್ನು ತನ್ನ ತಲೆ ಮೇಲೆ ಹೊತ್ತಂತಹ ಅವನಿದ್ದಾನಲ್ಲ, ಅಂತಹ ಕುಲಸರ್ಪಗಳಿದ್ದಾವಲ್ಲ, ಅಂತಹ ಸರ್ಪ ಇದೆಯಲ್ಲ, ಅದರ ಪಚ್ಚವನೇ ತೊಟ್ಟು ಭೂಮಿಯನ್ನು ಹೊತ್ತಂತಹ ಸರ್ಪಗಳನ್ನೇ ತನ್ನ ಆಭರಣಗಳನ್ನಾಗಿ ಮಾಡಿಕೊಂಡಿದ್ದಾನೆ. ಇವನೇನು ಕಮ್ಮಿನ? ನೆಲದಾಳಿಗಳ ಕುವರಿ ನಿಜ, ದೊಡ್ಡವಳು, ಆ ರಾಜನ ಮಗಳು ಗಿರಿಜೆ, ಆಕೆಗೆ ವರ ಹೇಗಿದ್ದಾನೆ ಇವನು ಅಂತಂದರೆ, ಜಿಪುಣತನ ಇಲ್ಲ, ನೆಲಕಲ ನೆನಿಸದೆ ಜಗದ ಒಲವಿತ್ತು, ಜಗತ್ತಿನ ಎಲ್ಲ ಪ್ರೀತಿಯನ್ನು ಆಕೆ ಕೊಟ್ಟು ನೆಲನ ಭೂಮಿಯನ್ನು ಹೊತ್ತಂತಹ ಸರ್ಪಗಳನ್ನು ತನ್ನ ಆಭರಣಗಳನ್ನಾಗಿ ಮಾಡಿ ಅಳೆಯಾಂತನ ಪಚ್ಚವನೆ ತೊಟ್ಟು. ಮುಂದೆ ಅವನ ಶೌರ್ಯ ಹೇಗಿದೆ? ನೆಲಗಣ್ಣ ನಣುಗನ ನಿಕ್ಕಿ ಮೆಕ್ಕವನ. ಇದು ನೋಡಬೇಕು ಎಷ್ಟು ಚಂದ ಪದ ಇದು, ನೆಲಗಣ್ಣ ಅಂತ ಎಷ್ಟು ಸುಂದರವಾದ ಪದ. 600 ವರ್ಷಗಳಿಂದ ಬರೆದಂಥ ಪದ ಅದು. ನೆಲಗಣ್ಣ, ಈ ನೆಲಕ್ಕೆ ಕಣ್ಣಾಗಿ ಬೆಳಕು ಕೊಟ್ಟಿರುವ ಸೂರ್ಯ. ನೆಲಗಣ್ಣ ಅಂದರೆ ಸೂರ್ಯ, ಅಣುಗ ಅಂದರೆ ಮಗ, ಸೂರ್ಯನ ಮಗ ಯಮ. ನಮಗೆಲ್ಲ ಇಕ್ಕೋ ನವ ಅಲ್ವಾ, ನಮ್ಮನ್ನೆಲ್ಲ ಸರಿಯಾಗಿ ಕೋನ್ ಯಮ. ಆದರೆ ಅಣುಗನ ನಿಕ್ಕಿ, ಅವನನ್ನು ಇಕ್ಕಿ, ಅವನು ಕೊಂದು, ಅವನನ್ನು ಕೊಂದು ಮಿಕ್ಕವನು, ಅವನು ಬಿಡ್ತಾನ? ಯಮನೇ ದೊಡ್ಡವನು ಅಂತಂದರೆ ಯಮನನ್ನು ಇಕ್ಕಿದವನು ಇವನು ಅಂತ ಹೇಳಬೇಕಾಗಿತ್ತು. ಅಂದರೆ ಎಂಥ ಶೌರ್ಯ ಇರಬೇಕು ಶಿವನದು ನೋಡಿ. ಈ ಮಾತಲ್ಲಿ ಕಾಣಿಸುವಂಥದ್ದು, ಆ ಮಾತಲ್ಲಿ ಬರುವಂಥದ್ದು ಸಮಗ್ರ, ಇನ್ನು ಗಮನಿಸಬೇಕಾದದ್ದು ಬಹಳ ಮುಖ್ಯ. ಶಿವನ ಸಮಗ್ರ ಶಕ್ತಿಯನ್ನು ಎಷ್ಟು ಚಂದ ತೋರಿಸ್ತಾರೆ ಅಂತಂದರೆ, ಅವನು ಸಂಬಂಧ ಮಾಡಿರೋದು ಯಾರು? ಪರ್ವತರಾಜನ ಮಗಳು, ಆ ಹಿಮವಂತನ ಮಗಳು ಗಿರಿಜೆ, ಆಕೆಗೆ ಒಲಿದಿದ್ದಾನೆ ಮೊದಲು. ಒಲಿದ ಮೇಲೆ ಏನು ಮಾಡ್ತಾನೆ? ಜಿಪುಣ ನನಸ್ತಾ ಇದೆ ಏನೋ ಹೇಗೋ ಇರೋದಿಲ್ಲ, ಜಗತ್ತಿನ ಪ್ರೀತಿಯನ್ನೇ ಕೊಟ್ಟಿದ್ದಾನೆ, ಮೊದಲು ಪ್ರೀತಿಯನ್ನು ಕೊಟ್ಟಿದ್ದಾನೆ. ನಂತರ ಅವನ ಆಭರಣಗಳು ಎಂಥದ್ದು, ಶೌರ್ಯ ಎಂಥದ್ದು ಅಂದರೆ, ಇಡೀ ಪ್ರಪಂಚವನ್ನೇ ಹೊತ್ತಂತಹ ಸರ್ಪಗಳು ಅವನಿಗೆ ಆಭರಣ ಆಗಿ ಕೂತ್ಕೊಂಡಿದ್ದಾವೆ. ಅಷ್ಟೇ ಅಲ್ಲ, ಎಲ್ಲರನ್ನೂ ನಾಶ ಮಾಡುವಂಥ, ಎಲ್ಲರ ಪ್ರಾಣವನ್ನು ಹರಣ ಮಾಡುವಂಥ, ಯಮನ ಪ್ರಾಣವನ್ನು ಹರಣ ಮಾಡಿದ ಅಂತ. ಇದೊಂದು ಕಥೆ ನಮಗೆ ಗೊತ್ತು, ಮಾರ್ಕಂಡೇಯನ ಕಥೆ. ಮೃಕಂಡು ಅಂತ ರಾಜ,
ಮರುದ್ವತಿ ಅಂತ ಅವನ ಹೆಂಡತಿ. ಅವರಿಗೆ ಭಾಳ ವರ್ಷ ಮಕ್ಕಳಾಗಲಿಲ್ಲ. ಶಿವನ ಕೇಳ್ಕೊಂಡ್ರು. ಶಿವ ಹೇಳಿದಂತೆ ನಿನಗೆ ಎರಡು ಚಾನ್ಸ್ ಕೊಡ್ತೇನೆ, ಆಪ್ಷನ್ ನಿನಗೆ, ಯಾವ ಬೇಕಾದ್ರೆ ಅರಸ್ಕೋ. ಸಾಮಾನ್ಯ ಬುದ್ಧಿವಂತಿಕೆ ಇದ್ದು ಭಾಳ ವರ್ಷ ಬದುಕುವಂಥ ಮಗ ಬೇಕೋ, ಅಥವಾ ತುಂಬ ಬುದ್ಧಿವಂತಾಗಿ ಅಲ್ಪಾಯುಷ್ಯ ಆಗುವಂಥ ಮಗ ಬೇಕು ಅಂತ. ಬೇಡುವಾಗ ಅಷ್ಟು ಗೊತ್ತಾಗಲ್ಲ, ನಮಗೆ ಅಲ್ಪಾಯುಷ್ಯ ಆದರೂ ಅಡ್ಡಿ ಇಲ್ಲ, ಭಾಳ ಬುದ್ಧಿವಂತನಾದ ಮಗ ಬೇಕು ಅಂದು ಬೇಡ್ಕೊಂಡ್ರೆ ಶಿವ ಹ್ಞೂ ಅಂದ, ಮಾರ್ಕಂಡೇ ಹುಟ್ಟಿದ. ಅಸಾಧ್ಯ ಪ್ರತಿಭೆ ಅದು. ಆದರೆ ಅಲ್ಪಾಯುಷಿ ಅಂತ ಆಯ್ತಲ್ಲ, ಬೇಡ್ಕೊಳ್ಳುವಾಗ ದೊಡ್ಡ ಮಗ ಬುದ್ಧಿವಂತ ಮಗ ಬೇಕು ಅಂತ ಕೇಳ್ಕೊಳ್ಳೋದು ಸುಲಭ. ಆದರೆ ಮಗು ಬೆಳೆದಂತೆಲ್ಲ, ಮಗು ಬೆಳೆದ ಆದರೆ ಅವ್ರ ಮನಸ್ಸಲ್ಲಿ ಮುಖ ಕುಂಚಿತ ಆಗ್ತಾಯಿತ್ತು, ಸಾಕೊಂದು ಸಂಕುಚಿತ ಆಗ್ತಾಯಿತ್ತು, ದುಃಖ ಆಗ್ತಾಯಿತ್ತು. ಯಾಕಂದರೆ 16ನೇ ವರ್ಷಕ್ಕೆ ಹೋಗ್ಬಿಡ್ಬೇಕು ಅವನು. 16 ವರ್ಷ ಹತ್ತಿರ ಬಂದಾಗ ದುಃಖ ಕಾಣಿಸ್ತು. ಮಗ ಕೇಳಿದ, ಯಾಕೆ ದುಃಖ ಅಂತ ಕೇಳಿದಾಗ, ಹಿಂಗಿದೆಯಪ್ಪ ನಿನಗೆ ಅಲ್ಪಾಯುಷಿ, 16ನೇ ವರ್ಷಕ್ಕೆ ನೀನು ಹೋಗ್ಬಿಡ್ಬೇಕು, ಯಮ ಬರ್ತಾನೆ ಅಂತ. ನೋಡೋಣ, ಯಮನ ಮೇಲೆ ಪ್ರೀತಿ ಇದೆ ನನಗೆ, ಭಗವಂತನ ಮೇಲೆ ಪ್ರೀತಿ ಇದೆ, ಶಿವನ ಕರುಣೆ ಆಗ್ತದೆ, ನಾನು ಪೂಜೆ ಮಾಡ್ತೀನಿ ಅಂತ ಹೋಗಿ ಕೂತ್ಕೊಂಡ. ನಮಗೆಲ್ಲ ಗೊತ್ತು ಕಥೆ ಅದನ್ನು. ಅವನು ಈಶ್ವರಲಿಂಗ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟ ಗಟ್ಟಿಯಾಗಿ ಅಂತ. ಯಮ ಪಾಪ ತನ್ನ ಡ್ಯೂಟಿ ಪ್ರಕಾರ ಬಂದವನು, 16ವರ್ಷಕ್ಕೆ ಬರಬೇಕಲ್ಲ. ಬಂದು ಪಾಶ ಹಾಕಿದ. ಪಾಶ ಹಾಕಿದಾಗ ಇವನು ಈಶ್ವರಲಿಂಗ ಹಿಡ್ಕೊಂಡು ಕೂತ್ಕೊಂಡಿದ್ದಾನಲ್ಲ ಗಟ್ಟಿಯಾಗಿ, ಅದೇನಾಯಿತು, ಪಾಶ ಅವನಿಗೂ ಮಾರ್ಕಂಡೇಯನಿಗೂ ಶಿವಲಿಂಗಕ್ಕೂ ಎರಡೂ ಸೇರಿಬಿತ್ತು. ತಕ್ಷಕಾಯ ಇಂದ್ರಾಯ ಸ್ವಾಹ ಅಂದಾಗೆ ಅದು, ಇಬ್ಬರು ಬರಬೇಕಲ್ಲ. ಅವನು ಹಿಡ್ಕೊಂಡು ಎಳೆದ್ಬಿಟ್ಟ ಯಮ, ಶಿವಲಿಂಗವನ್ನು ಎಳೆದ. ಆಗ ತಕ್ಷ ಶಿವ ಬಂದು, ನನ್ನ ಪೂಜೆಯಲ್ಲಿದ್ದಂಥವನು ನೀನು ಹೇಗೆ ಪ್ರಾಣ ತಗೋತೀಯಾ ಅಂತ ಹೇಳಿ ತ್ರಿಶೂಲದಿಂದ ಯಮನನ್ನು ಚುಚ್ಚಿಕೊಂದ ಅಂತ ಒಂದು ಕತೆ ಬರ್ತದೆ. ಅಂದರೆ ಯಮನಿಗೆ ಯಮನಾಗಿದ್ದವನು ಕಾಲಕಾಲ ಅಂತ, ಅದಕ್ಕೆ ಮಹಾಕಾಲ ಕಾಲಾಂತಕ ಅಂತ ಕೂಡ ಹೆಸರು ಬಂತು ಶಿವನಿಗೆ. ಹಾಗೆ ಕಾಲಾಂತಕನಾಗಿದ್ದಂಥವನು ಅವನು ಶಿವ, ಅಂಥವನನ್ನು ತೋರಿಸೆ ನನಗೆ ಎಂದುವುದನೇ ಅಂತ ಕೇಳುವಂಥದ್ದು. ಅವನ ಪ್ರೀತಿ, ಸಾಮರ್ಥ್ಯ, ಅವನ ಶಕ್ತಿ, ಮೂರನ್ನು ತೋರಿಸುವಂಥ 4 ಸಾಲಿನ ಮಾತದಲ್ಲಿ ಅಂಥ ಪರಾಕ್ರಮಿಯಾದಂಥ ಶಿವನನ್ನು ತೋರಿಸು ಎಂದುವುದನೇ ಅಂತ ಕೇಳುವಂಥದ್ದು. ಮತ್ತೆ ಮುಂದೆ ಮುಗಿಲ ಪಗೆಯ ನುಂಬವನ ಪಗೆಗಡಿಯನ, ಮುಗಿಲ ಪಗೆಯ ನುಂಬವನ ಪಗೆಗಡಿಯನ ಪಗೆಯಾಗಿ, ಮುಗಿಲ ಪಗೆಯ ನುಂಬವನ ಪಗೆಗಡಿಯನ ಪಗೆಯಾಗಿ, ಮುಗಿಲೇರಿದನ ಮಗನೊಡನೆ ಪಗೆಯಂತೆ ಸೆಣಸಿ ಮುಗಿಲ ಹಾದಿಗಟ್ಟಿಗೆ, ಮುಗಿಲ ಹೂವನೆ ಸೂಡಿ ಬಗೆಗೊಳಿಸುವನ ತಂದು ತೋರಿ ತಂದು ತೋರಿ, ಮುಗಿಲ ಪಗೆಯ ನುಂಬವನ ಪಗೆಗಳಿಯನ ಪಗೆಯಾಗಿ, ಮುಗಿಲ ಏರಿದನ ಮಗನೊಡನೆ ಪಗೆಯಂತೆ ಸೆಣಸಿ ಮುಗಿಲ ಕಾದಿಗಟ್ಟಿಗೆ, ಮುಗಿಲ ಹೂವನೆ ಸೂಡಿ ಬಗೆಗೊಳಿಸುವನ ತಂದು ತೋರಿ, ಪಳೆಬಾತು ಪೊಡೆಯನ ಐ ಮೊಗದ ಸಾಲ ಅಂದವನು ಸರಿ ಮಾಡಿದನ ಇಂದು ಬದನೆ ಇಂದು ಬದನೆ. ಇದು ಬಹಳ ಚಮತ್ಕಾರಿಕವಾದಂಥ ಮಾತು. ಎಷ್ಟು ಚಮತ್ಕಾರಿಕವಾದ ಮಾತು ಇದು. ಮುಗಿಲ ಪಗೆಯ ನುಂಬವನ ಪಗೆಗಳಿಯನ ಪಗೆಯಾಗಿ, ಮುಗಿಲೇರಿದನ ಮಗನೊಡನೆ ಪಗೆಯಂತೆ ಸೆಣಸಿ ಮುಗಿಲ ಹಾದಿಗಟ್ಟಿಗೆ, ಮುಗಿಲ ಹೂವನ್ನೇ ಸೂಡಿ ಬಗೆಗೊಳಿಸುವವನ ಅಂತ. ಏನೋ ತಿರ್ಗಾ ಮುರುಗ ಅದನ್ನೇ ಓದಿದಂಗೆ ಅನಿಸುತ್ತೆ. ಅದು ಬದ ಬಿಡಿಸ್ಕೊಂಡು ಹೋದ್ರೆ ಎಷ್ಟು ಆಳಕ್ಕೆ ಹೋಗುತ್ತೆ, ಎಷ್ಟು ಚಿಂತೆ ಇದೆ ಅಂತದ್ದು. ಅಂದರೆ ಇದು ಸಾಮಾನ್ಯವಾಗಿ ಈ ಚಮತ್ಕಾರಿಕ ಮಾತುಗಳು ಭಾಳ ಚಂದ ಬಿಡಿಸ್ಕೊಂಡು ಒಂದೊಂದೇ ಹೋಗಬೇಕು. ಮುಗಿಲ ಪಗೆ, ಮುಗಿಲಿಗೆ ವೈರಿ ಆದವನು. ನಮಗೆ ಆಕಾಶ ಕಾಣಿಸುತ್ತಾ ಅಂತ ಗಮನಿಸ್ಬೇಕು. ಅತ್ಯಂತ ನಿರಭ್ರವಾದ ಆಕಾಶ ಇದ್ದರೆ ಅದಕ್ಕೆ ಆಕಾಶ ಕಾಣಿಸೋದೇ ಇಲ್ಲ, ಎಲ್ಲೆಲ್ಲೋ ಹೋಗ್ಬಿಡ್ತದೆ, ಎಲ್ಲೋ ಮೇಲೊಂಚೂರು ನೀಲಿ ಕಾಣಿಸುತ್ತೆ. ನಿಮಗೆ ಆಕಾಶ ಗಮನಿಸೋದು ಮೋಡ ಇದ್ದಾಗ ಚಂದ ಕಾಣಿಸುತ್ತೆ. ಆಕಾಶದ ದೃಷ್ಟಿ ನಮಗೆ ಸಿಗೋದು ಮೋಡಗಳಿಂದ, ಅಲ್ಲಲ್ಲಿ ಕಾಣಿಸುವಂಥ ಮೋಡ ಹರಿದಾಡುತ್ತಲ್ಲ ಅದರಿಂದ. ಮುಗಿಲ ಪಗೆ, ಮುಗಿಲಿಗೆ ಹಗೆಯಾದವನು ಯಾರು ಅಂತ. ಈ ಮೋಡಗಳನ್ನು ಓಡಿಸ್ಕೊಂಡು ಹೋಗೋವನು ಗಾಳಿ, ವಾಯು. ಮುಗಿಲಿಗೆ ಹಗೆಯಾದವನು ಗಾಳಿ, ವಾಯು. ಆ ಹಗೆಯನ್ನು ಉಂಬವನ, ಈ ಗಾಳಿ ಉಂಬವನು ಯಾರು? ಸರ್ಪ. ಸರ್ಪಕ್ಕೆ ಇನ್ನೊಂದು ರಾಹು ಅಂತ ಒಂದು ಹೆಸರಿದೆ. ಆ ಸರ್ಪ ಅಥವಾ ರಾಹು, ಆ ಮುಗಿಲ ಹಗೆಯೇ. ಮುಗಿಲಿಗೆ ಹಗೆಯಾದವನು ವಾಯು, ಆ ವಾಯುವನ್ನು ಉಂಬವನು ಸರ್ಪ ಅಥವಾ ರಾಹು. ರಾಹುವಿನ ಹಗೆ ಯಾರು? ಚಂದ್ರ. ರಾಹುವಿಗೆ ಹಗೆಯಾದವನು ವೈರಿ ಆದವನು ಚಂದ್ರ. ಕಾಯ್ಕೊಕ್ಕೂತಿದ್ದಂತಾನೆ ಚಂದ್ರವಿಗೆ ಹೋಗಿ ತಿನ್ನಬೇಕಲ್ಲ ರಾಹು, ರಾಹು ಗ್ರಹಣ ಆಗಬೇಕಲ್ಲ.
ಚಂದ್ರನಿಗೆ ವೈರಿ ಆದಂಥವನು ಅವನು ರಾಹು. ಅದರಿಂದ ರಾಹುವಿನಿಗೆ ವೈರಿ ಆದವನು ಚಂದ್ರ, ಚಂದ್ರನಿಗೆ ಅಳಿಯ ಕಾಮ ಮನ್ಮಥ. ನೋಡಿ ಎಲ್ಲಿಂದ ಎಲ್ಲಿ ಸಂಬಂಧ ಇದು. ಮನ್ಮಥ, ಆ ಮನ್ಮಥ ಇದ್ದಾನಲ್ಲ, ಮನ್ಮಥನ ವೈರಿಯಾಗಿ, ಮನ್ಮಥನ ವೈರಿ ಅಲ್ವಾ ಶಿವ, ಮನ್ಮಥನನ್ನು ಸುಟ್ಟು ಹಾಕಿದಂಥವನು ವೈರಿಯಾಗಿ ಅವನೇನು ಮಾಡಿದ, ಅಷ್ಟು ವೈರಿ ಆಗಿದ್ದರೂ ಕೂಡ ಏನು ಮಾಡಿದ, ಮುಗಿಲೇರಿದನ ಆಕಾಶದಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿರುವಂಥವನು, ಸ್ವರ್ಗದಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿರುವಂಥ ಇಂದ್ರ. ಆ ಇಂದ್ರನ ಮಗನೊಡನೆ, ಇಂದ್ರನ ಮಗ ಅರ್ಜುನ, ಅವನೊಡನೆ ಹಗೆಯಂತೆ ಸೆಣಸಿ, ಪಾಶುಪತಾಸ್ತ್ರ ಕೊಡಬೇಕಾದ್ರೆ ಮಾಡಲಿಲ್ವೇ, ಅವನು ವೈರಿಯಂತೆ ಅವನೊಡನೆ ಹೋರಾಟ ಮಾಡಿ, ಅಷ್ಟೇ ಮಾಡಲಿಲ್ಲ, ಮುಗಿಲ ಇದೊಂದು ಅದ್ಭುತ ಕಲ್ಪನೆಯಪ್ಪ ಇದು. ನನಗನ್ಸುತ್ತೆ ಇದು ಕವಿ ಸಮಯ ಅಂತ. ಅದು ಯಾವುದೋ ಒಂದು ಅಮೃತ ಕ್ಷಣದಲ್ಲಿ ಹೊಳೆದು ಬಿಡುತ್ತದೆ ಅನಿಸುತ್ತೆ ಈ ಮಾತು. ಮುಗಿಲ ಹಾದಿಗಟ್ಟಿಗೆ ಅಂತ, ಮುಗಿಲ ಹಾದಿ ಅಂದರೆ ಆಕಾಶ, ಇನ್ನೊಂದು ಅರ್ಥ ಅದಕ್ಕೆ ದೇವಗಂಗೆ ಅಂತ ಒಂದಿದೆ, ಆಕಾಶದಿಂದ ಇಳಿದು ಬರುವಂಥ ದೇವಗಂಗೆ. ಆಕಾಶದಿಂದ ದೇವಗಂಗೆ ಇಳಿದು ಬರಬೇಕಾದ್ರೆ ಭಗೀರಥ ಪ್ರಯತ್ನದಿಂದ ಹಿಡ್ಕೊಳ್ಳೋಕೆ ಸಾಧ್ಯ ಇದೆ ಏನು ರೀ? ನಮ್ಮ ಓವರ್ ಟ್ಯಾಂಕ್ನ ನೀರು ಬಿದ್ದರೆ ಎಲ್ಲ ಕೊಚ್ಕೊಂಡು ಹೋಗುತ್ತೆ ಅಲ್ವಾ? ಅಂಥದ್ದು ಮೇಲೆ ಆಕಾಶದಿಂದ ಗಂಗೆ ಬರ್ತಿರ್ಬೇಕಾದ್ರೆ ಹಿಡಿಬೇಕಾದ್ರೆ ಯಾರು ಹಿಡ್ಕೋಬೇಕದನ್ನು? ಶಿವ ವ್ಯೋಮಕೇಶನಾಗಿ ನಿಂತ್ಕೊಂಡ, ಇಡೀ ಆಕಾಶವೇ ತಲೆಯಾಗಿ ಕೇಶವನ್ನು ಹರಡಿಸ್ಕೊಂಡು ವ್ಯೋಮಕೇಶನಾಗಿ ನಿಂತ್ಕೊಂಡು ತಲೆಯಲ್ಲಿ ಹಿಡ್ಕೊಂಡ ಅದನ್ನು. ಅಂಥವನು ಯಾರನ್ನು, ಇಂದ್ರನ ಮಗನನ್ನು ಅವನ ಜೊತೆಗೆ ಹೋರಾಡಿ, ಹೋರಾಡೋದಷ್ಟೇ ಅಲ್ಲ, ಅವನ ಮೆಚ್ಚಿಕೊಂಡು ಅವನಿಗೆ ವರವನ್ನು ಕೊಟ್ಟು ಹಾಗೆಯಂತೆ ಸೆಣಸಿ ಮುಗಿಲ ಹಾದಿಗೆ, ಆಕಾಶ ಗಂಗೆಗೆ ಅಥವಾ ಆಕಾಶದಿಂದ ಬರುವಂಥ ದೇವಗಂಗೆಗೆ ಹಾದಿಗಟ್ಟಿ ವ್ಯೋಮಕೇಶನಾಗಿ, ಅಷ್ಟೇ ಅಲ್ಲ ಮುಗಿಲ ಹೂವು, ಎಷ್ಟು ಚಂದದ ಮಾತು. ಆಕಾಶದಲ್ಲಿರುವಂಥ ಹೂವು ಯಾವುದು? ಚಂದ್ರ. ಚಂದ್ರನಿಗೆ ಆಕಾಶದ ಹೂವು ಅಂತ ಕರೀತಾರಲ್ಲಪ್ಪ, ಮುಗಿಲ ಹೂವು ಪಚ್ಚಿ ಕನ್ನಡದ ಮಾತು, ಸಂಸ್ಕೃತ ಇಲ್ಲ ಅಲ್ಲಿ. ಮುಗಿಲ ಹೂವು ಅಂತ ಚಂದ್ರನಿಗೆ ಯಾರು ಕರೆದಿದ್ರು? ಹೊಸ ಕವಿಗಳು ಕರೆದದ್ದು ಕೇಳಿಲ್ಲ ನಾನು. ಮುಗಿಲ ಹೂವು ಆ ಆಕಾಶದ ಚಂದ್ರ ಇದ್ದಾನಲ್ಲ, ವ್ಯೋಮಕೇಶನಾಗಿ ಆಕಾಶದ ಗಂಗೆಯನ್ನು ಧರಿಸಿ, ಆ ಗಂಗೆಯನ್ನು ಅದರ ಜೊತೆಗೆ ಆಕಾಶದ ಹೂವಾದಂಥ ಆ ಶಿವನನ್ನು, ಆ ಚಂದ್ರನನ್ನು ಇಟ್ಕೊಂಡನಲ್ಲ, ಸೂಡಿ ಅಂದರೆ ಆಭರಣ ಮಾಡ್ಕೊಂಡು ಇಟ್ಕೊಂಡು ಬಗೆಗೊಳಿಸುವವನ, ಅಷ್ಟು ಮನೋಹರ ರೂಪದಿಂದ ನಮ್ಮನ್ನು ಆಕರ್ಷಣೆ ಮಾಡ್ತಾನಲ್ಲ ಶಿವ, ಅಂಥವನ್ನು ತೋರಿಸೆ ಇಂದುಮುಖಿ, ಇಂದು ಅದನ್ನೇ ಅಂತ ಕೇಳುವಂಥದ್ದು. ಸ್ವಲ್ಪ ಗಮನಿಸಿಬಿಡಿ, ಆಕಾಶದ ವೈರಿಯಾದಂಥ ಗಾಳಿ, ಗಾಳಿಯನ್ನುಂಬಂಥ ಸರ್ಪ ಅಥವಾ ರಾಹು, ರಾಹುವಿನ ಹಗೆಯಾದಂಥವನು ಚಂದ್ರ, ಚಂದ್ರನ ಅಳಿಯನಾದಂಥವನು ಕಾಮ, ಅವನಿಗೆ ಹಗೆಯಾದಂಥವನು ಶಿವ. ಅವನೇನು ಮಾಡಿದ ಅಂದರೆ ಮುಗಿಲೇರಿದನ ಇಂದ್ರ, ಇಂದ್ರನ ಮಗನಾದ ಅರ್ಜುನನೊಡನೆ ಸೆಣಸಿ, ಹಗೆಯಂತೆ ಸೆಣಸಿ, ವೈರಿಯಂತೆ ಸೆಣಸಿ. ಅಲ್ಲಿ ಎಷ್ಟು ಮಾತಿಗೆ ನಗುತ್ತಾ, ಹಗೆಯಾಗಿ ಸೆಣಸಿ ಅಂತ ಹೇಳಲಿಲ್ಲ, ಹಗೆಯಂತೆ ಸೆಣಸಿ. ಆ ಕ್ಷಣಕ್ಕೆ ಮಾತ್ರ ಹಗೆ ಹಾಗೆ ಹೋರಾಡಿದ, ಹಗೆಯಾಗಿ ಅಲ್ಲ, ಹಗೆಯಂತೆ ಸೆಣಸಿ ಆ ಮುಗಿಲ ಹಾದಿಗಟ್ಟಿಗೆ, ಮೇಲಿಂದ ಬರುವಂಥ ಆಕಾಶ ಅಥವಾ ದೇವಗಂಗೆಗೆ ತನ್ನ ವ್ಯೋಮಕೇಶನಾಗಿ ಹಿಡ್ಕೊಂಡು, ಆ ಮುಗಿಲ ಹೂವನ್ನೇ ತನ್ನ ಆಭರಣವನ್ನಾಗಿ ಮಾಡಿಕೊಂಡು ಮನೋಹರವಾಗಿ ಕಂಗೊಳಿಸುವಂಥ ಶಿವ ಇದ್ದಾನಲ್ಲ, ಅವನನ್ನು ತೋರಿಸೆ ನನಗೆ ಅಂತ ಇದ್ದು ಅದನ್ನು ಕೇಳುವಂಥದ್ದು. ತಾವರೆಯಾಗದ ತಾವರೆಗಳನ್ನೊಮ್ಮೆ, ತಾವರೆಯಾಗದ ತಾವ್ ಅರೆಯಾಗದ ತಾವ್ ಅರೆಯಾಗದ ತಾವರೆಯಾಗದ ತಾವರೆಗಳನ್ನೊಮ್ಮೆ, ತಾವರೆಯಲ್ಲರಿ ತಾವರೆ ಮುಟ್ಟಿ ತನ್ನ ತಾವರೆ ಬನೆಯಳ ಎರೆಯನು ತಾವರೆಯುಳ್ಳ ತಾವರೆಗಿಯನು ನಿದ ಶಂಭುಲಿಂಗನ್ನ ತಂದು ತೋರಿ ತಂದು ತೋರಿ. ತಾವರೆಯಾಗದ ತಾವರೆಗಳನ್ನೊಮ್ಮೆ ತಾವರೆಯಲ್ಲರಿ ತಾವರೆ ಮುಟ್ಟಿ ತನ್ನ ತಾವರೆ ಬನೆಯಳ ಎರೆಯನು ತಾವರೆಯುಳ್ಳ ತಾವರೆಗಿಯಲುಲಿದ ಶಂಭುಲಿಂಗನ್ನ ತಂದು ತೋರಿ ಇಂದುವದನ್ನಿ ತಂದು ತೋರಿ ತಂದು ತೋರಿ. ಪಳೆ ಪಾತು ಪೊಡೆಯನ್ನ ಐ ಮೊಗದ ಸಾಲಂತವನು ಸರಿ ಮಾಡಿದನ ಇಂದುವದನ್ನಿ ಇಂದುವದನ್ನಿ ತಂದು ತೋರಿ ತಂದು ತೋರಿ.
ತಾವರೆಯಾಗದ ತಾವರೆಗಳನ್ನೊಮ್ಮೆ ತಾವರೆಯಲರಿ ತಾವರೆ ಮುಟ್ಟಿ ತನ್ನ ತಾವರೆ ಮನೆಯ ಮನೆಯಳ ಎರೆಯನು ತಾವರೆಯುಳ್ಳ ತಾವರೆ ಗೀಯಲೊಲಿದ ಶಂಭುಲಿಂಗನ. ಈ ತಾವರೆ ತಾವರೆ ಅಂತ ತುಂಬ ಬಂದ್ಬಿಡುತ್ತೆ. ಇದು ಪದಪ್ರಯೋಗ ಭಾಳ ವಿಚಿತ್ರವಾದ ಚೆನ್ನಾಗಿರುವಂಥದ್ದು. ಇಂಥದ್ದು ಬೇಕಾದಷ್ಟು ಪ್ರಯೋಗಗಳು ಬೇರೆಗೆ ಬರ್ತದೆ. ಕೇಶವಂ ಪ್ರತಿತಂ ದೃಷ್ಟ ಪಾಂಡವ ಸಂತಸ ನಿರ್ಭರ ಕೌರವ ದುಃಖ ಸಂತಪ್ತ ಹಾ ಕೇಶವ ಹಾ ಕೇಶವ ಅಂತ. ಕೇಶವಂ ಪತಿತಂ ದೃಷ್ಟ ಮೇಲಿನ ಅರ್ಥ ನೋಡಿಕೊಂಡ್ರೆ ಕೇಶವ ಬೀಳೋದನ್ನು ನೋಡಿ ಕೇಶವ ಬಿದ್ದ, ಕೇಶವ ಅಂದ ಕೃಷ್ಣ. ಕೇಶವಂ ಪ್ರತಿತಂ ದೃಷ್ಟ ಪಾಂಡವ ಸಂತಸ ನಿರ್ಭರ, ಪಾಂಡವರಿಗೆ ಭಾರಿ ಸಂತೋಷ ಆಗಿಬಿಡುತ್ತಂತೆ ಕೇಶವ ಬಿದ್ದರೆ. ಪಾಂಡವರು ಹೆಂಗೆ ಸಂತೋಷ ಆಗುತ್ತೆ? ಕೌರವ ದುಃಖ ಸಂತಪ್ತ, ಕೌರವರಿಗೆಲ್ಲ ಭಾರಿ ದುಃಖ ಆಯ್ತಂತೆ. ಇಬ್ಬರೂ ಕೂಗಿದ್ರಂತೆ ಹಾ ಕೇಶವ ಹಾ ಕೇಶವ ಅಂತ ಕೂಗಿದ್ರು ಅಂತ. ಮೇಲೆ ನೋಡಕ್ಕೆ ಹಂಗೆ ಆಗೋಲ್ಲ, ಅದು ಸ್ವಲ್ಪ ಬಿಡಿಸಿ ಓದಬೇಕು. ಕೇಶವಂ ಪತಿತಂ ದೃಷ್ಟ ಆ ಹೆಣ ಬೀಳ್ತಾ ಇತ್ತು ಯುದ್ಧ ನಡೆದಾಗ, ಆನೆ ಮೇಲಿಂದ ಆನೆ ಹೆಣ ತೆಳಗಿಬಿತ್ತು. ಕೇಶವಂ ಪತಿತಂ ದೃಷ್ಟ ಆ ಹೆಣ ಬೀಳೋದನ್ನು ನೋಡಿ ಕೌರವ ದುಃಖ ಸಂತಪ್ತ, ಮೇಲಿರುವಂಥ ರಣಹದ್ದುಗಳು ಹಾರಾಡ್ತಿದ್ದು ಆ ದುಃಖ ಆಯ್ತಂತೆ. ಅಯ್ಯೋ ನಮ್ಮ ಕೈಯಿಂದ ಜಾರಿ ಕೆಳಗೆ ಬಿತ್ತಲ್ಲ ಅಂತ. ಆ ಕೆಳಗೆ ಬಕಪಕ್ಷ ಕೂತಿದ್ದಲ್ಲ ಪಾಂಡವ ಸಂತಸ ನಿರ್ಭರ, ನಮಗೆ ಸಿಕ್ತು ಅಂತ ಒದ್ದಾಡ ಸಂತೋಷ ಪಟ್ಟುವಂಥವು. ಇಬ್ಬರು ಕೂಗಿದ್ರಂತೆ ಹಾ ಕೇಶವ ಹಾ ಕೇಶವ ಅಂತ. ಆ ಕೇಶವ ಅನ್ನುವಂಥ ಪದವನ್ನು ವಿಭಜನೆ ಮಾಡಿದಾಗ ಅರ್ಥವೇ ಬೇರೆ ಆಗುವಂಥದ್ದು. ಇಲ್ಲಿ ಅಷ್ಟು ಚೆನ್ನಾಗಿದೆ, ತಾವರೆಯಾಗದ ತಾವರೆಗಳನ್ನೊಮ್ಮೆ. ಇದ್ರ ಹಿಂದೆ ಒಂದು ಕತೆ ಇದೆ, ಕತೆ ಹೇಳಿಬಿಡ್ತೀನಿ ನಾನು ನಿಮಗೆ, ಈಸಿ ಆಗುತ್ತೆ. ಇದು ಶಿವಪುರಾಣದಲ್ಲಿ ಬರುವಂಥ ಕತೆ. ಅಲ್ಲಿ ಕೂಡ ನಮ್ದು ಯಾವಾಗಲೂ ಹರಿಹರ ಜಗಳ ನಿಂತದ್ದಲ್ಲ, ಅವ್ರಿಗೆ ಜಗಳ ಇಲ್ಲ ರೀ, ಪಾಪ ಆರಾಮಿದ್ದಾರವ್ರು, ನಮಗೆ ಜಗಳ. ಹರ ಶ್ರೇಷ್ಠೋ ಹರಿ ಶ್ರೇಷ್ಠೋ ಅಂತ ಒಂದು ಜಗಳ ಇದ್ದೇ ಇದೆ. ನೀವು ಹರಿದ್ವಾರಕ್ಕೆ ಹೋಗ್ಬೇಕು, ನೀವು ಹರಿದ್ವಾರದಲ್ಲಿ ಅರ್ಧಕ್ಕರ್ಧ ಊರು ಹರದ್ವಾರ ಅಂತ ಬರ್ಕೋತಾರೆ, ಅರ್ಧ ಜನ ಹರಿದ್ವಾರ ಅಂತ ಬರ್ಕೋತಾರೆ. ಯಾರು ಬರ್ಕೊಂಡ್ರು ಅಲ್ಲಿಗೆ ಹೋಗೋದು, ಆದರೆ ಅದು ಇರೋದು ನಮ್ಮ ಜಗಳ ಇರೋದೆ. ಆ ದೃಷ್ಟಿಯಿಂದ ಬರೆದಂಥದ್ದು ಕತೆ. ಇದೇನಂದರೆ ವಿಷ್ಣು ಈಶ್ವರನ ಪೂಜೆ ಮಾಡ್ತಾ ಇದ್ದ. ಈಶ್ವರನ ಪೂಜೆ ಮಾಡಬೇಕಾದ್ರೆ 1000 ಕಮಲಗಳಿಟ್ಕೊಂಡು ಪೂಜೆ ಮಾಡೋನು, ಒಂದು ಕಮ್ಮಿ ಹಾಕ್ಕೊಡೋದು. 1000 ಕಮಲಗಳನ್ನು ಏರಿಸಿ ಏರಿಸಿ ಪಾದಕ್ಕೆ ಕೊಡೋನು, ಶಿವನ ಪಾದಕ್ಕೆ ಏರಿಸ್ತಾ ಇದ್ದ. ಒಂದು ಸಲ ಹಾಕ್ತಿರ್ಬೇಕಾದ್ರೆ ಒಂದು ಕಮಲ ಕಮ್ಮಿ ಆಯಿತು. ಒಂದು ಕಮಲ ಕಮ್ಮಿ ಆದರೆ ಏನು ಮಾಡಬೇಕು ಅವನು? ಆಗ ವಿಷ್ಣು ಏನು ಮಾಡಿದ ಅಂದರೆ ಕಮಲ ಕಮ್ಮಿ ಆಗಬಾರ್ದಲ್ಲ ಅಂತ ಹೇಳಿ ಕಮಲದ ಹಾಗಿರುವಂಥ ತನ್ನ ಕಣ್ಣನ್ನೇ ತೆಗೆದು ಅವನಿಗೆ ಅರ್ಪಣೆ ಮಾಡಿದ ಅನ್ನುವಂಥ ಮಾತು ಈ ಕತೆ. ಅದನ್ನು ಎಷ್ಟು ಚೆಂದಾಗಿ ಇಟ್ಟಿದ್ದಾರೆ ಅಂದರೆ ತಾವು ಅರೆಯ ಆಗದ ತಾವರೆಗಳನ್ನೊಮ್ಮೆ, 1000 ಒಮ್ಮೆಯೂ ಕಮ್ಮಿ ಆಗಲಾರದಂಥ ತಾವರೆಗಳನ್ನು ಆತ ಒಮ್ಮೆ ತಾವರೆಯಲರಿ ಆ ತಾವರೆ ಅಡಿ ಮುಟ್ಟಿ, ಅಂದರೆ 1000 ಕಡಿಮೆ ಆದಂಥ ತಾವರೆ ಇತ್ತಲ್ಲ ಅವಾಗೇನು ಮಾಡಿದ ಅಂದರೆ ತನ್ನ ತಾವರೆ ಒನೆ ಒನೆಯಳ ಅರೆಯನು. ಎಷ್ಟು ಚೆನ್ನಾಗಿದೆ ನೋಡಿ ಇದು, ತಾವರೆ ಒನೆಯಳ ತಾವರೆ ಒನೆಯಳ ಅರೆಯನು ಕಮಲಾಲಯ ಮನೆ. ಯಾರ್ದು ಕಮಲೆ ಮನೆಯದು? ಕಮಲಾಲಯ ಅಂತ ಕರಿತೀವಿ ನಾವು ಯಾರಿಗೆ? ಲಕ್ಷ್ಮೀ ಕಮಲಾಲಯ ಅಂತ ಕರಿತೀವಿ. ಅವಳ ಅರೆಯ ಆಕೆ ಗಂಡ ಕಮಲಾಲಯ ಅಂದರೆ ಲಕ್ಷ್ಮಿಯ ಗಂಡ ಇದ್ದಾನಲ್ಲ, ಅವನೇನು ಮಾಡಿದ ಅಂದರೆ ತಾವರೆಯುಳ್ಳ ತಾವರೆಗೆ, ಯಾವುದು ಕಮ್ಮಿ ಬಿತ್ತದ ಕೊರತೆ ಆಗಿತ್ತಲ್ಲ ಅದರ ಬದಲಾಗಿ ತನ್ನ ತಾವರೆ ಗಣ್ಣನ್ನೇ ಕಿತ್ತಿಡಲು ಒಲಿದ. ತನ್ನ ತಾವರೆ ಕಣ್ಣನ್ನು ಕಿತ್ತಿ ಇಟ್ಟಾಗ ಆ ಭಗವಂತ ಒಲಿದ, ತಾವರೆ ಗೀಯಲು ಒಲಿದ ಶಂಭುಲಿಂಗ. ಅಂದರೆ ವಿಷ್ಣು ಹೇಗೆ ಭಕ್ತಿಯಿಂದ ತನ್ನ ಕಣ್ಣನ್ನೇ ಕೊಟ್ಟುಬಿಟ್ಟ ಅಂತ ಹೇಳಿದ ಹಾಗೆ, ತಾವು ಅರೆಯ ಆಗದ ತಾವರೆಗಳನ್ನೊಮ್ಮೆ, 1000 ಆಗದೇ ಇದ್ದಂಥ ತಾವರೆಗಳನ್ನೊಮ್ಮೆ ತಾವರೆಯಲರಿ ತಾ ನೋಡಿ ಮುಟ್ಟಿ ಆ ತಾವರೆ ಮುಟ್ಟಿ ತನ್ನ ತಾವರೆ ಮನೆ ಒನೆಯಳ ಮನೆಯಳ ಎರೆಯನು ಆ ತಾವರೆಯ ಮನೆಯಲ್ಲಿದ್ದಂಥ ಕಮಲಾಲಯ ಆದಂಥ ಲಕ್ಷ್ಮಿಯ ಗಂಡ ಇದ್ದಾನಲ್ಲ ಅವನು ನೋಡಿ ತನ್ನ ತಾವರೆಯುಳ್ಳ ತಾವರೆ ಗೀಯಲು ಆ ತನ್ನ ಕಣ್ಣು ಕಮಲವಾದಂಥ ಕಣ್ಣನ್ನು ತೆಗೆದು ಅದನ್ನು ಕೊಡಲಾಗಿ ಅದನ್ನು ಒಲಿದಂಥ ಶಂಭುಲಿಂಗ. ಇದಕ್ಕೊಂದು ಶಾಂತಾನಿಂದರು ಶಾಂತಾನಂದರು ನಿಜಗುಣ ಶಿವಯೋಗಿ ವಿರಚಿತ ವೇದಾಂತ ಗ್ರಂಥಾವಳಿ ಟಿಪ್ಪಣಿಯಿಂದ ಒಂದು ಮಾತು ಬರೆದಿದ್ದಾರೆ. ಇದರ ಅರ್ಥವನ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅವರು. ಅವರು ಬರೆದಂಥ ಮಾತಿದು, ಲಕ್ಷ್ಮಿಯ ಒಡೆಯನಾದ ವಿಷ್ಣು ಎಂದಿಗೂ ಕಡಿಮೆಯಾಗದ 1000 ಕಮಲಗಳನ್ನು ಏರಿಸುತ್ತಿರುವಾಗ ಒಂದು ಕಾಲದಲ್ಲಿ ಕಡಿಮೆಯಾದಂಥ ಒಂದು ಕಮಲಕ್ಕೆ ಬದಲಾಗಿ, ಅವ್ರ ಮಾತು ಎಷ್ಟು ಚೆನ್ನಾಗಿದೆ ನೋಡಿ, ಕಮಲ ಸದೃಶವಾದ ನೇತ್ರವನ್ನು ಹೃದಯವೆಂಬ ಕಮಲ ಅರಳೆ ಸಂತೋಷದಿಂದ ಕರಕಮಲದಿಂದ ತೆಗೆದು ಶಿವನ ಚರಣಕಮಲಕ್ಕೆ ಏರಿಸಲು ವಿಷ್ಣುವನ್ನು ಮೆಚ್ಚಿದ ಶಂಭುಲಿಂಗನನ್ನು ತೋರಿಸು ಸಖಿ ಅಂತ ಅವ್ರು ಬರೀತಾರೆ. ಏನು ಭಾವಪ್ರಧಾನವಾದಂಥದ್ದು, ಹೀಗೆ ಆ ಶಂಭುಲಿಂಗನನ್ನು ತೋರಿಸು ಅಂತ ಹೇಳುವಂಥದ್ದು ಇದು ಶಿವಕಾರುಣ್ಯವನ್ನು ಬೇಡುವಂಥದ್ದು. ಕೊನೆಯ ಪದ್ಯ ಬಹಳ ಚೆನ್ನಾಗಿರುವಂಥದ್ದು, ಕಮಲ ಕಮಲ ಕುಮುದಾಶ್ರಯ ಮಸ್ತನೆ ಶಂಭುಲಿಂಗ, ಕುಮುದ ಕಮಲ ತರುಣಾನ್ವಿತ ಹಸ್ತನೆ ಶಂಭುಲಿಂಗ
ಅನ್ನುವಂಥ ಪದ್ಯ, ಹಾಡನ್ನು ಕೇಳೋಣ. ಕಮಲ ಕಮಲ ಕುಮುದಾಶ್ರಯ ಮಸ್ತನೆ ಶಂಭುಲಿಂಗ, ಕುಮುದ ಕಮಲ ತರುಣಾನ್ವಿತ ಹಸ್ತನೇ ಶಂಭುಲಿಂಗ, 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 ಶಂಭುಲಿಂಗ. ಕಮಲ ಕಮಲ ಕುಮುದಾಶ್ರಯ ಮಸ್ತನೇ ಶಂಭುಲಿಂಗ, 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 ಶಂಭುಲಿಂಗ. ಕಮಲ ಕಮಲ ಕುಮುದಾಶ್ರಯಮಸ್ತನೇ ಶಂಭುಲಿಂಗ, ಶಂಭುಲಿಂಗ, ಶಂಭುಲಿಂಗ. ಕುಮುದ ಕಮಲ ತರುಣಾನ್ವಿತ ಹಸ್ತನೇ. ಶಂಭುಲಿಂಗ, ಶಂಭುಲಿಂಗ, ಕಮಲ ಕಮಲ ಕುಮುದಾಶ್ರಯ ಮಸ್ತನೇ ಶಂಭುಲಿಂಗ, ಶಂಭುಲಿಂಗ. ಹರಿಹರಿಗನ ಹರಸಕನೊಡು ಸುಟ್ಟನೇ, ಹರಿಹರಿಗನ ಹರಿಸಕನೊಡು ಸುಟ್ಟನೇ ಶಂಭುಲಿಂಗ, ಶಂಭುಲಿಂಗ. ಹರಿಹರಿಗನ ಹರಿಸಕನೊಡು ಸುಟ್ಟನೇ ಶಂಭುಲಿಂಗ, ಶಂಭುಲಿಂಗ. ಹರಿಯ ರೂಪಿನ ಹರಿಯನು ಕೊಂದ ದಿಟ್ಟನೇ ಶಂಭುಲಿಂಗ, ಶಂಭುಲಿಂಗ. ಹರಿಹರಿಗನ ಹರಿಸಕನೊಡು ಸುಟ್ಟನೇ ಶಂಭುಲಿಂಗ, ಶಂಭುಲಿಂಗ. ಹರಿಯ ರೂಪಿನ ಹರಿಯನು ಕೊಂದ ದಿಟ್ಟನೇ ಶಂಭುಲಿಂಗ, ಶಂಭುಲಿಂಗ. ಹರಿಯದೆಯನ್ನು ಹರಿಶೂಲದೊಳಿಟ್ಟನೆ ಶಂಭುಲಿಂಗ, ಶಂಭುಲಿಂಗ. ಹರಿನತ ಪದ ಹರಿ ರಿಪು ಹರಿದುಟ್ಟನೆ ಶಂಭುಲಿಂಗ, ಶಂಭುಲಿಂಗ. ಹರಿಯದೆಯನ್ನು ಹರಿಶೂಲದೊಳಿಟ್ಟನೆ ಶಂಭುಲಿಂಗ, ಹರಿನತ ಪದ ಹರಿ ರಿಪು ಹರಿದುಟ್ಟನೆ ಶಂಭುಲಿಂಗ, ಶಂಭುಲಿಂಗ. ಸೋಮ ವಾಮಾಂಗನೆ ಸೋಮ ಸುತೇಜನೆ ಶಂಭುಲಿಂಗ, ಶಂಭುಲಿಂಗ. ಸೋಮ ವಾಮಾಂಗನೆ ಸೋಮ ಸುತೇಜನೆ ಶಂಭುಲಿಂಗ, ಸೋಮ ಸಕನೆ ಸೋಮ ಜನ ಸುರ ಭೂಜನೆ ಶಂಭುಲಿಂಗ, ಸೋಮ ಸಕನೆ ಸೋಮ ಜನ ಸುರ ಭೋಜನೆ ಶಂಭುಲಿಂಗ, ಶಂಭುಲಿಂಗ. ಸೋಮನಾಮನೆ ವಿಶ್ವ ಸೋಮ ಸ್ವಭಾಜನೆ ಶಂಭುಲಿಂಗ, ಶಂಭುಲಿಂಗ. ಸೋಮ ಕಲಾತೀತ ಸೋಮ ಪ್ರಯೋಜನೆ ಶಂಭುಲಿಂಗ, ಶಂಭುಲಿಂಗ. ಕಮಲ ಕಮಲ ಕುಮುದಾಶ್ರಯ ಮಸ್ತನೆ ಶಂಭುಲಿಂಗ. ಸುರಭಿಯ ಸುರಭಿ ಮಾಲಾರ್ಪಿತ ಸೂತ್ರನೇ
ಶಂಭುಲಿಂಗ ಸುರಭಿಯ ಸುರಭಿ ಭವಾಬ್ಧಿಗೆ ಪೈತ್ರನೇ ಶಂಭುಲಿಂಗ ಸುರಭಿಯ ಸುರಭಿ ಮಾಲಾರ್ಪಿತ ಸೂತ್ರನೇ ಶಂಭುಲಿಂಗ ಸುರಭಿಯ ಸುರಭಿ ಭವಾಬ್ಧಿಗೆ ಪೈತ್ರನೇ ಶಂಭುಲಿಂಗ ಸುರಭಿಯ ರಸನ ಸುರಭಿ ನುತಿ ಪಾತ್ರನೇ ಶಂಭುಲಿಂಗ ಶಂಭುಲಿಂಗ ಸುರಭಿಗೆ ಸುರಭಿದನ ವನಸು ಚೈತ್ರನೇ ಶಂಭುಲಿಂಗ ಸುರಭಿಗೆ ಸುರಭಿದನ ವನಸು ಚೈತ್ರನೇ ಶಂಭುಲಿಂಗ ಕಮಲ ಕಮಲ ಕುಮುದಾಶ್ರಯ ಮಸ್ತನೇ ಶಂಭುಲಿಂಗ ಶಂಭುಲಿಂಗ ಕುಮುದ ಕಮಲ ಕರುಣಾನ್ವಿತ ಹಸ್ತನೇ ಶಂಭುಲಿಂಗ ಶಂಭುಲಿಂಗ ಕಮಲ ಕಮಲ ಕುಮುದಾಶ್ರಯ ಮಸ್ತನೇ ಶಂಭುಲಿಂಗ 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 ಇದೊಂದು ವಿಶೇಷ ಚಮತ್ಕಾರಿಕವಾದಂಥ ಪದ. ಒಂದೇ ಪದಕ್ಕೆ ಎಷ್ಟೊಂದು ಅರ್ಥಗಳಿರೋಕ್ಕೆ ಸಾಧ್ಯ ಇದೆ ಅಂತ ತೋರಿಸುವಂಥದ್ದು. ಆ ಪಲ್ಲ ಗಮನಿಸಿ, ಕಮಲ ಕಮಲ ಕುಮುದಾಶ್ರಯ ಮಸ್ತನೇ ಶಂಭುಲಿಂಗ, ಕುಮುದ ಕಮಲ ತರುಣಾನ್ವಿತ ಹಸ್ತನೇ ಶಂಭುಲಿಂಗ. ಕಮಲ ಕಮಲ ಅಂತ ಎರಡು ಸಲ ಬರ್ತದೆ. ಮೊದಲೇದು ಕಮಲ ಕಮಲ ಕುಮುದಾಶ್ರಯ ಮಸ್ತನೇ, ಇದೊಂದೇ ಸಾಲಿನ ಅರ್ಥ ನೋಡಿ. ಕಮಲ ಅಂದರೆ ಗೊತ್ತು ನಮಗೆ, ಕಮಲದ ಹೂವು. ಇನ್ನೊಂದು ಕಮಲ ಅಂದರೆ ಶತ್ರು ಅಂತ ಅರ್ಥ. ಮೊದಲನೇ ಕಮಲ ಕಮಲ ಆಯಿತು, ಎರಡನೇ ಕಮಲ ಅಂದರೆ ಶತ್ರು. ಕಮಲಕ್ಕೆ ಕಮಲಕ್ಕೆ ಶತ್ರುವಾದಂಥದ್ದು ಇನ್ನೊಂದು ಕಮುದ ಕನ್ನೈದೆಲೆ ಇದೆಯಲ್ಲ, ಅದಕ್ಕೆ ಪ್ರಿಯನಾದಂಥವನು ಚಂದ್ರ. ಕನ್ನೈದೆಲೆಗೆ ತುಂಬ ಪ್ರಿಯನಾದಂಥವನು ಚಂದ್ರ, ಅಥವಾ ಚಂದ್ರನಿಗೆ ಪ್ರಿಯನಾದದ್ದು ಕನ್ನೈದೆಲೆ. ಆದ್ದರಿಂದ ಕಮಲಕ್ಕೆ ಶತ್ರುವಾದಂತಹ ಕುಮುದ ಇದೆಯಲ್ಲ, ಆ ಕುಮುದಕ್ಕೆ ಪ್ರಿಯನಾದಂಥ ಚಂದ್ರನನ್ನು ತಲೆಯಲ್ಲಿ ಇಟ್ಕೊಂಡವನು, ಮಸ್ತನೆ ಮಸ್ತಕದಲ್ಲಿ ಇಟ್ಟುಕೊಂಡಂಥವನು ಶಂಭುಲಿಂಗ. ಎರಡನೇದು ಕುಮುದ ಕಮಲ ತರುಣಾನ್ವಿತ ಹಸ್ತನೆ ಅಂತ. ಕುಮುದ ಕಮಲ ಅಂತ ಹೇಳ್ತೀವಿ, ಕುಮುದ ಕಮಲ ಬಿಡಿಸಿ ಓದ್ಬೇಕು ಅದನ್ನು. ಕೂ ಮುದ ಕಮಲ, ಕೂ ಅಂದರೆ ಭೂಮಿ. ಭೂಮಿಗೆ ಮುದಕಮಲನಾಗಿದ್ದಂಥವನು, ಲೀಲಾಕಮಲನಾಗಿದ್ದಂಥವನು, ಭೂಮಿಗೆ ಲೀಲಾಕಮಲನಾಗಿದ್ದಂಥವನು ಇದ್ದಾನಲ್ಲ, ಪ್ರಾಯನಾದಂಥ ಚಂದ್ರ ಇದ್ದಾನಲ್ಲ, ಅವಲಲ್ಲಿರುವಂಥ ಹರಿಣವನ್ನು ತರುಣಾನ್ವಿತ ಹಸ್ತನೆ, ಆ ಚಿತ್ತ ಚಂದ್ರನಲ್ಲಿರುವಂಥ ಒಂದು ಜಿಂಕೆ ಇದೆಯಲ್ಲ, ಆ ಜಿಂಕೆಯನ್ನು ಕೈಯಲ್ಲಿ ಹಿಡ್ಕೊಂಡಂಥವನು ಶಂಭುಲಿಂಗ. ಚಂದ್ರನನ್ನು ತಲೆಯಲ್ಲಿ ಇಟ್ಕೊಂಡವನು ಶಂಭುಲಿಂಗ, ಮತ್ತು ಆ ಚಂದ್ರನಲ್ಲೇ ಕಾಣುವಂಥ ಜಿಂಕೆಯನ್ನು ಕೈಯಲ್ಲಿ ಹಿಡ್ಕೊಂಡಂಥವನು ಶಂಭುಲಿಂಗ ಅಂಥೇಳಿ ಮುಂದೆ ಹರಿಹರಿಗನ ಅಂತ ಹೇಳ್ಕೊಂಡು ಹೋಗ್ತಾರೆ. ಹರಿಹರಿಗನ ಹರಿ ಸಕನುಳು ಸುಟ್ಟನೇ ಶಂಭುಲಿಂಗ ಶಂಭುಲಿಂಗ, ಹರಿಯ ರೂಪಿನ ಹರಿಯನ್ನು ಕೊಂದ ದಿಟ್ಟನೇ ಶಂಭುಲಿಂಗ ಶಂಭುಲಿಂಗ, ಹರಿಯತೆಯನ್ನು ಹರಿ ಶೂಲದೊಳಿಟ್ಟನೆ ಶಂಭುಲಿಂಗ ಶಂಭುಲಿಂಗ, ಹರಿನ ತಪದ ಹರಿ ರಿಪು ಹರಿದುಟ್ಟನೆ ಶಂಭುಲಿಂಗ 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 ಶಂಭುಲಿಂಗ. ಹರಿಹರಿಗನ ಹರಿಸಕನೊಳು ಸುಟ್ಟನೆ ಶಂಭುಲಿಂಗ ಅಂತ. ಹರಿಹರಿಗನ, ಹರಿಹರಿಗ ಅಂದರೆ ಮನ್ಮಥ. ಹರಿಹರಿಗನನ್ನು ಹರಿಸಕನೊಳು ಸುಟ್ಟನೆ. ಹರಿಸಖ, ಹರಿಗ ಸಖನಾಗಿದ್ದವನು ಪಾವಕ ಅಂದರೆ ಬೆಂಕಿ ಅಗ್ನಿ. ಹರಿಹರಿಗನ ಮನ್ಮಥನನ್ನು ಹರಿ ಸಖನೊಳು ಅಂದರೆ ಬೆಂಕಿಯಲ್ಲಿ ಸುಟ್ಟಂಥವನಂತ, ಮೂರನೇ ಕಣ್ಣನ್ನು ತೆಗೆದು ಆ ಬೆಂಕಿಯಲ್ಲಿ ಸುಟ್ಟಂಥವನು ಶಂಭುಲಿಂಗ. ಎರಡನೇದು ಬಹಳ ವಿಶೇಷವಾಗಿರುವಂಥದ್ದು, ಹರಿಯ ರೂಪಿನ ಹರಿಯನ್ನು ಕೊಂದದಿಟ್ಟನೇ ಶಂಭುಲಿಂಗ ಅಂತ. ಹರಿಯ ರೂಪಿನ ಹರಿಯನ್ನು ಕೊಲ್ಲೋದಕ್ಕೆ ಹೇಗೆ ಸಾಧ್ಯ ಇದೆ ಅಂತ. ಹರಿಯ ರೂಪಿನ ಹರಿ ಅಂತಂದರೆ ಸಿಂಹ. ಆ ಸಿಂಹ ರೂಪಿನ ಹರಿಯನ್ನು ಕೊಂದಂಥವನು, ನಮಗೊತ್ತು ನಾರಸಿಂಹ,
ಹಿರಣ್ಯಕಶಿಪನ್ನು ಕೊಲ್ಲೋದಕ್ಕೆ ನಾರಸಿಂಹನಾಗಿ ಬಂದ. ಆದರೆ ಆ ಹರಿಯ ರೂಪಿನ ಸಿಂಹದ ರೂಪಿನಲ್ಲಿರುವಂತಹ ನಾರಸಿಂಹ ಮೂರ್ತಿಯನ್ನು ಕೊಂದದಿಟ್ಟ ಶಂಭುಲಿಂಗ ಅಂತ ಶಿವಪುರಾಣದಲ್ಲಿ ಒಂದು ಕಥೆ ಬರ್ತದೆ. ಹಿರಣ್ಯಕಶಿಪನ್ನು ಕೊಲ್ಲೋದಕ್ಕೆ ನರಸಿಂಹನ ಅವತರಣ ಆಯಿತು. ಹಿರಣ್ಯಕಶಿಪನ್ನು ಕೊಂದ ಮೇಲೆ ಆ ಕ್ರೋಧ ಇತ್ತಲ್ಲ ಸಿಟ್ಟು, ಅದಕ್ಕೆ ಇಡೀ ಜಗತ್ತು ತಳಮಳಿಸೋಕೆ ಶುರು ಆಯ್ತಂತೆ. ಆ ಅನಾಹುತ ರೂಪ ನೋಡೋಕ್ಕಾಗಲ್ಲ, ಅದನ್ನು ಕಳಿಸೋದು ಹೇಗೆ, ಶಾಂತ ರೂಪ ಮಾಡೋದು ಹೇಗೆ ಅಂತ ಗೊತ್ತಾಗಲಿಲ್ಲ. ಜಗತ್ತು ಒದ್ದಾಡ್ತಿರ್ಬೇಕಾದ್ರೆ ದೇವತೆಗಳು ಶಿವನ ಹತ್ರ ಹೋದ್ರಂತೆ. ತಡ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಉಗ್ರ ರೂಪ ಆಗಿಬಿಟ್ಟಿದ್ದ ನರಸಿಂಹ, ಭಗವಂತ ರುದ್ರೂಪ ತಡ್ಕೊಳ್ಳೋದು ಹೇಗೆ, ಅದು ಕಮ್ಮಿ ಮಾಡಬೇಕು ಅಂದಾಗ ಶಿವ ಬಂದ, ಶರಭ ರೂಪದಲ್ಲಿ ಬಂದ ಅಂತ ಹೇಳ್ತಾರೆ. ಶರಭ ರೂಪನ ಪಡ್ಕೊಂಡ. ಆ ಶರಭನ ಮೊದಲು ಕಾಲಭೈರವನನ್ನು ಕಳಿಸ್ತಾನೆ, ಅದು ಆಗದೆ ಹೋದಾಗ ತಾನೇ ಬರ್ತಾನೆ ಶರಭ ರೂಪ ಅಂತಾಳೆ. ಆ ಶರಭದ ಆಕಾರ ಸಾವಿರ ಕೈಗಳು, ಸಿಂಹ ಮುಖ, ಜಡೆಗಟ್ಟಿದ ಕೂದಲು, ಎಂಟು ಕಾಲುಗಳು, ಅಸಾಧ್ಯ ಪರಾಕ್ರಮ ಆ ಶಕ್ತಿ. ಆ ಶಕ್ತಿ ಅಂತೂ ಮಾಡೋದು ಅದು ಪ್ರಾಣಿ, ಸಿಂಹ ಮತ್ತು ಪಕ್ಷಿ, ಈ ಮೂರು ರೂಪ ರೆಕ್ಕೆ ಇರುವಂಥದ್ದು ಎಲ್ಲವೂ ಸೇರ್ಕೊಂಡು ಬರುವಂತಹ ಶರಭ ರೂಪದಲ್ಲಿ ಬಂದಾಗ ಆ ನರಸಿಂಹನ ಉಗ್ರ ರೂಪವನ್ನು ನೋಡಿ ಏನಾದರೂ ಕಮ್ಮಿ ಆಗೋದಿಲ್ಲ. ನರಸಿಂಹನ ಹಿಡ್ಕೋತಾನೆ, ಎತ್ತಿ ಬಿಡ್ತಾನೆ, ಎತ್ತಿ ಒತ್ತಿದಾಗ ನರಸಿಂಹ ಮೆತ್ತಗಾಗ್ತಾನೆ. ಅಷ್ಟೇ ಅಲ್ಲ, ನರಸಿಂಹನ ಮೈ ಮೇಲಿನ ಚರ್ಮವನ್ನು ಕಿತ್ತಾನೆ, ಚರ್ಮವನ್ನು ಕೊತ್ತು ಕೊಂದು ಬಿಡ್ತಾನೆ. ಆ ಚರ್ಮವನ್ನು ಸಿಂಹವ ಚರ್ಮವನ್ನು ತಾನೇ ಉಟ್ಕೊಳ್ತಾನೆ. ಸಿಂಹದ ಚರ್ಮವನ್ನು ಉಟ್ಕೊಂಡಾಗ ಯಾವಾಗ ಚರ್ಮ ಕಿತ್ತಿ ಹೋಯ್ತೋ ಆಗ ಆ ವಿಷ್ಣುವಿನ ಶಕ್ತಿ ಕಮ್ಮಿಯಾಯಿತು, ಅಥವಾ ಆ ಕೋಪ ಕಮ್ಮಿಯಾಗಿ ಮತ್ತೆ ವೈಕುಂಠಕ್ಕೆ ಮರಳಿ ಹೋದ ಅಂತ. ಆ ದೃಷ್ಟಿಯಿಂದ ನರಸಿಂಹ ಅವತಾರದಲ್ಲಿ ನರಸಿಂಹನನ್ನು ಕೊಂದು ಆ ಸಿಂಹದ ಬಟ್ಟೆ ಅಂತ ಚರ್ಮವನ್ನು ಸುತ್ತಕೊಂಡಂಥ ಇದ್ದಾನಲ್ಲ ಹರಿಯ ರೂಪಿನ ಹರಿಯನ್ನು ಕೊಂದ ದಿಟ್ಟನೆ ಶಂಭುಲಿಂಗ. ಮೂರನೇದು ಹರಿ ಎದೆಯನ್ನು ಹರಿಶೂಲದೊಳ್ಳಿಟ್ಟನೆ ಶಂಭುಲಿಂಗ ಅಂತ. ಹರಿ ಅಂದರೆ ಯಮ, ಇನ್ನೊಂದು ಅರ್ಥವೂ ಇದೆ. ಎಷ್ಟು ಅರ್ಥ ಇದೆ ನೋಡಿ ಹರಿ ಅನ್ನೋದಕ್ಕೆ. ಹರಿ ಎದೆಯನು ಅಂದರೆ ಯಮಮೂರ್ತಿಯನ್ನು ಎದೆಯಲ್ಲಿ ಹರಿ ಶೂಲದೊಳ್ಳಿಟ್ಟನೆ ಶಂಭುಲಿಂಗ ಅಂತ. ಯಮನ ಎದೆಯಲ್ಲಿ ಆ ಶೂಲವನ್ನು ಚುಚ್ಚಿದ ಅಂತ. ಆಗಲೇ ನೋಡಿದ ಹಾಗೆ ಮಾರ್ಕಂಡೇಯ ಕಥೆಯಲ್ಲಿ ಚುಕ್ಕುವಂಥದ್ದು ನಮಗೆ ಗೊತ್ತಿದೆ. ತ್ರಿಶೂಲ ಅಂತಿರುವಂಥದ್ದು ಮೂರು, ಆ ತ್ರಿಗುಣಗಳನ್ನು ತೆಗೆದುಹಾಕುವಂಥದ್ದು, ಸತ್ವ ರಜಸ್ ತಮಸ್ಸುಗಳನ್ನು ಮೂರು ತೆಗೆದುಹಾಕುವಂಥದ್ದು. ಆ ತ್ರಿಶೂಲದಿಂದ ಚುಚ್ಚಿ ಆ ಸಾವನ್ನು ಗೆದ್ದಂಥವನು, ಕಾಲಕಾಲನಾಗಿದ್ದಂಥವನು. ಹರಿತನ ಹರಿನ ತಪದ ಹರಿರಿಪು ಹರಿದುಟ್ಟನೆ ಶಂಭುಲಿಂಗ ಅಂತ. ಹರಿನ ತಪದ ಅಂದರೆ ಹರಿಯಿಂದ, ವಿಷ್ಣುವಿನಿಂದ ತನ್ನ ಪಾದಪೂಜೆ ಮಾಡಿಸಿಕೊಂಡಂಥವನು ಶಿವ. ಹರಿರಿಪು ಚೆನ್ನಾಗಿದೆ ನೋಡಿ ಮಾತದು, ಹರಿರಿಪು ಹರಿದುಟ್ಟನೆ ಶಂಭುಲಿಂಗ ಅಂತ. ಹರಿ ಅಂದರೆ ಸಿಂಹ ಅಂತ ಹೇಳಿದಾಗಲೇ, ಆ ಸಿಂಹದ ವೈರಿಯಾದಂಥ ಶರಭ, ಆ ಶರಭದ ರೂಪವನ್ನು ತೊಟ್ಟಂಥ ಶಂಭುಲಿಂಗ. ಹೀಗೆ ಒಂದೇ ಬರೀ ಹರಿ ಅನ್ನುವಂಥ ಪದವನ್ನು ಉಪಯೋಗಿಸಿ ಮಾಡುವಂಥದ್ದು, ಆ ಸಂಬಂಧಗಳನ್ನು ಹೇಳ್ತಾ ಹೋಗುವಂಥದ್ದು. ಒಂದಕ್ಕೊಂದು ಸಂಬಂಧಗಳು ಆಗಲೇ ಹೇಳಿದಾಗೆ ಇದು ನಮಗೆ ಪರಂಪರೆಯಲ್ಲಿ ಬಂದಿರೋದು. ಕುಮಾರವ್ಯಾಸ ಹೇಳಿಲ್ವೆ, ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ರೂಪನ ಅತುಳ ಭುಜಬಲದಿ ಕಾದಿ ಗೆಲಿದನ ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲಹೋ ಗದುಗಿನ ವೀರನಾರಾಯಣ ಕೃಷ್ಣ ಅಂತ ಹೇಳಬೇಕಾದ್ರೆ ಇಷ್ಟೊಂದು ಸಂಬಂಧ ಅದು ಹುಡ್ಕೊಂಡು ಅಲ್ಲೇ ಸುತ್ತ ಇರುತ್ತೆ ಅದು. ಹಾಗೆ ಒಂದು ಹರಿ ಅನ್ನೋ ಪದಕ್ಕೆ ಎಷ್ಟು ಅರ್ಥಗಳು ಇರಬಹುದೋ ಅದನ್ನೆಲ್ಲ ಬಳಸಿ ಮಾಡಿದಂಥದ್ದು. ಇನ್ನು ಮುಂದಿನಂದರೆ ಸೋಮ ಅನ್ನೋ ಪದ ಉಪಯೋಗಿಸ್ಕೋತಾರೆ. ಸೋಮವ ಮಾಂಗನೆ ಸೋಮ ಸುತೇಜನೆ ಶಂಭುಲಿಂಗ ಸೋಮವ ಮಾಂಗನೆ ಸೋಮ ಸುತೇಜನೆ ಶಂಭುಲಿಂಗ ಸೋಮ ಸಖನೆ ಸೋಮ ಜನ ಸುರಭೂಜನೆ ಶಂಭುಲಿಂಗ ಶಂಭುಲಿಂಗ ಸೋಮನಾಮನೆ ವಿಶ್ವ ಸೋಮ ಸ್ವಭಾಜನೆ ಶಂಭುಲಿಂಗ ಸೋಮ ಕಲಾತೀತ ಸೋಮ ಪ್ರಯೋಜನೆ ಶಂಭುಲಿಂಗ ಸೋಮ ಕಲಾತೀತ ಸೋಮ ಪ್ರಯೋಜನೆ ಶಂಭುಲಿಂಗ ಕಮಲ ಕಮಲ ಕುಮುದಾಕ್ಷಯ ಮಸ್ತನೆ ಶಂಭುಲಿಂಗ 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 ಸೋಮ ವಾಮಾಂಗನೆ ಸೋಮ ಸುತೇಜನೆ. ಸೋಮ ವಾಮಾಂಗನೆ ಅಂದರೆ ಉಮೆಯನ್ನು ವಾಮಾಂಗದಲ್ಲಿ ಉಳ್ಳಂಥವನು. ಸೋಮ ಸುತೇಜ ಆ ಚಂದ್ರಕಾಂತಿಯನ್ನು ಉಳ್ಳಂಥವನು ಶಂಭುಲಿಂಗ. ಸೋಮ ಸಖನೆ, ಇಲ್ಲಿ ಸೋಮ ಅಂದರೆ
ಆಗಲೇ ಹೇಳಿದೆ ಸೋಮ ವಾಮಾಂಗನೆ ಅಂದರೆ ಉಮೆ ಎಡಗ ವಾಮಾಂಗದಲ್ಲಿದ್ದದ್ದು ಅಂತ ಹೇಳಿದೆ. ಇಲ್ಲಿ ಸೋಮ ಅಂದರೆ ಕುಬೇರ, ಕುಬೇರನ ಗೆಳೆಯನಾದಂಥವನೇ. ಸೋಮ ಅಂದರೆ ಋಷಿ ಅಂತೂ ಅರ್ಥ ಇದೆ. ಸೋಮ ಜನರ ಸುರಭೋಜನೆ, ಯಾರು ಋಷಿಗಳಿದ್ದಾರೋ ಋಷಿ ಜನರ ಇಷ್ಟಾರ್ಥವನ್ನು ಪೂರೈಸುವಂಥ ಶಂಭುಲಿಂಗ. ಸೋಮನಾಮನೆ ಉಮಾಸಹಿತ ಅಂದ ಹೆಸರಾದಂಥವನೇ. ವಿಶ್ವ ಸೋಮ ಸ್ವಭಾಜನೆ, ವಿಶ್ವಕ್ಕೆಲ್ಲ ಶಾಂತವಾದಂಥ ಸ್ವಭಾವವನ್ನು ಕೊಟ್ಟಂಥವನು, ಶಾಂತಿಯ ಸ್ವಭಾಜನನಾದಂಥವನು. ಸೋಮ ಕಲಾತೀತ, ಚೆನ್ನಾಗಿರೋ ಮಾತು, ಸೋಮ ಕಲಾತೀತ, ಶಾಂತವಾಗಿದ್ದಂಥವನು, ಕಲಾತೀತನಾಗಿದ್ದಂಥವನು. ಜಗತ್ತಿಗೆ ಸೋಮ ಪ್ರಯೋಜನೆ, ಜಗತ್ತಿಗೆಲ್ಲ ಶಾಂತಿಯನ್ನು ಹಂಚುತ್ತಿರುವಂಥವನು, ಶಾಂತಿಯನ್ನು ಕೊಡತಿಂಥವನು. ಅದಕ್ಕೆ ಶಂಕರ ಅಂತ ಕರೆಯುವಂಥದ್ದು. ಅದರಿಂದ ಅಂಥ ಶಂಭುಲಿಂಗ, ಅದರಿಂದ ಅವನು ಕಮಲ 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 ಕುಮುದಾಶ್ರಯ ಮಸ್ತನೇ ಶಂಭುಲಿಂಗ ಅಂತ ಹೇಳಿದ ಹಾಗೆ. ಕೊನೆಯ ಪಾಗ, ಸುರಭಿಯ ಸುರಭಿ ಮಾಲಾರ್ಪಿತ ಸೂತ್ರನೇ ಶಂಭುಲಿಂಗ ಶಂಭುಲಿಂಗ, ಸುರಭಿಯ ಸುರಭಿ ಭವಾಬ್ಧಿಗೆ ಭೈತ್ರನೇ ಶಂಭುಲಿಂಗ, ಸುರಭಿಯ ಸುರಭಿ ಮಾಲಾರ್ಪಿತ ಸೂತ್ರನೇ ಶಂಭುಲಿಂಗ, ಸುರಭಿಯ ಸುರಭಿ ಭವಾಬ್ಧಿಗೆ ಭೈತ್ರನೇ ಶಂಭುಲಿಂಗ, ಸುರಭಿಯ ರಸನ ಸುರಭಿ ನುತಿ ಪಾತ್ರನೇ ಶಂಭುಲಿಂಗ, ಸುರಭಿಗೆ ಸುರಭಿದನ ವನಸು ಚೈತ್ರನೇ ಶಂಭುಲಿಂಗ ಶಂಭುಲಿಂಗ, ಕಮಲ ಕಮಲ ಕುಮುದಾಶ್ರಯ ಮಸ್ತನೇ ಶಂಭುಲಿಂಗ ಶಂಭುಲಿಂಗ, ಕುಮುದ ಕಮಲ ತರುಣಾನ್ವಿತ ಹಸ್ತನೇ ಶಂಭುಲಿಂಗ. ಕಮಲ ಕಮಲ ಕುಮುದಾಶ್ರಯ ಮಸ್ತನೇ ಶಂಭುಲಿಂಗ 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 ಶಂಭುಲಿಂಗ. ಸುರಭಿಯ ಸುರಭಿ ಮಾಲಾರ್ಪಿತ ಸೂತ್ರನೇ ಶಂಭುಲಿಂಗ. ಸುರಭಿ ಅಂದರೆ ಅತ್ಯಂತ ಸುಂದರವಾದಂತಹ, ಚಲುವಾದಂತಹ. ಸುರಭಿ ಮಾಲಾರ್ಪಿತ, ಸುರಭಿ ಅಂದರೆ ಕಾಮಧೇನು, ಸುಂದರವಾದಂತಹ ಚಲುವಾದ ಕಾಮಧೇನುಗಳ ಸಾಲನ್ನು ಒಂದಲ್ಲ, ಕಾಮಧೇನುಗಳ ಸಾಲನ್ನು ಸುರಭಿ ಮಾಲಾರ್ಪಿತ, ಕಾಮಧೇನುಗಳ ಮಾಲೆ ಸಾಲಗಳನ್ನು ಕಟ್ಟಲಿಕ್ಕೆ ಬೇಕಾದಂತಹ ಕೃಪಾ ಇದೆಯಲ್ಲ, ಆ ಕೃಪೆಯ ಸೂತ್ರನು ಶಂಭುಲಿಂಗ. ಗಮನಿಸಬೇಕಾದಂಥ ಶಿವ ಮನಸ್ಸು ಮಾಡಿದರೆ ಏನಾದರೂ ಕೊಟ್ಟಾನು. ಅತ್ಯಂತ ಚಲುವಾದ ಸುಂದರವಾದಂಥ ಕಾಮಧೇನು ಎದಕ್ಕೆ ಪೂಜೆ ಮಾಡ್ತೀವಿ ನಾವು, ಕೇಳಿದ್ದನ್ನು ಕೊಡುವಂಥದ್ದು ಒಂದಲ್ಲ. ಅಂಥ ಎಷ್ಟೋ ಕಾಮಧೇನುಗಳನ್ನು ತನ್ನ ಕೃಪಾಛತ್ರದಲ್ಲಿ ಕಟ್ಟಿದಂಥ ಅವನಿದ್ದಾನಲ್ಲ, ಅದೇ ಚಂದಿದ್ದಾರೆ. ಸುರಭಿಯ ಸುರಭಿ ಮಾಲಾರ್ಪಿತ ಸೂತ್ರನೇ, ಎಲ್ಲವನ್ನೂ ಸೂತ್ರ ರೂಪ ಕಾಮಧೇನುಗಳನ್ನು ಚಂದವಾದಂಥ ಬೇಕಾದ್ದನ್ನು ಕೊಡುವಂಥ ಕಾಮಧೇನು ಕಟ್ಟಿದಂಥವನು ಆ ಶಂಭುಲಿಂಗ. ಸುರಭಿಯ ಸುರಭಿ ಭವಾಬ್ಧಿಗೆ ಭೈತ್ರನೇ, ಇದು ಬಹುಶಃ ಅದ್ಭುತ ವಾಕ್ಯ. ಸುರಭಿಯ ಅಂದರೆ ಜೀವನ ಅನ್ನುವ ಒಬ್ಬ ಜೀವ ಅಂತಿದೆಯಲ್ಲ ನಮ್ಮದು, ಆ ಜೀವ ಅನ್ನುವಂಥ ಒಂದು ಗೋವು, ನಾವೆಲ್ಲ ಗೋವುಗಳು. ಸುರಭಿಯ ಸುರಭಿ ಭವಾಬ್ಧಿಗೆ, ಈ ಜೀವ ಅನ್ನುವಂಥ ಒಂದು ಆಕಳು ಮತಿತವಾದ ಭವಾಬ್ಧಿಯಿಂದ ದಾಟ್ಕೊಂಡು ಹೋಗಬೇಕಲ್ಲ, ಭವ ಸಂಸಾರದಿಂದ ದಾಟ್ಕೊಂಡು ಹೋಗಬೇಕಲ್ಲ. ಅಬ್ಧಿ ಈ ದೊಡ್ಡ ಸಮುದ್ರನ ದಾಟ್ಕೊಂಡು ಹೋಗಬೇಕಾದ್ರೆ ಒಂದು ಹಡಗು ಬೇಕು, ಸಣ್ಣ ಹುಟ್ಟು ಸಾಕಾಗಲ್ಲ ನಮಗೆ, ಹಡಗೇ ಬೇಕು ನಮ್ಮನ್ನು ಪಾರು ಮಾಡಬೇಕಾದ್ರೆ. ಇದನ್ನು ಹೇಳ್ತೀವಿ ನಾವು, ಭಗವಂತನು ಹಾಗೆ ಅಂತ ಅವನಿದ್ದರಿಂದ ಅವರು ಪಾರಾದರು ಅಂತ ಹೇಳ್ಕೊತೀವಿ. ಹಾಗೆ ಸುರಭಿಯ ಜೀವ ಅನ್ನುವಂಥ ಒಂದು ಆಕಳು ಈ ಭವಾಬ್ಧಿಯಲ್ಲಿ ದಾಟಿಕೊಂಡು ಹೋಗಬೇಕಾದ್ರೆ ಇರುವಂಥ ಭೈತ್ರ ಒಂದು ಗಟ್ಟಿಯಾದ ಹಡಗು, ಜಹಜು, ಆ ಹಡಗು ಅಂದರೆ ಶಂಭುಲಿಂಗ. ಸುರಭಿ ಅರಸನ, ಸುರಭಿ ಅರಸನ, ಸುರಭಿ ಕಾಮಧೇನು ಅರಸನಾಗಿದ್ದಲ್ಲ ಅವನು ಇಂದ್ರ, ಇಂದ್ರನ ಸುರಭಿ ನುತಿ ಪಾತ್ರನೇ, ಆ ಇಂದ್ರನ ಅತ್ಯಂತ ಸುಮಧುರವಾದ ಸ್ತೋತ್ರಕ್ಕೆ ಪಾತ್ರನಾದಂಥವನು ಶಂಭುಲಿಂಗ. ಕೊನೆಗೆ ಸುರಭಿಗೆ ಆ ದೇವೇಂದ್ರ ಇದ್ದಾನಲ್ಲ, ಅವನ ಸುರಭಿದನ, ಅವನ ವನ ಇದೆಯಲ್ಲ ನಂದನವನ, ಆ ಇಂದ್ರನ ನಂದನದ ವನದ ಸುಚೈತ್ರ ನೀನು, ಆ ನಂದನವನಕ್ಕೆ ಚೈತ್ರರೂಪಿಯಾಗಿ ಬಂದಂಥವ್ ನೀನು ಅಂತ ಹೇಳಿದ ಹಾಗೆ. ಇದು ಅಕ್ಷರ ಪದವಶ ಅರ್ಥ ಆಯಿತು. ಮೂಲ ಅರ್ಥ ಇಷ್ಟೇ, ಒಬ್ಬ ಜೀವ ದಾಟ್ಕೊಂಡು ಮೇಲೆ ಸಮುದ್ರವನ್ನು ದಾಟಿ, ಜೀವನದ ಸಮುದ್ರವನ್ನು ದಾಟಿ ಮೇಲೆ ಹೋಗಬೇಕಾದ್ರೆ ನಮ್ಮ ಶಕ್ತಿಯಿಂದ ದಾಟ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ, ಅದಕ್ಕೊಂದು ಹಡಗು ಬೇಕು, ಆ ಹಡಗಿಗೊಬ್ಬ ನಾವಿಕ ಬೇಕು,
ಯಜಮಾನ ಬೇಕು. ನಮ್ಮ ಜೀವನದ ನೌಕೆಯನ್ನು ನಡೆಸ್ಕೊಂಡು ಹೋಗೋದಕ್ಕೆ ಒಬ್ಬ ಯಜಮಾನ ಇದ್ದಾನೆ ಮೇಲೆ, ಅವನು ಶಂಭುಲಿಂಗ. ಆತ ನಮ್ಮನ್ನು ಮನಸ್ಸು ಮಾಡಿ ಕೃಪೆದೋರಿ, ಅದಕ್ಕೆ ಶಿವಕಾರುಣ್ಯ ಬರೆದಲ್ಲಿ ಬರುವಂಥದ್ದು. ಇದು ಬಂದಾಗ ನಾವು ಕೇಳ್ಕೊಳ್ಳೋದಿಷ್ಟೇ, ನಾವು ಸಿಕ್ಕೊಂಡ್ಬಿಟ್ಟಿದ್ದೀವಿ, ಗೋವುಗಳಾಗಿ ಸಿಕ್ಕೊಂಡಿದ್ದೇವೆ ಜೀವರಾಗಿ. ಈ ಜೀವರು ಅಬ್ಧಿಯನ್ನು ದಾಟಿ ಹೋಗಬೇಕಾದ್ರೆ ಶಂಭುಲಿಂಗ ಬರಬೇಕು. ಮೇಲೆ ಹೇಳಿದ ಹಾಗೆ ಸಣ್ಣ ಸಣ್ಣದು ಚಂದ್ರನಲ್ಲಿ ಇಟ್ಕೊಂಡವಂಥವನು ಶಿವ ಅಂತ ಹೇಳಿ, ಆ ನಂತರ ಲೀಲಾ ಕಮಲನಾದಂಥವನು ಶಿವ ಅಂತ ಹೇಳಿ, ಮನ್ಮಥನನ್ನು ಸುಟ್ಟಂಥವನು ಶಿವ, ಸಿಂಹದ ರೂಪದಲ್ಲಿರುವಂತಹ ನರಸಿಂಹನನ್ನು ಕೊಂದಂಥವನು ಶಿವ, ಯಮನನ್ನು ಕೊಂದಂಥವನು, ಆ ಶಕ್ತಿಯನ್ನು ಹೇಳ್ಕೊಂಡು ಬರ್ತಾರೆ ಅಂಥವನು ನೀನು ಅಂತ. ಪಾರ್ ಮಾಡು ಅಂತ ಕೇಳ್ಕೊಬೇಕಾದ್ರೆ ಸಮರ್ಥರನ್ನು ಕೇಳ್ಕೊಬೇಕಾಗ್ತದೆ, ಅಶಕ್ತರನ್ನು ಕೇಳ್ಕೊಳ್ಳೋಕ್ಕಾಗೋದಿಲ್ಲ. ಅಂಥವನು ನೀನಪ್ಪ ಅಂತ ಹೇಳಿ ಹರಿಯಿಂದ ನಮಸ್ಕಾರ ಮಾಡಿಸ್ಕೊಂಡಂಥವನು, ಶರಭ ರೂಪದಲ್ಲಿದ್ದಂಥವನು, ಉಮೆಯನ್ನು ವಾಮಾಂಗದಲ್ಲಿ ಉಳ್ಳಂಥವನು, ಚಂದ್ರಕಾಂತಿ ಉಳ್ಳಂಥವನು, ಕುಬೇರನ ಗೆಳೆಯನಾದಂಥವನು, ಋಷಿಗಳಿಗೆ ಪ್ರಿಯನಾದಂಥವನು, ಇಷ್ಟವತ್ತನ್ನು ತೀರಿಸುವಂಥವನು, ಅದಲ್ಲದೆ ಉಮಾಸಹಿತನಾದವನೇ ಹೆಸರಾದಂಥವನು, ವಿಶ್ವಕ್ಕೆಲ್ಲ ಶಾಂತಿಯನ್ನು ಕೊಡುವಂಥವನು, ಸಂತೃಪ್ತಿಯನ್ನು ಕೊಡುವಂಥವನು, ಇಂಥವನಿದ್ದೀಯಲ್ಲಪ್ಪ ನಾನು ಸಿಕ್ಕಾಕ್ಕೊಂಡಿದ್ದೇನೆ ಸಮುದ್ರದಲ್ಲಿ, ನಾನು ಪಾರ್ ಮಾಡು ಅಂತ ಆರ್ತತೆಯಿಂದ ಕೇಳಿದಾಗ ಆ ಶಂಭುಲಿಂಗ ಬಂದಾನು, ಕೈ ಹಿಡಿದಾನು. ಅದು ನಿಜಗುಣ ಶಿವಯೋಗಿಗಳ ಮಾತು ಆಯಿತು. ಅಂಥ ಮಾತುಗಳನ್ನು ನಮಗೆ ನೀಡಿದಂಥ ನಿಜಗುಣ ಶಿವಯೋಗಿಗಳಿಗೆ ನಾವು ಎಂದೆಂದಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇರಬೇಕು. ನಮಸ್ಕಾರ ಸರ್. ಕೃತಿಗಳ ಐತಿಹಾಸಿಕ ಸಂದರ್ಭ, ತತ್ವಶಾಸ್ತ್ರ ಪರಂಪರೆಯಲ್ಲಿ ಅವುಗಳ ಸ್ಥಾನ, ಇವನ್ನು ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಪ್ರಾರಂಭದಲ್ಲಿ ವಿವರಿಸಿದ್ದಾರೆ. ಅವ ಕೃತಿಗಳ ತಾತ್ವಿಕ ಶ್ರೀಮಂತಿಕೆಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಗೂಢಚಿತ್ರ ಅಥವಾ ಶ್ಲೇಷಚಿತ್ರ ಅಂತ ಚಿತ್ರಕಾವ್ಯ ಪ್ರಕಾರ ಇದನ್ನು ಗುರುತಿಸ್ತಾರೆ. ಆ ರೀತಿಯ ಮೂರು ಶ್ರೇಷ್ಠ ಕೃತಿಗಳನ್ನು ಗಾಯನ ಮಾಡಿ ವ್ಯಾಖ್ಯಾನ ಮಾಡಿದ್ದಾರೆ. ಮೂರು ಪ್ರಗಲ್ಭ ವಚನಗಳ ಅರ್ಥ ವಿಸ್ತಾರವನ್ನು ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ತಿಳಿಸಿಕೊಟ್ಟಿದ್ದಾರೆ. ತಮ್ಮ ಸಹಜವಾದ ತನ್ಮಯತೆಯಿಂದ ಗೆಳೆಯರಾದ ಶಶಿಧರ ಕೋಟೆಯವರು ಅದಕ್ಕೆ ತುಂಬ ಮೆರುಗಿತ್ತು ಗಾಯನ ಮಾಡಿದ್ದಾರೆ. ಮತ್ತು ಇದರಲ್ಲಿ ವಯಲಿನ್ನಲ್ಲಿ ಶ್ರೀ ಸುರೇಶ್ ಕಲಾವಿದರು, ತಬಲಾದಲ್ಲಿ ಶ್ರೀ ಅರುಣ್ ಕುಮಾರ್, ಈ ಯುವ ಕಲಾವಿದರು ತುಮ್ ಕಾರ್ಯಕ್ರಮವನ್ನು ಚಂದಗೊಳಿಸಿದ್ದಾರೆ. ಈ ಎಲ್ಲರಿಗೂ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮವನ್ನು ಪ್ರಾಯೋಜನ ಮಾಡಿದ ಶ್ರೀ ಎಚ್ ಎಸ್ ರಾಜೇಂದ್ರ ಕುಮಾರ್ ಮತ್ತು ಶ್ರೀ ಎಸ್ ಎ ನಟರಾಜ್ ಅವರನ್ನು ಮತ್ತೊಮ್ಮೆ ಸ್ಮರಿಸ್ತಾ ಅವರಿಗೆ ಶುಭವನ್ನು ಕೋರ್ತೇನೆ. ಇಬ್ಬರು ಪೂಜ್ಯರು ಇವತ್ತಿನ ಇಲ್ಲಿ ಉಪಸ್ಥಿತರಿದ್ದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ದಯವಿಟ್ಟು ಪೂಜ್ಯ ಶ್ರೀ ಕುಮಾರ ನಿಜಗುಣ ಸ್ವಾಮಿಗಳು ವೇದಿಕೆಗೆ ಬಂದು ವಿದ್ವಾಂಸರನ್ನು ಕಲಾವಿದರನ್ನು ಆಶೀರ್ವಾದ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ.